ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ನಿಮ್ಮನ್ನ ಡಾಕ್ಟರ್ ಒಳಗಡೆ ಕರೀತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಹೇಳಿ. ನನ್ನ ಹೆಸರು ರಾಮ್ಮೋಹನ್ ಅಂತ ಡಾಕ್ಟರ್. ಗೌರ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ VRS ತಗೊಂಡೆ. ಹೇಳಿ. ನೈಸ್ ಪೇಂಟಿಂಗ್ ಸರ್, ಗುಡ್ ಟೇಸ್ಟ್. ಥ್ಯಾಂಕ್ ಯು. ಹೇಳಿ. ಡಾಕ್ಟರ್ ಜಿ ಸತ್ಯಕಿಶೋರ್, ಸೈಕಿಯಾಟ್ರಿಸ್ಟ್. ಸೈಕಿಯಾಟ್ರಿಸ್ಟಲ್ಲಿ ಪಿ ಹೇಳಬಾರ್ದು ಸರ್, ಪಿ ಸೈಲೆಂಟ್. ಏನೋ, ಇಂಗ್ಲೀಷ್ ತುಂಬಾ ತಮಾಷೆ ಭಾಷೆ ಸರ್. ಏನ್ ಸರ್, ಪಿಗಿಂತ ನೀವೇ ಜಾಸ್ತಿ ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನಿಮ್ಮ ಸಮಸ್ಯೆ ಎಂಥದ್ದೇ ಆದ್ರೂ ಹೇಳಿ, ನೋ ಪ್ರಾಬ್ಲಮ್, ವಿಲ್ ಟ್ರೈ ಟು ಸಾಲ್ವ್ ಇಟ್. ಪ್ರಾಬ್ಲಮ್ ನಂಗಲ್ಲ ಸರ್, ನನ್ನ ಮಗಂಗೆ. ಓ, ಭೂಗೋಳದಲ್ಲಿ ತೋರಿಸಿರುವಷ್ಟು ಭೂಮಿಗಳು ಮತ್ತು ತೋರಿಸಿರುವಷ್ಟು ನೀರು ಇರುವವರೆಗೂ ನನ್ನ ಜೀವನದಲ್ಲೂ ಕೂಡ ಅಷ್ಟೇ. ಇರುವಷ್ಟು ದಿನ ಸಂತೋಷ, ಇನ್ನು ಸ್ವಲ್ಪ ದಿನ ಕಣ್ಣೀರಷ್ಟೇ ಸರ್. ಆ ಕಣ್ಣೀರಿಗೆ ಕಾರಣ ನನ್ನ ಮಗನೇ ಸರ್. ನಿಮ್ಮ ಮಗನ ಪ್ರಾಬ್ಲಮ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಟೈಮ್ ಇದೆಯಾ ಸರ್? ಯಾ, ಶೋರ್, ಪರವಾಗಿಲ್ಲ, ಹೇಳಿ. ಅದು 1980 ಮಳವಳ್ಳಿ ಗ್ರಾಮ.
ನಮ್ಮ ಊರಿಗೆ ಯಾವುದೇ ಬಸ್ ಬರ್ತಾ ಇರಲಿಲ್ಲ ಸರ್. ಶಾಲೆ ಹೋಗೋದಕ್ಕೆ 10 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಆದ್ರೂ ನನ್ನಪ್ಪ ನನ್ನನ್ನು ಹೇಗಾದ್ರೂ ಮಾಡಿ ಓದಿಸ್ಬೇಕು ಅಂತ ದಿನ ನನ್ನ ಎತ್ತಿನ ಗಾಡಿಯಲ್ಲಿ ಸ್ಕೂಲ್ ಹತ್ರ ಬಿಡ್ತಾ ಇದ್ರು. ಅಪ್ಪನ ಕಷ್ಟ ನೋಡಿ ನಾನು ಕಷ್ಟಪಟ್ಟು ಓದ್ದೆ. ಇವತ್ತಿಗೂ ನನ್ನ ಅಪ್ಪನ ಕೈಲಿರೋ ಚಾಟಿ, ಆ ಎತ್ತಿನ ಗಾಡಿಯ ಚಕ್ರಗಳು, ಅದರ ಶಬ್ದ ಇನ್ನೂ ನನಗೆ ಕೇಳಿಸ್ತಾನೆ ಇರುತ್ತೆ ಸರ್. ಎಕ್ಸ್ಕ್ಯೂಸ್ ಮೀ, ಪ್ರಾಬ್ಲಮ್ಮು ನಿಮ್ಮ ಮಗಂದು ಅಂತ ಹೇಳಿದ್ರಿ ಅಲ್ವಾ? ಹೌದು. ಮತ್ತೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಟೈಮ್ ಇದೆ ಅಂತ ಹೇಳಿದ್ರಲ್ವಾ ನೀವು, ಅದಕ್ಕೆ ನನ್ನ ಫ್ಲಾಶ್ ಬ್ಯಾಕ್ ನ ಕವರ್ ಮಾಡೋಣ ಅನ್ಕೊಂಡೆ ಸರ್. ಟೈಮ್ ಇದೆ ಅಂದ ತಕ್ಷಣ ನೀವು 1980 ಅಷ್ಟೊಂದು ಕೇಳೋ ಟೈಮು ವ್ಯವಧಾನ ಎರಡೂ ಇಲ್ಲ ಸರ್. ಆಮೇಲೆ ನಿಮ್ಮ ಫ್ಲಾಶ್ ಬ್ಯಾಕು ತುಂಬಾ ಡೀಟೇಲ್ ಆಗಿದೆ, ಸೊ ಅಷ್ಟೊಂದು ಬೇಡ. ಸಿಂಪಲ್ ಅಂಡ್ ಸ್ಟ್ರೈಟ್ ಆಗಿ ನಿಮ್ ಮಗನ ಪ್ರಾಬ್ಲಮ್ನ ಹೇಳ್ಬಿಡಿ. ನನ್ನ ಮಗನ ಹೆಸರು ಸಂತೋಷ್ ಸರ್. ಅವನು ಸೆಕ್ಸ್ ಅಡಿಕ್ಟ್. ಚಿಕ್ಕನಿಂದಲೂ ಅವನಿಗೆ ಅದೇ ಧ್ಯಾನ ಸರ್. ವಯಸ್ಸಿಗೆ ಮೀರಿದ ಪ್ರಶ್ನೆ ನಾ ಕೇಳೋದು. ಡೌಟ್ ಸಬ್ಜೆಕ್ಟ್ ಅಲ್ಲಲ್ಲ ಅಪ್ಪ. ಮತ್ತೆ ನನ್ನ ಡ್ರಾಯರ್ ಅಲ್ಲಿ ಬ್ಲೂ ಫಿಲ್ಮ್ಸ್ ನ ನೋಡೋದು, ಪ್ರಾಸ್ಟಿಟ್ಯೂಟ್ಸ್ ಹತ್ರ ಹೋಗೋದು. ಅವನ್ ಕಷ್ಟ ನೋಡಿ ಮದುವೆ ಮಾಡಿದ್ರೆ ಮದುವೆ ಆದ ಸ್ವಲ್ಪ ದಿನಕ್ಕೆ ಇನ್ನೊಂದು ಹುಡುಗಿನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ ಸರ್. ಅವನ್ ಕಾಮಕ್ಕೆ ಕಾಮ ಮತ್ತು ಫುಲ್ ಸ್ಟಾಪ್ ಇಲ್ಲ ಸರ್. ನೀವೇ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಮಾಮೂಲ್ ಮನುಷ್ಯನಾಗಿ ಮಾಡಬೇಕು ಸರ್. ನಿಮ್ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಯ್ತು. ಒಂದ್ ಕೆಲಸ ಮಾಡಿ, ನಿಮ್ ಮಗನ ಒಂದ್ಸಲ ಇಲ್ಲಿ ಕಳ್ಸ್ಕೊಡಿ. ಯಾಕಪ್ಪ ಇಲ್ಲಿಗೆ ಬರೋಕೆ ಹೇಳಿದ್ರಿ? ಒಳಗಡೆ ಸೈಕಿಯಾಟ್ರಿಸ್ಟ್ ವೇಟ್ ಮಾಡ್ತಿದ್ದಾರೆ, ಹೋಗು. ಸೈಕಿಯಾಟ್ರಿಸ್ಟಾ? ಯಾಕೆ? ಹೇಳ್ತೀನಿ, ಹೋಗೋ ಹೋಗೋ. ಮೇ ಐ ಕಮ್ ಇನ್ ಸರ್? ಯಾ, ಯು ಮಸ್ಟ್ ಬಿ ಸಂತೋಷ್ ರೈಟ್? ಯಸ್ ಸರ್. ಟೇಕ್ ಯುವರ್ ಸೀಟ್. ಸಂತೋಷ್, ನಿಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ, ಸೊ ಟೆಲ್ ಮಿ, ಹುಡುಗಿಯರ ವಿಷಯದಲ್ಲಿ ನಿನ್ನ ಕೌಂಟ್ ಎಷ್ಟು? ಕೌಂಟ್ ಅಂದ್ರೆ ಏನು ಸರ್? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಂತೋಷ್, ನೀನು ನನ್ನ ಹತ್ರ ಎಷ್ಟು ಓಪನ್ ಆಗಿರ್ತೀಯೋ ಅಷ್ಟು ಬೇಗ ರಿಕವರ್ ಆಗ್ಬೋದು. ಸೊ ಇಲ್ಲಿವರೆಗೂ ಹುಡುಗಿಯರ ಜೊತೆ ನಿನಗಿರೋ ಫಿಸಿಕಲ್ ಏನೋ? ಸರ್, ನಮ್ಮ ಅಪ್ಪ ಏನು ಹೇಳಿದಾರೋ ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೆ 3 ಮಂತ್ಸ್ ಬ್ಯಾಕ್ ಐ ವಾಸ್ ಅ ವರ್ಜಿನ್ ಸರ್. ಮತ್ತೆ ನಿಮ್ಮ ತಂದೆಯವರೇನು ನಿನ್ನೊಬ್ಬ ದೊಡ್ಡ ಸೆಕ್ಸ್ ಅಡಿಕ್ಟ್ ಅಂತ ನಿನ್ನ ಕಾಮಕ್ಕೆ ಕುತುಬ್ ಮಿನಾರಷ್ಟು ಚರಿತ್ರೆ ಇದೆ ಅನ್ನೋ ಥರ ಹೇಳ್ತಾ ಇದ್ರು? ಈ ಪ್ರಪಂಚದಲ್ಲಿ ಯಾವ ತಂದೆ ತಾನೆ ತನ್ನ ಮಗನ ಅರ್ಥ ಮಾಡ್ಕೊಂಡಿದ್ದಾನೆ ಸರ್ ಇವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ? ಇವ್ರು ಇಲ್ಲಿವರೆಗೂ ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, ಹೇಳು ಏನೇನು ಪ್ರಾಬ್ಲಮ್ಮು? ಸರ್ ಅದು ಹೇಳು ಸಂತೋಷ್, ಐ ಕ್ಯಾನ್ ಹೆಲ್ಪ್ ಯು. ಓಕೆ ಸರ್. ಸಾರಿ ಕೇಳಿಸ್ಲಿಲ್ಲ, ಮತ್ತೆ ಹೇಳು. ಏನ್ ಹೇಳ್ತಾ ಇದೆಯಾ? ಸ್ವಲ್ಪನು ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳು ಬಾ. ಸರ್, ನನ್ನ ಪ್ರಾಬ್ಲಮ್ ಜೋರಾಗಿ ಕಿರ್ಚಿ ಹೇಳುವಂತ ಪ್ರಾಬ್ಲಮ್ ಅಲ್ಲ ಸರ್. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಾನು ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ಫ್ಯಾಮಿಲಿ ಪೂರ್ತಿ ಬರೀ ಫ್ಲಾಶ್ ಬ್ಯಾಕ್ ಹುಚ್ಚರ ಇರಬೇಕು. ಸರಿ ಹೇಳು. ಆದ್ರೆ ನಿಮ್ಮಪ್ಪನ ತರ ಐ ಇ ಕಕ್ಕ ಗಗನ ಅಂತ ಡೀಟೇಲ್ ಆಗಿ ಹೇಳ್ಬಾರ್ದು, ತಂದೆ ತಿಂದೆ ಹೋದೆ ಅಂತ ಕ್ರಿಸ್ಪಿಯಾಗಿ ಹೇಳ್ಬಿಡು. ಆಯ್ತು ಸರ್. ಅದು 2007 ನಾನಾಗ 7th standard ಓದ್ತಾ ಇದ್ದೆ. ಮಳವಳ್ಳಿನಲ್ಲ? ಇಲ್ಲ ಸರ್, ಲೋಕಲ್ ಬ್ಯಾಂಗ್ಳೂರ. ಆ ಕಡೆ ಸ್ಟಡೀಸ್ ಅಲ್ಲೂ ಈ ಕಡೆ ಸ್ಪೋರ್ಟ್ಸ್ ಅಲ್ಲೂ ನಂಬರ್ 1 ಅಲ್ಲಿದ್ದ ನನ್ನ ಲೈಫು ಒಂದಿನ ನಮ್ಮ ಪಿಯೋನ್ ಸುಬ್ಬರಾವ್ ಹೊಡೆದಿದ್ದ ಬೆಲ್ಲಿಂದ ಪೂರ್ತಿಯಾಗಿ ಬದಲಾಗೋಯ್ತು ಸರ್. ಯಾಕೋ ಸಂತೋಷ್, ನಿನ್ ತಮ್ಮ ಅಷ್ಟು ಚಿಕ್ಕದಾಗಿದ್ದಾನೆ. ಅದೇ ಕಾಣೋ, ನಿನ್ ತಮ್ಮ ಯಾಕೆ ಇಷ್ಟು ಚಿಕ್ಕ?
ಹತ್ತದಾಗೋನೇ. ವಾಟ್ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್? ಮ್ಯಾಮ್ ಸಂತೋಷ್ನ ಕೇಳಿ ಮ್ಯಾಮ್, ಅವ್ನು ಹೇಳ್ತಾನೆ. ಸಂತೋಷ್ನ ಯಾಕೆ ಕೇಳಬೇಕು? ಸ್ಮಾಲ್ ಸ್ಮಾಲರ್ ಸ್ಮಾಲೆಸ್ಟ್ ಈ ತರ ರಿಲೇಟೆಡ್ ಏನೇ ಆಗಿದ್ರು ಸಂತೋಷ್ನ ಕೇಳಿ ಮೇಡಮ್, ಅವ್ನು ಹೇಳ್ತಾನೆ. ಅವ್ನು ಹಾಗೆ ಹೇಳಿದ್ಮೇಲೆ ನನ್ನ ಮೈಂಡ್ ತುಂಬ ಡಿಸ್ಟರ್ಬ್ ಆಯಿತು. ಹೇಗಾದರೂ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ನಮ್ಮ ಅಪ್ಪನ ಹತ್ರ ಹೋದೆ. ಏನಾ ಸ್ಕೂಲ್ ಮುಗಿತೇನಾ? ಸ್ಕೂಲ್ ಮುಗಿತಪ್ಪ. ಆದ್ರೆ ನಂಗೊಂದು ಡೌಟ್ ಅಪ್ಪ. ಅದೇನು ಕೇಳೋ, ಯಾವ ಸಬ್ಜೆಕ್ಟಲ್ಲಿ? ಮ್ಯಾಥ್ಸ್ ಅಲ್ಲ, ಸೈನ್ಸ್ ಅಲ್ಲ, ಸೋಷಿಯಲ್ ಅಲ್ಲ? ಡೌಟ್ ಸಬ್ಜೆಕ್ಟ್ ಅಲ್ಲ ಅಪ್ಪ. ಮತ್ತೆ ನನ್ನ ರಾಯರ್ ಅಲ್ಲಿ. ನಮ್ಮಪ್ಪ ಹೊಡೆದಿದ್ದು ಏಟು ಹೋಗ್ಲಿಲ್ಲ, ನನ್ನ ತಲೆಯಲ್ಲಿ ಡೌಟು ಕ್ಲಿಯರ್ ಆಗಲಿಲ್ಲ, ಆದ್ರೆ ಸ್ಟಡೀಸ್ ಮಾತ್ರ ಕಂಪ್ಲೀಟ್ ಆಯ್ತು. ಇನ್ನೇನಿರುತ್ತೆ, ಎಂ ಸೆಟ್ ಅಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಬರಬೇಕಿದ್ದು ನನಗೆ, ಸ್ಟೇಟ್ ಜನ ಬಂತ, ರ್ಯಾಂಕು ಬಂತು, ಯಾವುದೋ ಒಂದು ಕಾಲೇಜಲ್ಲಿ ಸೀಟು ಸಿಕ್ತು. ನ್ಯೂ ಪ್ಲೇಸ್, ನ್ಯೂ ಫ್ರೆಂಡ್ಸ್, ಹಾಗೆ ನನ್ನ ಲೈಫಲ್ಲಿ ಫಸ್ಟ್ ಲವ್ ಸ್ಟೋರಿ ಕೂಡ ಅಲ್ಲೇ ಶುರು ಆಯಿತು. ಲೇ ಇಲ್ಲೇನೋ ಮಾಡ್ತಿದ್ದೀರಾ? ಸಂತೋಷ್, ನಿಮ್ಮ ಮನೇಲಿ ಯಾರೂ ಇಲ್ಲ ತಾನೆ? ಯಾರೂ ಇಲ್ಲ ಕಣೋ, ಯಾಕೆ? ಟಡಾನ್! ಏನ್ ಸಿಡಿರೋದು, ಪ್ರಾಜೆಕ್ಟ್ ವರ್ಕ? ಯಾವಾಗ್ಲೂ ಪ್ರಾಜೆಕ್ಟ್ ವರ್ಕ್ ಅಂತಿರ್ತೀಯ. ಇದು ಒಬ್ಬ ಹುಡುಗ ಹುಡುಗಿ ರೂಮಲ್ಲಿ ಮಾಡೋ ಸೀಕ್ರೆಟ್ ವರ್ಕ್. ಈ ಸಿಡಿಗೆ ಸಿಟಿಯಲ್ಲಿ ತುಂಬಾನೇ ಡಿಮಾಂಡ್ ಇದೆ. ಸಿಡಿ ಪ್ಲೇಯರ್ ಇದೆಯಲ್ವಾ, ಅದಕ್ಕೆ ತಗೊಂಬಂದ್ವಿ. ಏನೋ ನೋಡೋಣ. ಆದ್ರೆ ಸಿಡಿ ಪ್ಲೇಯರ್ ಕೆಟ್ಟೋಗಿದೆ ಕಣೋ, ರಿಪೇರಿ ಮಾಡಿಸ್ಬೇಕು. ರಿಪೇರಾ? ಹೆಂಗೋ, ನಿಮ್ಮಪ್ಪನ ಲ್ಯಾಪ್ಟಾಪ್ ಇದೆಯಲ್ಲ ಅದ್ರಲ್ಲಿ ನೋಡೋಣಪ್ಪ. ಲೇ ನಮ್ಮ ಅಪ್ಪ ಗೊತ್ತಾದ್ರೆ ಸಾಯ್ಸಾಕ್ ಬಿಡ್ತಾರೆ, ಬೇಡ ಕಣೋ ಪ್ಲೀಸ್. ನಿನ್ನ ಅಪ್ಪ ಬರೋಷ್ಟ್ರಲ್ಲಿ ನೋಡ್ಕೊಂಡು ಮುಗಿಸಬೇಕು. ಯಾಕೋ ಶಕೆ ತಡ್ಕೊಳಕ್ಕೆ ಆಗ್ತಿಲ್ಲ, ಬಿಚ್ಚ್ಬಿಡ್ತೀನಿ. ಲೇ ಸಂತೋಷ್, ಇದ್ರ ಆನ್ಸರ್ ಎಲ್ಲಿದೆ? ಆಕ್ಚುಲಿ ವೆರಿ ಗುಡ್ ಕಣ್ರೋ, ನೀವು ಹೀಗೆ ಓದ್ಕೋಬೇಕು. ಅಪ್ಪ ನೀವ್ ಯಾವಾಗ ಬಂದ್ರಿ? ಅಪ್ಪ ಈಗ ಬಂದೆ ಕಣ. ನೀನೇನೋ ಶರ್ಟ್ ಎಲ್ಲ ಬಿಚ್ಕೊಂಡು ಫ್ಯಾನ್ ಹಾಕ್ಬೇಕಿತ್ತಾನೆ? ಅದು ಓದ್ಬೇಕಾದ್ರೆ ಮರ್ತೋದೆ ಅಂಕ. ಓಹೋ, ನಾನು ಕೂಡ ಲ್ಯಾಪ್ಟಾಪ್ನ ಮರ್ತೋದೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಯ್ಯಪ್ಪ, ನಿನ್ನಪ್ಪ ನೋಡಿದ್ರೆ ನಮ್ಮ ಕತೆ ಅಷ್ಟೇ ಕಣೋ. ಒಳ್ಳೇದಾದ್ ಬಿಡು, ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಹೌದು ಕಣೋ, ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ. ಏನಂತೆ ಸಂತೋಷ್? ಚೆನ್ನಾಗೇನು, ಸೂಪರ್ ಆಗಿ ಮ್ಯಾನೇ. ಸಿಡಿ ಒಳಗಡೆ ಇದೆ ಕಣೋ. ಸಾರಿ ಬಾಸ್, ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಲ್ಯಾಪ್ಟಾಪ್ನ ಮರ್ತು ಬಂದಿರೋದಕ್ಕೆ ಕ್ಷಮಿಸಿ. ನೀವೆಲ್ಲರೂ ಕ್ಷಮಿಸ್ತೀರಾ? ಯಾಕಂದ್ರೆ ನೀವು ನೋಡೋಕೆ ಹೋಗ್ತಿರೋ ಕಂಟೆಂಟೇ ಹಾಗಿದೆ, ಶಿವರಿಂಗ್ ಶಿವರಿಂಗ್ ಬಂದ್ಬಿಡುತ್ತೆ. ಇದ್ರ ಮೇಲೆ ನಾನು ಎರಡು ದಿವಸದಿಂದ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಾ ಇದ್ದೀನಿ. ಇದೇ ನನ್ನ ಶ್ವಾಸ, ಇದೇ ನನ್ನ ಹೃದಯ, ಇದೇ ನನ್ನ ಸರ್ವಸ್ವ. ನೋಡ್ತಿರಲ್ವಾ ಮೇಡಮ್, ನೋಡ್ತಿರಲ್ವಾ, ಹಿಯರ್ ಇಟ್ ಗೋಸ್. ಏನ್ ಪ್ಲೇ ಮಾಡ್ತಾ ಇದೀಗ? ಒನ್ ಮಿನಿಟ್ ಸರ್. ಇದೇನ ನೀವು ಹೇಳಿದ ಪ್ರಾಜೆಕ್ಟ್? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಸ್ಟಾಪ್ ಇಟ್ ಐ ಸರ್, ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್. ಓದೋ ತಾಸ ಆಡ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಸ್ಲೋ ಫಿಲ್ಮ್ ನೋಡ್ತಾ ಇದೀರಾ? ಪ್ಲೀಸ್ ಅಪ್ಪ ಓಡಿಬೇಡಿ, ನಿನ್ನ ಕೆಲಸ ಹೋಯ್ತಲ್ಲೋ. ಹಾಯ್. ಹಾಯ್. ಏನ್ ಬರೋಕ್ ಹೇಳ್ದೆ? ನಮ್ ಮನೇಲಿ ಯಾರೂ ಇಲ್ಲ, ವಾಪಸ್ ಬರೋದಕ್ಕೆ 2 hours ಆಗುತ್ತೆ. ಓ ಓಕೆ, ಹಾಗಾದ್ರೆ 2 hours ಬಿಟ್ಟು ಬರ್ಲಾ? ನಿಮ್ ಪೇರೆಂಟ್ಸ್ ಬರ ಇಲ್ವಲ್ಲ, ಚೆನ್ನಾಗಿರೋದಿಲ್ಲ. ಬಾಯ್. ನಿಂಗೇನಾದ್ರೂ ಹುಚ್ಚ? ಮನೇಲಿ ಯಾರು ಇಲ್ಲ ಅಂತಾನೆ ಕರೆದಿದ್ದು. ಅದಲ್ಲ, ಸಡನ್ ಆಗಿ ಏನಾಯ್ತು? ಈಗ ಹೊರಡು ಸಂತೋಷ್, ನಮ್ ಪೇರೆಂಟ್ಸ್ ಬರೋ ಟೈಮ್ ಆಯ್ತು. ನಿಮ್ ಪೇರೆಂಟ್ಸ್ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಂದೆ? ಅರ್ಥ ಮಾಡ್ಕೋ, ಹೋಗು. ಆ ಹುಡುಗಿ ಅವಮಾನ ಮಾಡಲಿಂದ ಕಳ್ಸದ್ಮೇಲೆ
ಸೀರಿಯಸ್ ಆಗಿ ಸೈಜ್ ದೊಡ್ಡದಾಗಬೇಕು ಅಂತ ಡಿಸೈಡ್ ಮಾಡಿದೆ ಸರ್. ಆಗಲೇ ಎಸ್ ಟಿ ಜಿ ಅನ್ನೋ ಫೇಸ್ಬುಕ್ ಗ್ರೂಪ್ ಅಲ್ಲಿ ಮೆಂಬರ್ ಆದೆ ಸರ್. ಎಸ್ ಡಿ ಜಿ ಸ್ಮಾಲ್ ಡಿಗ್ ಗ್ರೂಪ್. ಅಲ್ಲಿನ ಮೆಂಬರ್ಸ್ ಅವ್ರಿಗೆ ಏನ್ ತೋಚುತ್ತೋ ಅದನ್ನ ಹೇಳ್ತಾ ಇದ್ರು. ನಾನು ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದೆ. ನೋಡಿ, ಗಿಲ್ಲಿ ಬೋನ್ ಟ್ಯಾಬ್ಲೆಟ್ ತಗೊಂಡ್ರೆ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ನಾನು ತಗೋತಾ ಇದ್ದೀನಿ, ನೀವು ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಹ್ಯಾಂಡ್ ಪಂಪ್ ಸಿಗುತ್ತಂತೆ, ಜಸ್ಟ್ 10,000 rupees ಅಷ್ಟೇ. ಅದನ್ನ ಯೂಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ. ನಾನು ಕೂಡ ಆರ್ಡರ್ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ಹಿಮಾಲಯಸಲ್ಲಿ ದೇವಗಿರಿ ಅಂತ ಮರ ಇದೆ, ವೆರಿ ಪವರ್ಫುಲ್ ಟ್ರೀ. ಅದರ ಎಲೆ ತಿಂದ್ರೆ ಖಂಡಿತವಾಗ್ಲೂ ಗ್ರೋತ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅದು ಒಬ್ಬ ಸ್ವಾಮೀಜಿ ಹತ್ರ ಮಾತ್ರ ಸಿಗದಂತೆ. ಆ ಸ್ವಾಮೀಜಿ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ ಫ್ರೆಂಡ್ಸ್, ಪ್ಲೀಸ್ ಪ್ಲೀಸ್. ಲೋಕಲ್ ಆಗಿ ಏನಾದ್ರೂ ಹೇಳ್ರಯ್ಯ ಅಂದ್ರೆ ಹಿಮಾಲಯ ಸ್ವಾಮೀಜಿ ಮಣ್ಣು ಮಸಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ಜೈ ಜಾನಿ ಸಿನ್ಸ್. ಹಾ, ನಾನು ಕೂಡ ಅದೇ ಹೇಳಿದ್ದು. ಚಿನ್ನ, ಲೋ ಚಿನ್ನ. ನಮ್ಮ ಅಮ್ಮನ ಹೆಸರು ಸುಭದ್ರ. ಇಲ್ಲಿವರೆಗೂ ಅವ್ರ ಫ್ರೇಮಲ್ಲಿ ಕಾಣಿಸ್ತಾ ಇರೋದಕ್ಕೆ ಕಾರಣ 24 ಗಂಟೆ ಅವ್ರ ರಿಲೇಷನ್ಸ್ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಕಾಲ ಲ್ಯಾಂಡ್ಲೈನಿಂದ ಸೆಲ್ ಫೋನಿಗೆ ಚೇಂಜ್ ಆದರೂ ನಮ್ಮ ಅಮ್ಮ ಮಾತ್ರ ಇನ್ನೂ ಚೇಂಜ್ ಆಗಿಲ್ಲ. ಆಗ ನಮ್ಮ ಅಪ್ಪನಿಗೆ ವರದಕ್ಷಿಣೆಗೆ 10 ಲಕ್ಷ ಕೊಡ್ತೀವಿ ಅಂತ 10,000 ಕೊಟ್ರು. ಅದಕ್ಕೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನ ಕಡೆಯವರು ಅಂದ್ರೆ ಇಷ್ಟಾನೇ ಆಗೋದಿಲ್ಲ. ಅಮ್ಮ, ನನ್ನ ದಡ್ಡ ಅಂತ ಕರಿ, ದರಿದ್ರೆ ನನ್ನ ಮಗನೇ ಅಂತ ಕರಿ, ಹೋಗ್ಲಿ ಕಳ್ಳನ ಮಗನೇ ಅಂತ ಕರಿ ಅಮ್ಮ, ಚಿನ್ನ ಅಂತ ಮಾತ್ರ ಕರಿಬೇಡಮ್ಮ, ನಿನ್ನ ಕೈ ಮುಗಿತೀನಿ. ಸರಿ ಬಿಡು ಚಿನ್ನ. ಇಲ್ನೋಡು, ಚಿಕ್ಕಮ್ಮ ಲೈನಲ್ಲಿದ್ದಾಳೆ, ಮಾತಾಡು. ಅವನೇನು ಸೀರಿಯಸ್ ಆಗಿದ್ದಾನೆ ಕಣೆ, ಸಾಯಂಕಾಲ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಏನೋ ಆಫೀಸ್ಗಾ? ಸೈಟಲ್ಲಿ ಒಂದು ಚಿಕ್ಕ ಕೆಲಸ ಇದೆ, ಅದನ್ನ ನೋಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಸೈಟಲ್ಲಿ ಯಾರಿಗಾದ್ರೂ ಸೈಟ್ ಹಾಕಿದೆ ಅಂದ್ರೆ ಕೈ ಕಲ್ ಕತ್ತರಿಸ್ಬಿಡ್ತೀನಿ. ಹುಷಾರು. ಸೈಟಲ್ಲಿ ವರ್ಕರ್ಸ್ ಬಿಟ್ರೆ ಹೆಣ್ಮಕ್ಳು ಯಾರು ಇರ್ತಾರಪ್ಪ? ಇರ್ತಾರಲ್ಲ, ಸಿಮೆಂಟ್ ಕಲ್ಸೋರು, ಇಟ್ಟಿಗೆ ಹೊರೋರು, ಲೇಡೀಸು. ಏನಂಗೆ ನೋಡ್ತಾ ಇದೀಯಾ, ಹೋಗೋ. ಆಯ್ತು ಸರ್. ಓಕೆ ಸರ್, ಓಕೆ ಸರ್. ಸರ್ ಬಂದ ತಕ್ಷಣ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಲೈ ಸಂತೋಷ್, ಅದನ್ನೆಲ್ಲ ಮರ್ತುಬಿಡು. ನಮಸ್ತೆ ಸರ್. ನಮಸ್ತೆ ಅಣ್ಣ. ಈ ಸೈಜು ಇಂಚಸ್ ಎಲ್ಲ ಪಕ್ಕದಲ್ಲಿಟ್ಟು ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಯು ಆರ್ ಗುಡ್, ರಿಲ್ಯಾಕ್ಸ್. ಗುಡ್ ಮಾರ್ನಿಂಗ್ ಸರ್. ಏನಪ್ಪ ಸಂತೋಷ್, ಎಲ್ಲೋ ಹೋಗಿದ್ದೆ? ನಿನಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀವಿ. ಏನಾಯ್ತು? ಆ ಡೌಟ್ ಏನು ಅಂತ ಕೇಳೋ. ಬ್ರೋ, ಇದನ್ನು 3 ಇಂಚ್ ಕಟ್ ಮಾಡ್ಬೇಕಾ, 4 ಇಂಚ್ ಕಟ್ ಮಾಡ್ಬೇಕಾ? ಬಂದ ತಕ್ಷಣ ಯಾಕೆ ಟಾರ್ಚರ್ ಕೊಡ್ತಾ ಇದೀರಾ? ಎಷ್ಟು ಆಂಗಲ್ ಕಟ್ ಮಾಡ್ಬೇಕಂತ, ಯಾವ್ದೋ ಒಂದು ಆಂಗಲ್ ಕಟ್ ಮಾಡ್ರ. ಎಲ್ಲಿ ಹೋದ್ರು ಈ ದರಿದ್ರ ಆಂಗಲ್ಸು, ದರಿದ್ರ ಇಂಚಸ್ಸು? ಏನಾಗಿದೆಯೋ ಅವನಿಗೆ? ನಾನೇನ್ ಕೇಳಿದೆ ಸರ್, ಇದೆಷ್ಟು ಇಂಚ್ ಕಟ್ ಮಾಡ್ಬೇಕು ಅಂತ ಕೇಳಿದೆ ಅಷ್ಟೇ ತಾನೇ. ಅದಕ್ಕೆ ಯಾಕೆ ಸರ್ ಹುಚ್ಚ ವೆಂಕಟ ತರ ರೈಸ್ ಆಗ್ಬೇಕು ಅವನು? ಚೀಚಿ ಚಿಕ್ಕ ಲೈಫೇನೋ, ಕೋಪ ತಂದು ಕೊಡ್ತದೆ. ಚಿಕ್ಕಂದಿನಿಂದ ಇಷ್ಟೇನೆ, ಇಂಚಾದ್ರೂ ಚೇಂಜ್ ಆಗ್ತಾ ಇಲ್ವಲ್ಲ. ಕಿಂಗು ಸೈಜು ಸಿಗ್ರೆಟ್ ಹಾಗೆ, ಬೆಂದಾಸಾಗಿ ಇರೋಣ ಅಂದ್ರೆ ಸ್ಮಾಲು ಸೈಜು ಬಿಡಿಯಾಗೆ, ಉಳಿದೆ ಹೋಯ್ತು ಜೀವನ. I hate my life, oh life, oh life, oh. ಕಷ್ಟಗಳಿಗೆ ಕೇರ್ ಆಫ್. My life, oh life, oh life, oh. ಪ್ರತಿಕ್ಷಣ ಮೂಡ್ ಆಫ್. Yeah, life, oh life, oh life, oh. ಕಷ್ಟಗಳಿಗೆ ಲೈಟ್ ಆಫ್. Yeah, life, oh life, oh life, oh. ಇನ್ನು ಯಾವಾಗ್ಲೂ ಟೇಕ್ ಆಫ್. ಎಲ್ಲರಿಗೂ ಹ್ಯಾಪಿನೆಸ್ಸು,
ಫುಲ್ ಬಾಟಲ್ ಸೈಜ್ ಅಲ್ಲಿದ್ರೆ ನನಗೇನೋ ಕ್ವಾರ್ಟರ್ ಸೈಜ್. ಯಾವಾಗಿಂದ್ಲೋ ಒಬ್ಬೊಬ್ಬರ ಫ್ಯೂಚರ್ ನೋಡಿದ್ರೆ ಸಿಲ್ವರ್ ಸ್ಕ್ರೀನ್ ರೇಂಜ್ ಅಲ್ಲಿದೆ, ನಂದೆಲ್ಲ ಸೆಲ್ ಫೋನ್ ಸ್ಕ್ರೀನ್. ಏನ್ ಮಾಡೋದು, ನನ್ನ ಅಂಗೈಯ ರೇಖೆ ಅಣುವಷ್ಟಾದ್ರೂ ಬೆಳೀತಾ ಇಲ್ವಲ್ಲೋ, ನನ್ನ ಅದೃಷ್ಟವಂತೂ ಒಂಚೂರಾದ್ರೂ ಬೆಳೀತಾ ಇಲ್ವಲ್ಲೋ. I hate my life, oh life, oh life, oh ಕಷ್ಟಗಳಿಗೆ ಕೇರ್ ಆಫ್. ಮೈ ಲೈಫ್ ಓ ಲೈಫ್ ಓ ಲೈಫ್ ಓ ಪ್ರತಿ ಕ್ಷಣ ಮೂಡ್ ಆಫ್. ಯಾ ಲೈಫ್ ಓ ಲೈಫ್ ಓ ಲೈಫ್ ಓ ಕಷ್ಟಗಳಿಗೆ ಲೈಟ್ ಆಫ್. ಯಾ ಲೈಫ್ ಓ ಲೈಫ್ ಓ ಲೈಫ್ ಓ ಇನ್ನು ಯಾವಾಗ್ಲೂ ಟೇಕ್ ಆಫ್. ಏರ್ತಾ ಇಲ್ಲ ನಿದ್ರೇನು ಬರ್ತಾ ಇಲ್ಲ, ಯಾವುದ್ರ ಮೇಲೂ ಇಲ್ಲ ಕಾನ್ಸಂಟ್ರೇಷನ್. ಅಲೋಪತಿ ಆಯುರ್ವೇದ ಎಲ್ಲಾಂದ್ರೆ ಹೋಮಿಯೋಪತಿ, ಯಾವ ಔಷಧಿಗೆ ಗುಣವಾಗುತ್ತೋ ನನ್ ಫ್ರಸ್ಟ್ರೇಷನ್. ನನ್ನ ಅಭ್ರಮ ಸೃಷ್ಟಿಸುವಾಗ ಟೈಮೇ ಸರಿ ಇರ್ಲಿಲ್ವೇನೋ, ಸರಿ ಹೀಗೂ ಒಂದು ಸೃಷ್ಟಿ ಅಡ್ಜಸ್ಟ್ ಮಾಡಿ ಬಿಟ್ಟೇನೋ. I hate my life, oh life, oh life, oh ಕಷ್ಟಗಳಿಗೆ ಕೇರ್ ಆಫ್. ಮೈ ಲೈಫ್ ಓ ಲೈಫ್ ಓ ಲೈಫ್ ಓ ಪ್ರತಿ ಕ್ಷಣ ಮೂಡ್ ಆಫ್. ಯಾ ಲೈಫ್ ಓ ಲೈಫ್ ಓ ಲೈಫ್ ಓ ಕಷ್ಟಗಳಿಗೆ ಲೈಟ್ ಆಫ್. ಯಾ ಲೈಫ್ ಓ ಲೈಫ್ ಓ ಲೈಫ್ ಓ ಇನ್ನು ಯಾವಾಗ್ಲೂ ಟೇಕ್ ಆಫ್. ಬ್ರೋ ಹಿಯರ್. ಏನ್ ಬ್ರೋ ಇಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಐ ಹೇಟ್ ಮೈ ಲೈಫ್ ಲೈಫ್ ಅಂತ ಆ ಲಿರಿಕ್ಸ್ ಏನು, ಈ ಸಿಗ್ನೇಚರ್ ಸ್ಟೆಪ್ ಯಾಕೆ ಅಷ್ಟಕ್ಕೂ ನಿನ್ ಫ್ರಸ್ಟ್ರೇಷನ್? ಕಾರಣ ಏನು ಬ್ರೋ ಹೇಳು ಬ್ರೋ. ಸಾಂಗ್ ಕೇಳಿಸ್ಕೊಂಡ್ಯಾ? ಕೇಳದಲ್ಲ, ಎಲ್ಲ ನೋಡ್ದೆ. ಅಷ್ಟಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಅಷ್ಟೊಂದು ಫ್ರಸ್ಟ್ರೇಷನು? ಏನು ಇಲ್ಲ ಬ್ರೋ, ಬಿಟ್ಬಿಡು. ಬಿಡಲ್ಲ ಬ್ರೋ, ಇವತ್ತು ಬೆಳಿಗ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ದೀನಿ, ನಮ್ಮ ಹತ್ರ ಇರೋ ಫ್ರಸ್ಟ್ರೇಷನ್ ಯಾರ ಹತ್ರನಾದ್ರೂ ಹೇಳ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀವಂತೆ. ನನಗೆ ನೀನು ಬೇಕು ಬ್ರೋ, ಪ್ಲೀಸ್ ಬ್ರೋ ಶೇರ್ ನೋ, ಐ ಆಮ್ ಯುವರ್ ಫ್ರೆಂಡ್ ಅಲ್ವಾ. ಫ್ರಸ್ಟ್ರೇಷನ್ ಹೇಳು ಅಂದ್ರೆ ನನಗೂ ಉಳಿಸಿದ ಹಾಗೆ ಕುಡಿತಿದ್ಯಲ್ಲ ಬ್ರೋ. ಇಲ್ಲಿವರೆಗೂ ಆ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ ಬ್ರೋ. ನನಗೆ ಹೇಳು ಬ್ರೋ, ನಾನು ನಿನಗೂ ಹೇಳಲ್ಲ. ರಮೇಶ್ ಏನು ಕೇಳಿಸ್ಲಿಲ್ಲ. ಬ್ರೋ ಬ್ರೋ ಮತ್ತೆ ಏನು ಕೇಳಿಸ್ಲಿಲ್ಲ. ಆತರ ಅಲ್ಲ. ಡಿಯರ್ ಡ್ರಂಕರ್ಸ್, 2 ನಿಮಿಷ ಸೈಲೆಂಟ್ ಆಗಿದ್ರೆ ಕ್ವಾರ್ಟರ್ ಫ್ರೀ ಆಗಿ ಕೊಡಿಸ್ತೀನಿ. ಅರೆ ಬಾರಲ್ಲಿರೋ ಯೂರಿಟಿ ಭಾರತ ದೇಶದಲ್ಲಿ ಇದ್ದಿದ್ರೆ ದೇಶ ಯಾವಾಗ್ಲೂ ಉದ್ಧಾರ ಆಗ್ತಿತ್ತು. ಬ್ರೋ ಎಲ್ಲ ಸೈಲೆಂಟ್ ಆಗಿದ್ದಾರೆ, ಈಗ ಹೇಳು. ನೀ ನಂಗ್ ನೋಡಿದ್ರೆ ಚಿಕ್ಕದು ದೊಡ್ಡದಾಗ್ಬಿಡುತ್ತಾ ಬ್ರೋ? ಸೊಲ್ಯೂಷನ್ ಏನಾದ್ರೂ ಇದ್ರೆ ಹೇಳು ಬ್ರೋ. ಓ ಅದಕ್ಕೇನಾ ಇಂಚಿನ ಬಗ್ಗೆ ಎಲ್ಲ ಮಾತಾಡಿದಾಗ ಅಷ್ಟೊಂದು ಕೋಪ ಮಾಡ್ಕೊಳ್ಳೋದು? ಬ್ರೋ ಅದು ಚಿಕ್ಕದಾಗಿದ್ರೆ ಮಾತ್ರ ಪ್ರಾಬ್ಲಮ್ ತುಂಬಾ ದೊಡ್ಡದು ಬ್ರೋ. ನನಗೆ ಗೊತ್ತಿರೋ ಒಬ್ರಿಗೆ ಕೂಡ ಸೇಮ್ ಇದೆ ಪ್ರಾಬ್ಲಮ್. ಮದುವೆ ಆಗಿದ 3 ದಿನಕ್ಕೆ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಲು. ಆ ತರ ನಡಿಬಾರ್ದು ಅಂತಾನೆ ಮಾರ್ಕೆಟ್ ಅಲ್ಲಿರೋ ಎಲ್ಲ ಮಾತ್ರ ಟ್ರೈ ಮಾಡಿದೆ ಬ್ರೋ. ನೋ ಯೂಸ್, ಏನು ಅರ್ಥ ಇಲ್ಲ. ಈ ಪ್ರಾಬ್ಲಮ್ ನೀನ್ ನನ್ನ ಹತ್ರ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡ್ದೆ. ನನಗೆ ಗೊತ್ತಿರೋ ಒಬ್ಬ ಸರ್ಜನ್ ಇದ್ದಾನೆ ಈ ತರದ ವಿಷಯದಲ್ಲಿ, ಅವನು ತುಂಬಾ ಎಕ್ಸ್ಪರ್ಟ್. ನಾಳೆ ಮಾರ್ನಿಂಗ್ 10 ಗಂಟೆಗೆ ಹೋಗಿ ನೀನ್ ಫಾರ್ಮ್ ಫಿಲ್ ಮಾಡು, 10:30ಗೆ ನಾನು ಅಲ್ಲಿಗೆ ಬರ್ತೀನಿ. ಬ್ರೋ ಲವ್ ಯು. ಥ್ಯಾಂಕ್ ಯು ಬ್ರೋ. ಅಮ್ಮ ಈಗ ಏನು ಬೇಡ, ಲೇಟ್ ಆಗ್ತಾ ಇದೆ. ಗಾಡಿ ಸಾರಿ ಕಣ್ರಿ. ಏನಮ್ಮ
ಆ ಸ್ಕಾಫ್ ನಮ್ಮ ಮುಖ ಕಟ್ಕೊಂಡಿದ್ಯಾ ಕಣ್ಗೂ ಕಟ್ಕೊಂಡಿದ್ಯಾ? ನೋಡ್ಕೊ ನೋಡ್ಸಕ್ಕಾಗಲ್ವಾ? ಅಣ್ಣ ತಪ್ಪು ನಂದು, ಆ ಹುಡುಗಿದಲ್ಲ, ನೀವು ಹೋಗಿ. ಸರಿ ಸರಿ. ಅದೇನ್ರಿ, ರಾಂಗ್ ಡೈರೆಕ್ಷನಲ್ಲಿ ಬಂದಿದ್ದು ನಾನಲ್ವಾ, ತಪ್ಪು ನಿಮ್ದು ಅಂತಿದ್ದೀರಾ? ತಪ್ಪು ಯಾರ್ದಾದ್ರೂ ಹುಡುಗಿನ ಕಡೆ ಕಾಣಿಸಿ ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ರೀ. ನೀವು ಸ್ವಲ್ಪ ಹುಷಾರಾಗಿ ಹೋಗಿ. ಬಾಯ್. ಓಕೆ ಸರ್, ನೀವು ಅಲ್ಲಿ ಕುತ್ಕೊಂಡು ವೇಟ್ ಮಾಡಿ, ಅವ್ರು ಕರೀತಾರೆ. ಅಯ್ಯಯ್ಯೋ, ಲೇಡೀಸ್ ಬೇರೆ ಇದಾರಲ್ಲ, ಈಗ ಏನ್ ಮಾಡ್ಲಿ? ಸರ್ ನೀವು ಬನ್ನಿ. ಅದೇನಂದ್ರೆ ಜೆನ್ಸ್ ಪ್ರಾಬ್ಲಮ್ ಮೇಡಮ್. ಪರವಾಗಿಲ್ಲ ಹೇಳಿ. ಅದೇನಂದ್ರೆ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ಮೇಡಮ್. ಏನ್ ಬ್ರೋ, ಫಾರ್ಮ್ ಫಿಲ್ ಮಾಡ್ದ? ಅದೇ ಪ್ರೊಸೆಸ್ ಅಲ್ಲಿ ಇದೀನಿ, ಒಂದ್ 5 ನಿಮಿಷ. ಅದು ಬೇಸಿಕಲಿ ಒಂದು ಗಂಟೆಯಿಂದ ಏನೋ ಹೇಳ್ತಾ ಇದ್ದಾರೆ ಸರ್, ಒಂದು ಚೂರು ಅರ್ಥ ಆಗ್ತಾ ಇಲ್ಲ. ನಮ್ ದೇಶನ ರಕ್ಷಣೆ ಮಾಡೋರು ಕೂಡ ಇಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೋ ಇಲ್ವೋ? ಮ್ಯಾಮ್ ಅದು ಅದೇನು ಅಂತ ಸ್ವಲ್ಪ ಕೇಳ್ಬಿಟ್ಟು ಹೇಳಿ ಸರ್. ಅಂತ ಬರ್ಕೊಳ್ಳಿ ಮ್ಯಾಮ್. ಅಂದ್ರೆ ಪೆನಸ್ ಎನ್ಲಾರ್ಜ್ಮೆಂಟ್ ಸರ್ಜರಿ. ಬ್ರೋ ಮರ್ಯಾದೆ ತೆಗೆದ್ಬಿಟ್ಟಲ್ಲ ಬ್ರೋ, ಅಷ್ಟು ಜೋರಾಗ ಹೇಳೋದು. ನಿನ್ ತರ ನಿಧಾನವಾಗಿ ಹೇಳಿದ್ರೆ ಹುಡುಗಿ ತರ ಇರೋ ರಿಸೆಪ್ಷನಿಸ್ಟ್ ಮುದುಕಿ ಆಗ್ತಾಳೆ. ಓಕೆ, ರೂಮ್ ನಂಬರ್ 310, ಡಾಕ್ಟರ್ ಸೂರ್ಯಪ್ರಕಾಶ್ ಇರ್ತಾರೆ, ಅವ್ರನ್ನ ಹೋಗಿ ನೋಡಿ. ಓಕೆ ಮೇಡಮ್. ನಿಮ್ಮಿಬ್ಬರಲ್ಲಿ ಸರ್ಜರಿ ಯಾರಿಗೆ? ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಡಾಕ್ಟರ್ ಸರ್ಜರಿ ಯಾರಿಗಂತ? ಖಂಡಿತ ನಿನಗೆ ಸರ್ಜರಿ ಇರಬೇಕು. ಹಲೋ ಸರ್, ಅನಾಕೊಂಡ ನೋಡ್ಬೇಕಂದ್ರೆ ಅಮೆಜಾನ್ ಫಾರೆಸ್ಟ್ ಹೋಗ್ಬೇಕು, ಅದೇ ಅನಾಕೊಂಡ ಬೆಂಗಳೂರಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಎಲ್ಲಿಗೆ ಹೋಗ್ಬೇಕು? ಚಾಮರಾಜಪೇಟೆ ಪಾರ್ಕಿಗೆ. ಅದೇ ಅಲ್ವಾ, ಇನ್ನೆಲ್ಲಂತೀವ ಅಂತ ಭಯ ಬಿದ್ದುಬಿಟ್ಟಿದ್ದೆ. ಸರ್ಜರಿ ನಮ್ಮವನಿಗೆ ಸರ್, ಅಷ್ಟಕ್ಕೂ ಯಾವಾಗ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಎಷ್ಟು ಖರ್ಚಾಗುತ್ತೆ ಡೀಟೇಲ್ಸ್ ಎಲ್ಲ ಚೆಕ್ ಚೆಕ್ ಅಂತ ಹೇಳ್ಬಿಟ್ರೆ ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಇರ್ತೀವಿ. ಅದಕ್ಕಿಂತ ಮುಂಚೆ ನಿಮಗೊಂದು ಆಲ್ಬಮ್ ತೋರಿಸ್ಬೇಕು, ಒನ್ ಮಿನಿಟ್. ಏನ ಅವನ್ ಮದ್ವೆ ಆಲ್ಬಮ್ ನಾವ್ಯಾಕೆ ನೋಡ್ಬೇಕು ಬ್ರೋ? ಯಾರ್ ಸರ್ ಇವರೆಲ್ಲ? ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಈ ಆಪರೇಷನ್ ಮಾಡಿಸ್ಕೊಳ್ಳೋ ಪ್ರೋಸೆಸ್ ಅಲ್ಲಿ ವೀರ ಮರಣ ಹೊಂದಿರೋರು. ಅಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಸರ್ಜರಿ, ಹಾಗೆ ಹೀಗೆ ಆದ್ರೆ ಪ್ರಾಣ ಹೋಗೋ ಸಾಧ್ಯತೆ ಇದೆ. ಸಕ್ಸಸ್ ರೇಟ್ ತುಂಬಾ ಕಡಿಮೆ. ನೀವು ಅದಕ್ಕೆ ಓಕೆ ಅಂದ್ರೆ ಉಳಿದಿರೋ ಡೀಟೇಲ್ಸ್ ನ ಮಾತಾಡೋಣ. ಒಂದು ಗಂಟೆ ಟೈಮ್ ಕೊಡಿ ಡಾಕ್ಟರ್, ಯೋಚನೆ ಮಾಡಿ ಹೇಳ್ತೀನಿ. ಒಂದು ಗಂಟೆ ಅಲ್ಲ, 2 ದಿನ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ವೆಡ್ಡಿಂಗ್ ಆಲ್ಬಮ್ ನೋಡಿದ್ದೀನಿ, ಬರ್ಡೇ ಆಲ್ಬಮ್ ನೋಡಿದ್ದೀನಿ, ಇದು ಯಾವುದೋ ಡೆಡ್ ಬಾಡಿ ಆಲ್ಬಮ್. ಅದೇ ತಾನೆ, ಯಾವುದೋ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದ್ರೆ ರೆಸ್ಪೆಕ್ಟ್ ಆದ್ರೂ ಇರುತ್ತೆ, ಆದ್ರೆ ಇಂಥ ಸರ್ಜರಿಲಿ ಸತ್ತೋದ್ರೆ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಟ್ರೋಲ್ ಮಾಡ್ಬಿಡ್ತಾರೆ ಬ್ರೋ. ಅಯ್ಯಪ್ಪ, ಚಿಕ್ಕದಿನ ಇಟ್ಕೊಂಡು ಹೇಗೋ ಬದುಕ್ತೀನಿ ಬಿಡು. ಬ್ರೋ ಐಡಿಯಾ, ನಿನ್ ಗಾಡಿ ಎತ್ತು ಹೇಳ್ತೀನಿ. ಇವಾಗ ಎಲ್ಲಿಗೆ? ಡೈರೆಕ್ಟ್ ಸ್ಮಶಾನಕ್ಕೇನಾ? ನೀನ್ ತೆಗಿ ಬ್ರೋ ಹೇಳ್ತೀನಿ. ಬ್ರೋ ಎಲ್ಲಿಗೆ ಬ್ರೋ? ನಡಿ ಬ್ರೋ ಹೇಳ್ತೀನಿ. ಏ ಇಲ್ಲ 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 ಇಲ್ಲ, ಹಾ ನಿಲ್ಸು ಹೇಳ್ತೀನಿ ಬಾ. ಗುಲ್ಜಾ ಸಿಮ್ಸಿ. ಯಾರು? ನನ್ನ ಹೆಸರು ದರ್ಶನ್ ಆಂಟಿ, ರವಿ ಕಳ್ಸ್ಕೊಟ್ಟಿದ್ದು. ಓಕೆ ಓಕೆ ಬನ್ನಿ. ಬಾಬ್ ರವಿ ಯಾರು? ಕೂತ್ಕೋ ಬ್ರೋ. ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಎರಡು ಕಾಫಿ ಆಂಟಿ, ಸ್ವಲ್ಪ ಬೆಚ್ಚಿಗೆ. ಆಯ್ತು. ಏ ಮಕ್ಕಳ ಬನ್ನಿ ಬನ್ನಿ. ಯಾರವರು? ರವಿ ಅವ್ರಿಗೆ ಪರಿಚಯದವ್ರಂತೆ. ಓಕೆ. ಸೋನಿ, ಪಿಂಕಿ, ಇಲ್ಲಿ ಬನ್ನಿ. ಬ್ರೋ ಆ ರವಿ ಯಾರು, ಈ ಆಂಟಿ ಯಾರು, ಇವನ್ ಯಾರು, ಆ ಸೋನಿ ಪಿಂಕಿ ಯಾರು, ನಾವ್ ಯಾರ ಮನೆಗೆ ಬಂದಿದ್ದೀವಿ ಬ್ರೋ? ನಿನಗೆ ಗೊತ್ತಾಗುತ್ತೆ, ವೇಟ್ ಅಂಡ್ ಸೀ ಬ್ರೋ. ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೋ. ಇದೇನಾದ್ರೂ ಟಿವಿಯ ಶೋರೂಮ್, ಯಾವ ಬೈಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವ್ರು ಯಾರು ಅಂತ ಹೇಳು ಬ್ರೋ. ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಇವರು
ಅವ್ರೆ. ಓ ಬ್ರೋ, ಎಲ್ಲಿ ಕರ್ಕೊಂಡು ಬಂದಿದ್ದೆ ಬ್ರೋ? ಏನಾಗಿದೆ ನಿನ್ಗೆ? ಒಂದು ನಿಮಿಷ ದೇವ್ರೆ, ಎಲ್ಲಿ ಕರ್ಕೊಂಡ್ ಬಂದ ನನ್ನ? ಮಾತಾಡ್ತಾ ಇದೀಯಾ ಬ್ರೋ? ನನಗೆ ಗೊತ್ತಿರೋ ನೀನ್ ವರ್ಜಿನ್, ಹೌದಾ ಅಲ್ವಾ? ಹೌದು ಬ್ರೋ. ನೀನ್ ಯಾರ ಹತ್ರನಾದ್ರೂ ಹೋದ್ರೆ ತಾನೇ ನಿನ್ನಿಂದ ನೀನ್ ಸ್ಯಾಟಿಸ್ಫೈ ಮಾಡಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಾಗೋದು. ಈಗೆಲ್ಲ ಓಕೆ ಅಂತ ಅನ್ಕೋ, ಅವಾಗ ಸರ್ಜರಿ ಬೇಡ ತಾನೆ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರೋ, ಆದ್ರೆ ಮದ್ವೆಗ್ ಮುಂಚೆ ಇನ್ನೊಂದ್ ಹುಡುಗಿ ಜೊತೆ ನನಗಿದೆಲ್ಲ ಆಗಲ್ಲ. ಇದು ಯಾವ ಇಯರ್ ಬ್ರೋ? 2021 ಬ್ರೋ. ಅದೇ ತಾನೇ, ಹೆಚ್ಚು ಕಮ್ಮಿ ಆಗಿ ಟೈಮ್ ಮಿಷಿನ್ ಅಲ್ಲಿ 1921 ಹೋಗಿದ್ದೀನೋ ಅನ್ಕೊಂಡೆ. ಇನ್ನು ಈ ಕಾಲದಲ್ಲಿ ಯಾರಿದ್ದಾರೆ ಬ್ರೋ ಆತರ? ಒಂದ್ಸಲ ಹೋಗು, ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಆಂಟಿ ಬರ್ತಾ ಇದ್ದೆ ಆಂಟಿ, 2 minutes. ತಪ್ಪಲ್ಲ ಅಂತ್ಯಾ? ತಪ್ಪಲ್ಲ, ಗೋ. ಮತ್ತೆ ನೀನು ಬ್ರೋ? ಚಿಚಿ, ನನಗೆ ಈ ಥರದ ಅಭ್ಯಾಸ ಇಲ್ಲ. ಏನು ನಿನಗೋಸ್ಕರ ಬಂದೆ, ಹೊರಗಡೆ ವೇಟ್ ಮಾಡ್ತೀನಿ. ಆರ್ ಯು ಶ್ಯೂರ್? ಐ ಆಮ್ ಪ್ಯೂರ್ ಬ್ರೋ. ಆದ್ರೆ ಬ್ರೋ ಇನ್ನೊಂದು ವಿಷಯ. ಅಯ್ಯೋ, ಆ ಡೋರ್ ಸ್ವಲ್ಪ ಓಪನ್ ಇಟ್ಟಿರಿ, ಕೈ ಕಾಲು ನಡುಕ್ತಾ ಇದೆ. ನಿಧಾನಕ್ಕೆ. ಶರ್ಟ್ ಏನು? ಅದು ಸ್ವಲ್ಪ ಅರ್ಜೆಂಟ್ ಆಗಿದೆ, ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀವು ಒಂದು 5 ನಿಮಿಷ ವೇಟ್ ಮಾಡಿ. ಅಯ್ಯೋ ಅಯ್ಯೋ, ದಪ್ಪ ನನ್ನ ಮಗನೇ, ಇವನು ಯಾರೋ. ದೇವ್ರೆ ಪ್ಲೀಸ್, ದೇವ್ರೆ ಏನೋ ಆಗದೇ ಇರೋ ನೋಡ್ಕೊ. ಕಾಫಿ ಬಂದಿರ್ಬೇಕ್ರಿ. ಈ ಟೈಮಲ್ಲಿ ಕಾಫಿ ಬರಲ್ವಲ್ಲ. ಏ, ಒಂದ್ ನಿಮಿಷ. ಯಾರ ನೀನು? ಒಳಗೇನ್ ಮಾಡ್ತಿದ್ಯಾ? ಅದು ಸರ್, ಒಂದ್ ಚಿಕ್ಕ ಬಿಸ್ನೆಸ್ ಮೀಟಿಂಗ್ ಇತ್ತು. ಓ ಹೌದಾ, ಬರೇ ಬಿಸ್ನೆಸ್ ನಡೀತಾ ಇತ್ತು ಅಂತ ಇನ್ಫಾರ್ಮೇಶನ್ ಇತ್ತು. ಇಲ್ಲಿ ಬಿಸ್ನೆಸ್ ಮೀಟಿಂಗು ನಡೀತಾ ಇದೆಯಾ ಸರ್? ಅದಾಗಲ್ಲ ಸರ್. ಹೋಗ, ಹುಡುಗಿನ ಕರ್ಕೊಂಬ ಹೋಗ. ಬಾರಮ್ಮ ಬಾರ. ಸರ್ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಸರ್. ಸರ್, ಅದು ಇಲ್ಲಿ ಇನ್ನೊಂದು ರೂಮ್ ಇದೆ ಸರ್. ಸರ್, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಸರ್. ಸರ್, ಮೇಡಮ್, ಕೊಳ ಎಲ್ಲ ಬದಲಾಯಿಸಿದ್ದೀನಿ ಮೇಡಮ್. ವಾಷರ್ ಕೂಡ ಎಲ್ಲ ಹೊಸದೇ ಹಾಕಿದ್ದೀನಿ ಮೇಡಮ್. ನಿಮ್ಗೆ ಯಾವಾಗ ಪ್ರಾಬ್ಲಮ್ ಬಂದರೂ ಈ ಪ್ಲಂಬರ್ ಪುರುಷೋತ್ತಮ್ಗೆ ಕಾಲ್ ಮಾಡಬೇಕು. ಹೇಳಬೇಕು ಅಂದ್ರೆ 350 ರೂಪಾಯಿ ಆಗಿದೆ ಮೇಡಮ್. ನೀವು ರೆಗ್ಯುಲರ್ ಕಸ್ಟಮರ್ ಅಲ್ವಾ, 50 ರೂಪಾಯಿ ಕಮ್ಮಿ ಕೊಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಕಾಲ್ ಮಾಡಿ ಸರ್. ನನ್ನನ್ನು ಫೇಮಸ್ ಪ್ಲಂಬರ್ ಪುರುಷೋತ್ತಮ್ ಅಂತಾರೆ ಸರ್. ಹೋಗೋ. ಓಕೆ ಸರ್. ಸರ್, ಸ್ವಲ್ಪ ಪಕ್ಕಕ್ಕೆ ಬನ್ನಿ ಸರ್. ಬ್ರೋ, ನಿನ್ ಬೈಕ್ ಇಸ್ ನನ್ನ ಹತ್ರ ಇದೆ ಬ್ರೋ. ಸಿಕ್ಕಾಕಿಸ್ಬಿಟ್ಟಲ್ಲ ಬ್ರೋ. ನಾನು ಮಗನೇ ನಾಟಕ ಆಡ್ತಿದ್ಯಾ ಇಲ್ಲ ಗೊತ್ತಲ್ಲ. ಆರಾಮಾಗಿ ಹೇಗೆ ಹೋಗ್ತಾ ಇದ್ದೆ, ಕರೆದು ಬೈಕಿ ಕೂಡ ಅವಶ್ಯಕತೆ ಇತ್ತ ಬ್ರೋ? ನಿನ್ ಮನೆಗೆ ಹೇಗೆ ಹೋಗೋದು ಅಂತ ಡೌಟ್ ಹಾಕರ್ದೆ ಬ್ರೋ. ಆಟೋದಲ್ಲ, ರಿಕ್ಷಾದಲ್ಲ, ಅದು ಆಗಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗನ ಕೈಲಿಗೆ ಹಾಕ್ಬಿಡ್ತೀನಿ, ಕುತ್ಕೋ ಅಲ್ಲಿ. ಎಲ್ಲಿ ಹೋಗಿದ್ರೆ ಇಷ್ಟೊತ್ತವರೆಗೂ? ಎಲ್ಲಿ ಸರ್, ಬಾತ್ರೂಮ್ ಕಂಬೋಡಲ್ಲಿ ನೀರೇ ಬರ್ತಾ ಇಲ್ಲ, ಸ್ಟ್ರಕ್ ಆಗೋಗಿದೆ. ನಾವ್ ಯಾವ ಪ್ಲಂಬರ್ ಫೋನ್ ಮಾಡ್ರು ಬರ್ತಾ ಇಲ್ಲ ಸರ್. ಅವನನ್ನ ಕರ್ಕೊಂಡು ಹೋಗು. ಸರ್, ವಾಟ್ ಆರ್ ಯು ಟಾಕಿಂಗ್ ಸರ್? ನಾನೇನು, ನನ್ನ ಲೆವೆಲ್ ಏನು? ದಿಸ್ ಇಸ್ ಇನ್ಸೇನ್ ಸರ್. ಐ ಕಾಂಟ್, ಯು ನೋ. ಇವನ್ ಕೈಯಲ್ಲಿ ನಮ್ ಬಾತ್ರೂಮ್ ಮಾತ್ರ ಅಲ್ಲ, ಸಿಟಿಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ ಬಾತ್ರೂಮ್ ನು ರಿಪೇರಿ ಮಾಡ್ಸೋ. ಸರ್ 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 ಸಾರಿ ಸರ್. ಫೇಮಸ್ ಪ್ಲಂಬರ್ ಅಂದಲ್ಲ, ಏನೋ ಬಾಯ್ ತಪ್ಪಿದೆ ಸರ್, ಸಾರಿ ಸರ್. ಕರ್ಕೊಂಡು ಹೋಗ್ರಿ. ಆಯ್ತು ಸರ್. ಏನು ಇದು? ನಮಸ್ಕಾರ ಸರ್. ಯಾರಯ್ಯ ನೀನು? ನನ್ನ ಹೆಸರು ರಾಮ್ ಮೋಹನ್ ಅಂತ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂತೋಷ್ ನನ್ನ ಮಗ ಸರ್. ಕಂಗ್ರ್ಯಾಚುಲೇಷನ್ಸ್. ಇವನಂತ ಅಯೋಗ್ಯನ ಈ ದೇಶಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ. ಬುದ್ಧಿ ಇಲ್ವೇನಯ್ಯ ನಿನ್ಗೆ? ಮಗನ್ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ವಾ? ನೀನೇನೋ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ಯಾ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀಯ ಮನೆಗೆ, ಅವ್ನ ನೋಡಿದ್ರೆ ರೋಡಲ್ಲೆಲ್ಲ ತಿರುಗಾಡ್ತಾವನೆ. ಸ್ವಲ್ಪ ಆದ್ರೂ ಜವಾಬ್ದಾರಿ ಇರ್ಬೇಕಣಯ್ಯ ನಿಮ್ಗೆ. ಮನೆಯವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಮೊದಲನೇ ಸಲ ಆಗಿರೋದಕ್ಕೆ ವಾರ್ನಿಂಗ್ ಕೊಟ್ಟು ಕಳಿಸ್ತಿದ್ದೀನಿ, ಅರ್ಥ ಆಯ್ತಾ? ಇನ್ನೊಂದ್ಸಲ ಎಲ್ಲಾದ್ರೂ ನಿನ್ ಮಗ ಸಿಕ್ಕಿದ್ರೆ ನಿನ್ನು ಎಳಕ ಮನ್ಸೆಲ್ಗ ಹಾಕ್ತೀನಿ, ಅವಾಗ ಗೊತ್ತಾಗತ್ತೆ ನಿನ್ಗೆ. ಕರ್ಕೊಂಡು ಹೋಗ. ಅದೇ, ನಿಮ್ಮಪ್ಪ ಸಡನ್ ಆಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದಾರೆ? ಈಗ ತಾನೇ ಥಿಯೇಟರ್ ಅಲ್ಲಿ 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಬಯೋದ್ ಕೇಳಿಸ್ಕೊಂಡ್ರೆ ಮತ್ತೆ 50 ಹೋಗುತ್ತಷ್ಟೇ. ಅದಕ್ಕೆ ಈ ಪಾರ್ಟ್ ಮಾತ್ರ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ಮಾಡಿಸಿದ್ದೀನಿ. ಅಚ್ಚ
ಇದೀವಿ, ರೆಡಿ ಆಗಿರೋ. ಅಲ್ಲಪ್ಪ ಅದು ಒಳಗೋಯ್ತು. ಬ್ರೋ ಎಲ್ಲಿದ್ಯಾ ಬ್ರೋ? ಏ ನಿಲ್ಸೋ ನಿಲ್ಸೋ ನಿಲ್ಸೋ, ತಗೊಳ. ಏನ್ ಬ್ರೋ ಇಷ್ಟು ಅರ್ಜೆಂಟ್ ಆಗಿ ಬರೋ ಕೇಳಿದೆ? ನೀಡ್ ಎನಿ ಅಡ್ವೈಸ್? ಇನ್ನೊಂದ್ಸಲ ಅಡ್ವೈಸ್ ಅಂದ್ರೆ ಸಾಯ್ಸಾಕ್ಬಿಡ್ತೇನೆ. ಅಲ್ಲ ನಿನ್ನಿಂದ ಎಷ್ಟೆಲ್ಲ ಏನೋ, ನಿನ್ನ ಹತ್ರ ಫಿನೈಲ್ ವಾಸನೆ ಬರ್ತಾ ಇದೆ. ಬ್ರೋ ಆ ಕಾನ್ಸ್ಟೇಬಲ್ ಏನ್ ಓದ್ಕೊಂಡಿದ್ದಾನೆ ಗೊತ್ತಿಲ್ಲ. ಪ್ಲಂಬರ್ಗೂ ಬಾತ್ರೂಮ್ ಕ್ಲೀನ್ ಮಾಡೋನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಬ್ರೋ. ಟೋಟಲ್ 130 ಬಾತ್ರೂಮ್ಗಳು ಬ್ರೋ. ಯಾವತ್ತೋ ಪೊಲೀಸ್ ಸ್ಟೇಷನ್ ಕಟ್ಟಿದಾಗ ತೊಳೆದಿರೋ ಹಾಗಿದ್ದಾರೆ. ಹೆವಿ ಡ್ಯೂಟಿ ವಿತ್ ಪೆನೈಲ್ ಅಂಡ್ ಬ್ರೂಮ್ ಸ್ಟಿಕ್ ಬ್ರೋ. ಮೈಯೆಲ್ಲ ನೋಯ್ತಾ ಇದೆ ಬ್ರೋ. ಒಂದ್ಸಲ ಪಿಂಕಿ ಸೋನಿ ಹತ್ರ ಹೋಗಿ ರೆಸ್ಟ್ ತಗೊಳ್ಳೋಣ ಬ್ರೋ, ಜೊತೆಲಿ ಬರ್ತೀಯಾ? ಚಪ್ಪಲ್ ತಗೊಂಡು ಹೊಡೆದಾಕ್ಬಿಡ್ತೀನಿ. ನೀನ್ಯಾಕ್ ಬ್ರೋ ಫ್ರಸ್ಟ್ರೇಟ್ ಆಗ್ತಾ ಇದೆಯಾ? ತೊಳೆದಿರೋ ನಾನು. ಏನ್ ನಿನ್ ಪ್ರಾಬ್ಲಮ್ ಈಗ? ನಾಳೆ ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಾವ್ರೆ. ಹೇ ಹೇ ಕಂಗ್ರಾ, ಒಂದ್ ಪ್ಲೇಟ್ ಇಡ್ಲಿ ಗಟ್ಟಿ ಚಟ್ನಿ. ನಾಳೆ ಹುಡುಗಿ ನೋಡಕ್ ಹೋಗ್ಬೇಕು. ವರ್ಕೌಟ್ ಆದ್ರೆ 10 ದಿನದಲ್ಲಿ ಮದ್ವೆ. ಅವತ್ ರಾತ್ರಿ ಫಸ್ಟ್ ನೈಟ್, ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮದುವೆ ಆಗಿರೋ ಹುಡುಗಿಯವ್ರ ಫ್ಯಾಮಿಲಿಗೆ ನನ್ನ ಸೀಕ್ರೆಟ್ ರಿವೀಲ್ ಆಗುತ್ತೆ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಿತ್ತಾಡ್ಕೊಂಡು ಸಾಯ್ತಾರೆ. ನನ್ನ ಲೈಫ್ ಹೀಗಾಗೋಯ್ತಲ್ಲ ಅಂತ ನಮ್ಮಪ್ಪ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಇದೆಲ್ಲ ನನ್ನ ಹಣೆ ಬರೋ ಅಂತ ಅನುಭವಿಸ್ಕೊಂಡು ಹೋಗ್ಬೇಕು. ಉಸಿರು ಕಟ್ಟಿದಾಗ ಆಗ್ತಾ ಇದೆ ಬ್ರೋ. ಏ ಬ್ರೋ ನೇಣ ಕೊಟ್ರೆ ನಿನಗೆಲ್ಲ ಯಾರಿಗೂ ಉಸಿರಾಡಕ್ ಆಗಲ್ಲ ಬ್ರೋ. ನಾನು ಹಾಗೆ ಹೇಳಿಲ್ಲ, ಈಗಿನ ಸಿಚುವೇಶನ್ ಹೇಳ್ತಾ ಇದ್ದೀನಿ. ನೀನ್ ಬೇರೆ ಬ್ರೋ, ವೀರಬ್ರಹ್ಮೇಂದ್ರ ಸ್ವಾಮೀಜಿ ತರ ಫ್ಯೂಚರಿಸ್ಟಿಕ್ ಆಗಿ ಮಾತಾಡ್ಬೇಡ. ಮದ್ವೆ ಮನೆ ಅನ್ನೋ ಸಿನಿಮಾ ಸಕ್ಸಸ್ ಆಯ್ತೆ ಹೊರತು ರಿಯಲ್ ಲೈಫ್ ಅಲ್ಲಿ ಎಲ್ಲ ಮದ್ವೆಗಳು ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ನಿನ್ ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್. ಹಾಗಾದ್ರೆ ನೀನ್ ಬರ್ಲೇಬೇಕು. ನಾನ್ಯಾಕೆ ಬ್ರೋ? ನೀನ್ ಇರೋ ಕಡೆನೆ ವರ್ಸ್ಟ್ ಅಲ್ವಾ? ಬ್ರೋದು ಚಿಕ್ಕದೆ ಆದ್ರೆ ದೊಡ್ಡ ಮನೆ ಹಿಡಿದಿದೆ. ಟೈಮ್ ಸೆನ್ಸ್ ಇಲ್ಲ. ಯಾಕೆ ಬ್ರೋ ಇಷ್ಟೊಂದು ಲೇಟು? ಟ್ರಾಫಿಕ್ ಅಲ್ಲಿ ಲೇಟ್ ಆಯ್ತು ಬ್ರೋ. ಇವ್ರ ನಿಮ್ಮಪ್ಪ? ಇನ್ಯಾರು? ದೊಡ್ಡಣ್ಣ ಅವಿನಾಶು ಕಾರಿಂದ ಇಳಿತಾರೆ ಅನ್ಕೊಂಡ್ಯಾ? ಇವನ್ ರೇಂಜಿಗೆ ನಾನೇ ಜಾಸ್ತಿ. ಅಷ್ಟಕ್ಕೂ ನೀನ್ ಯಾರು? ದರ್ಶನ್ ಅಂತ ಆಫೀಸ್ ಕೊಲಿಗಪ್ಪ. ಹೆಣ್ಣು ನೋಡಕ್ ಫಸ್ಟ್ ಟೈಮ್ ಬಂದೆ ಅಲ್ವಾ? ಜೊತೆಲಿದ್ರೆ ಒಳ್ಳೇದು ಅಂತ ಕರ್ಕೊಂಡು ಬಂದೆ. ನೀನು ಒಂದ್ ಕಡೆ ಹೋಗಿ ಸಿಕ್ಕಾಕೊಂಡಿಲ್ಲ, ಅಲ್ಲೂ ಕೂಡ ಜೊತೆ ಕರ್ಕೊಂಡೋಗಿದ್ಯಾ? ಚುಚ್ಚಿ ಬಾ ಅಂತ ಹೇಳ್ದ ಅಂಕಲ್, ಆದ್ರೆ ಅಂತ ವಿಷಯದಲ್ಲಿ ನಾನು ತುಂಬಾ ದೂರ. ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಅಂಕಲ್, ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿರ್ಬೇಕು, ಕೆಟ್ಟ ಮಗ ಆಗ್ಬಾರ್ದು ಅಂತ ಹೇಳಿ ಕೇಳಿದ್ರೆ ತಾನೇ? ನೋಡ್ ಕಲ್ತ್ಕೋ. ಥ್ಯಾಂಕ್ಸ್ ಅಂಕಲ್. ಲೇ ಮಾಡೋದಿಲ್ಲ, ಒಳ್ಳೆಯವ್ರು ಕೆಟ್ಟವ್ರು ಅಂತ ಪ್ರವಚನ ಬೇರೆ ಕೊಡ್ತಾ ಇದೀಯಾ? ಒಳ್ಳೆಯವರಾಗದೇ ಇದ್ದಾಗ ಪ್ರವಚನಗಳೇ ಹೇಳ್ಬೇಕು ಬ್ರೋ. ನೀನ್ ಆಲ್ರೆಡಿ ಬ್ಯಾಡ್ ಆಗಿದ್ಯಾ, ನಾನ್ ಯಾಕಂತ ಹೇಳಿ ಶೂ ನಡಿ. ಲೇ 500 ರೂಪಾಯಿ ಕಟ್ತೀನಿ ಕಾಫಿ ಚೆಲ್ಲತ್ತೀಗ. ನಾನ್ 1000 ಕಟ್ತೀನಿ ಬೀಳಲ್ಲ. ಸುಮ್ನೆ ಯಾಕೋ 1000 ರೂಪಾಯಿ ಕಟ್ತೀಯಾ? ಖಂಡಿತವಾಗ್ಲೂ ಹುಡುಗನ್ ಶರ್ಟ್ ಮೇಲೆ ಕಾಫಿ ಚೆಲ್ಲುತ್ತೆ ನೋಡು. ಏನ್ ಬಸ್ಸು, ಮದ್ವೆ ಗಂಡಿನ ಶರ್ಟ್ ಮೇಲೆ ಕಾಫಿ ಟೀ ಅಂತಿದ್ಯಾ? ಏನಿಲ್ಲ ಹೇಳ ಸರ್. ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬಿಡಿ. ನೀವು ನೋಡಕ್ ಬಂದಿರೋ ಹುಡುಗಿಗೆ ಹುಡುಗ ಇಷ್ಟ ಆಗ್ಲಿಲ್ಲ ಅಂದ್ರೆ ಶರ್ಟ್ ಮೇಲೆ ಕಾಫಿ ಚೆಲ್ಲಿ ಹುಡುಗ ಇಷ್ಟ ಆಗ್ಲಿಲ್ಲ ಅಂತ ಮನೆಯವ್ರಿಗೆ ಸಿಗ್ನಲ್ ಕೊಡುತ್ತೆ. ಇಲ್ಲಿವರೆಗೂ ಬಂದವ್ರಿಗೆಲ್ಲ ಹಾಗೆ ಆಗಿದೆ. ಇದ್ಯಾವ ಸ್ಯಾಡಿಶ್ ಫ್ಯಾಮಿಲಿ ಬ್ರೋ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ಬಿಟ್ಟು ಕಾಫಿ ಟೀ ಯಾಕೆ ಚೆಲ್ಬೇಕು? ಹ್ಮ್ ನೋಡೋಣ ಬಾ. ನನಗೆ ಈ ಆಸ್ತಿ ಗೀಸ್ತಿ ಜಾತಿ ಮೇಲೆಲ್ಲ ನಂಬಿಕೆ ಇಲ್ಲ. ಹುಡುಗನ ಮನೆ ಕಡೆಯವರು ಚೆನ್ನಾಗಿದ್ರೆ ಸಾಕು ಅನ್ನೋ ಫಾದರ್ ನಾನು. ನಿಮ್ಮ ಬಗ್ಗೆ, ನಿಮ್ಮ ಮಗನ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೀನಿ. ನನಗಂತೂ ನಿಮ್ಮ ಜೊತೆ ಸಂಬಂಧ ಮಾಡೋದಕ್ಕೆ ತುಂಬಾನೇ ಇಷ್ಟ. ಸ್ವೀಟ್ ತಗೊಳಪ್ಪ. ಸ್ವೀಟ್ಸ್ ಎಲ್ಲ ಯಾಕೆ ಅಂಕಲ್? ಡೈರೆಕ್ಟ್ ಕಾಫಿ ಕುಡಿಯೋಣ, ಟೈಮ್ ವೇಸ್ಟ್ ಯಾಕೆ ಅಂತ. ಹಾಗೆ ನಿರ್ಮಾ ಏರಿಯಲ್ಲಿ ಯಾವ್ದಾದ್ರು ಚಿಕ್ಕ ಪ್ಯಾಕೆಟ್ ಇದ್ರೆ ತರಿಸ್ಬಿಡಿ ಅಂಕಲ್, ಯೂಸ್ ಆಗುತ್ತೆ. ಕಾಫಿ ಮಾಡ್ರಿ, ಯಾರು ಹೇಳಿದ ಇವ್ರಿಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಮೃತ ಎಲ್ಲಿ? ಕಾಫಿ ಬಿದ್ದಿದೆ ಒಳಗಡೆ, ಏನಾಗ್ತಾ ಇದೆಯೋ? ವಾಶ್ರೂಮ್ ಎಲ್ಲಿದೆ? ಅಯ್ಯೋ ಸಂತೋಷ್, ಆ ಕಡೆ ಈ ಕಡೆ ಬ್ರೋ. ಬ್ರೋ ಟೈಮ್ ಸರಿ ಇಲ್ಲಂದ್ರೆ ಅಷ್ಟೇ. ಬ್ರೋ ಬ್ರೋ ಒಳಗಡೆ ಎಲ್ಲ ಸೇರ್ತಾನೆ ಬ್ರೋ.
ಈಸ್ ಎವ್ರಿಥಿಂಗ್ ಓಕೆ? ಆರ್ ಯು ಆಲ್ ರೈಟ್ ಅಂಕಲ್? ಮ್ಯಾಟ್ರ್ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಬರ್ತೀನಿ ಅಂಕಲ್, ಬಾಯ್. ಸಂತೋಷ್, ಏನೋ ಹಾಗೆ ಮಧ್ಯದಲ್ಲಿ ಎದ್ದು ಬಂದ್ಬಿಟ್ಟೆ, ನನ್ನ ಮರ್ಯಾದೆನೇ ಹೋಗ್ಬಿಡ್ತು. ಅಪ್ಪ, ಹುಡುಗಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಕಾಫಿನ ಶರ್ಟ್ ಮೇಲೆ ಚೆಲ್ತಾಳಂತೆ. ನನಗೆ ಪ್ಯಾಂಟ್ ಮೇಲೆ ಚೆಲ್ಲದ್ಲು ಅಂದ್ರೆ ಅರ್ಥ ಮಾಡ್ಕೊ, ಆ ಹುಡುಗಿಗೆ ನನ್ನ ಇಷ್ಟನೇ ಆಗಲಿಲ್ಲ ಅಷ್ಟೇ. ಅದನ್ನ ನಿನಗ್ಯಾರು ಹೇಳಿದ್ದು? ಅವ್ರ ಮನೆ ಕೆಲ್ಸದವರು. ಬೇಕಾದ್ರೆ ಕೇಳ್ಕೊ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೆನ್ನೆ ವಾಶ್ರೂಮಲ್ಲಿ ಯಾಕೆ ಬ್ರೋ ಜೋರ ಕೂಗ್ದೆ? ನೋವಾಯ್ತಾ? ನೋವಾಯ್ತು ಬ್ರೋ, ಆದ್ರೆ ನೀನ್ ಅನ್ಕೊಂಡ ಹಾಗಲ್ಲ. ಇಲ್ಲಿ ಅದ್ಯಾಕೋ, ನಮ್ಮ ಲೈಫಲ್ಲಿ ಎಷ್ಟೋ ಜನ ಹುಡುಗಿನ ನೋಡ್ತೀವಿ, ಆದ್ರೆ ಒಂದ್ ಹುಡುಗಿ ನೋಡಿದ ತಕ್ಷಣ ಫಿಕ್ಸ್, ಸಾಯೋವರೆಗೂ ಆ ಹುಡುಗಿ ಜೊತೆ ಇರ್ಬೇಕು ಅನ್ಕೋತೀವಿ ನೋಡು. ಆ ಹುಡುಗಿ ನೋಡಿದ್ಮೇಲೆ ನನಗೆ ಹಾಗೆ ಅನಿಸ್ತು ಬ್ರೋ. ಆದ್ರೆ ಏನ್ ಮಾಡ್ತೀಯ, ನಾನೇ ಆ ಹುಡುಗಿಗೆ ಇಷ್ಟ ಆಗ್ಲಿಲ್ಲ, ಆ ನೋವಲ್ಲಿ ಕಿರಿಸ್ದೆ ಅಷ್ಟೇ. ಅಷ್ಟಕ್ಕೂ ನಾವ್ ಅಲ್ಲಿಗೆ ಹೋಗಿದ್ದು ಮದುವೆ ವರ್ಕೌಟ್ ಆಗ್ಬಾರ್ದು ಅಂತ ತಾನೆ? ಅದು ನಿಜಾನೇ ಅನ್ಕೋ, ಆದ್ರೆ ಏನೋ ಮಿಕ್ಸ್ಡ್ ಫೀಲಿಂಗ್ಸ್ ಬ್ರೋ. ನನಗೂ ಅದೇನೋ ಅರ್ಥನೇ ಆಗ್ತಿಲ್ಲ. ಈಗ ಅದನ್ನ ಬಿಡು ಬ್ರೋ, ನಮ್ಮ ಬದುಕಲ್ಲಿ ಜಲ್ಲಿ ಕಲ್ಲು ಸಿಮೆಂಟು ಇಟ್ಟಿಗೆ ಕಲ್ಬಿಟ್ರೆ ಹುಡುಗಿರು ಎಲ್ಲಿ ಬರ್ತಾರೆ ಬ್ರೋ? ಹುಡುಗಿ ಬಂದ್ಲು ಬ್ರೋ. ಹುಡುಗಿನ ಯಾರು ಎಲ್ಲಿ? ಅಲ್ಲಿ ನೋಡು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಂತೋಷ್ ಅಂತ ಮೇಲಿದ್ದಾರೆ ಮೇಡಮ್. ಬ್ರೋ ನಡಿ ಹೋಗೋಣ, ಒಂದ್ಸಲ ಮಾತಾಡು ಬ್ರೋ. ಬೇಡ ಬೇಡ ನಡಿ. ಈ ಹುಡುಗಿ ನಮ್ಮ ಆಫೀಸ್ ಹತ್ರ ಯಾಕೆ ಬಂದಿದ್ದಾಳೆ? This is nice. ಈ ಹುಡುಗಿ ಇಲ್ಲೂ ಯಾಕೆ ಬಂದ್ಲು? ಸರ್ ಬಿಲ್ಲು. ಏ ತಗೊಂಡಿಲ್ಲ. ಹಾಗಾದ್ರೆ ಕದ್ದಿದ್ದ? ಏಯ್ ಆತರ ಹೇಳ್ಬೇಡ ಗುರು, ನಾನು ಒಳ್ಳೆ ಹುಡುಗ. ತುಂಬಾ ಜನ ನೋಡಿದೀನಿ ನನ್ನ ಒಳಗೆ. ಅದೇ ಕಡೆ ಮಾಡಿದ್ಯೋ? ಏನು ಓವರ್ ಆಗಿ ಆಡ್ತಾ ಇದ್ದೀನಿ, ನಾನು ಓಡ್ತಾ ಇದ್ದೀನಿ. ಸಂತೋಷ. ಹಾಯ್. ಏನ್ರಿ ನನ್ನ ನೋಡಿ ಓಡ್ ಹೋಗ್ತಿದ್ದೀರಾ? ಚಿಚಿ ಇಲ್ಲ ರೀ, ನಿಮ್ಮನ್ನ ನೋಡಿ ನಾನು ಯಾಕೆ ಓಡ್ ಹೋಗ್ಲಿ? ನೋ ನೋ ನೋ, 2 ಡೇಸ್ ಅಂತ ನಿಮ್ಮನ್ನ ಮೀಟ್ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಓಹೋ ಓಕೆ. ಈಗ ಸಿಕ್ಕಿದ್ರಿ ನೋಡಿ. ನನಗೂ ಸಿಕ್ಕಿದ್ರು. ಶರ್ಟ್ ಕದ್ದುಬಿಟ್ಟು. ಏನ್ ಬಾಸು ನಿನ್ ಪ್ರಾಬ್ಲಮ್? ನಿನ್ ಬಾ ನನ್ ಜೊತೆ. ಮ್ಯಾಮ್ ಬಿಲ್ ಎಷ್ಟು ಅಂತ ನೋಡಿ ಚೇಂಜ್ ಮೇಕರ್ ಇವನು ಕೊಟ್ಬಿಡಿ. ಈ ನನ್ನ ಮಗ, ಒಂದ್ ನಿಮಿಷ, ನನ್ನ ಲೆವೆಲ್ ಏನು ಅಂತ ನಿನಗೆ ಗೊತ್ತಿಲ್ಲ ಗುರು. ಯಾರನ್ನ ನೋಡಿ ಏನ್ ಅನ್ಕೋತಾವ್ನ ಇವನು? ಡಿಕ್ಲೈನ್ಡ್ ಆಗ್ತಿದೆ ಸರ್. ಲೆವೆಲ್ ಇನ್ನೊಂದ್ಸಲ ಟ್ರೈ ಮಾಡಿ. ಡಿಕ್ಲೈನ್ಡ್. ಇನ್ನೊಂದ್ಸಲ ಟ್ರೈ ಮಾಡಿ. ಡಿಕ್ಲೈನ್ ಸರ್. ಅಲ್ಲಪ್ಪ, ಅದನ್ನೇನು ಅಲ್ಲಾವುದ್ದೀನ್ ದೀಪ ಅನ್ಕೊಂಡಿದ್ಯಾ? ಹಾಕೊಂಡು ಉಚ್ಚತಾ ಇದೆಯಾ? ಅದ್ರಲ್ಲಿ ಏನು ಇಲ್ಲ ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್. ಹಲೋ, ಇದನ್ನ ಟ್ರೈ. ಅಯ್ಯೋ ನೀವ್ ಯಾಕೆ ನೋಡಿ? ಪ್ಲೀಸ್. ಇಟ್ಸ್ ಡನ್ ಮ್ಯಾಮ್, ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಬದುಕೊಂಡ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಕಾಫಿ ಈಗ್ಲ? ಈ ಸಲ ನಿಮ್ ಮೇಲೆ ಹಾಕೋಕಲ್ಲ ರೀ, ಕುಡಿಯೋಕೆ. ಓಕೆ. ಹಾಯ್, ಕ್ಯಾನ್ ಐ ಹ್ಯಾವ್ ಟು ಕ್ಯಾಪುಚಿನೋಸ್ ಪ್ಲೀಸ್? ಥ್ಯಾಂಕ್ ಯು. ಐ ಆಮ್ ರಿಯಲಿ ಸಾರಿ ಕಣ್ರಿ, ಅವತ್ತು ನಿಮ್ಮ ಮೇಲೆ ಕಾಫಿನ ಬೇಕು ಅಂತ ಬೀಳಿಸ್ಲಿಲ್ಲ, ಆಕ್ಸಿಡೆಂಟಲ್ ಆಗಿ ಅದ್ ನಡೆದು ಹೋಯ್ತು. ಅಂದ್ರೆ ನಾನ್ ನಿಮ್ಗೆ. ಮ್ಯಾಮ್ ವೈಟ್ ಶುಗರ್ ಆರ್ ಬ್ರೌನ್ ಶುಗರ್? ಬ್ರೌನ್ ಶುಗರ್ ಇಸ್ ಫೈನ್. ಓಕೆ ಮ್ಯಾಮ್. ನೀವ್ ನನ್ನ ಫಸ್ಟ್ ಟೈಮ್ ನೋಡಿದ್ದು? ಹುಡುಗಿ ನೋಡಕ್ ಬಂದಾಗ. ಆದ್ರೆ ನಾನು ನಿಮ್ಮನ್ನ ಮೊದ್ಲೇ ನೋಡಿದ್ದೀನಿ. ಹೌದಾ? ತಪ್ಪು ನಂದು, ಆ ಹುಡುಗಿದಲ್ಲ. ನೀವು ಹೋಗಿ. ಸರಿ ಸರಿ. ಅದೇನ್ರಿ, ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದಿದ್ ನಾನಲ್ವಾ? ತಪ್ಪು ನಿಮ್ದು ಅಂತಿದ್ದೀರಾ? ತಪ್ಪು ಯಾರ್ದಾದ್ರೂ ಹುಡುಗಿನ ಕಡೆ ಕಾಣಿಸಿ ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ರೀ. ನೀವು ಸ್ವಲ್ಪ ಹುಷಾರಾಗಿ ಹೋಗಿ. ಓಕೆ, ಅವತ್ತು ಬೈಕ್ ಆಕ್ಸಿಡೆಂಟ್, ಸ್ಕಾರ್ಫ್, ಅದು ನೀವೇನಾ? ಯಾ. ಓ ಆಕ್ಚುಲಿ ಅವತ್ತು ನಿಮ್ಮ ಫಿಲಾಸಫಿ ನನಗೆ ತುಂಬಾನೇ ಇಷ್ಟ ಆಯ್ತು. ಫಿಲಾಸಫಿ ಏನ್ ಬಂತರೆ, ಈ ಕಾಲದಲ್ಲಿ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಬರೋ ಹೀರೋ ಕೂಡ ತುಂಬಾ ಫಿಲಾಸಫೀಸ್ ಹೇಳ್ತಾನೆ. ಮೇ ಬಿ, ಆದ್ರೆ ಮಾತಾಡೋಕೂ ಮನ್ಸಲ್ಲಿರೋದು ಹೊರಗ್ ಬರೋಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವೇನ್ರಿ? ಥ್ಯಾಂಕ್ ಯು ಸರ್. ಕೇರ್ಫುಲ್ ಭಯ. ಸಾರಿ ಸರ್. ನಿಮಗೇನೋ ಕಾಫಿ ಗಂಡಾಂತರ ಇರೋ ಹಾಗಿದೆ.
ಸಾರಿ, ನಿಮ್ ಹೆಸರು? ನನ್ನ ಹೆಸರು ಕೂಡ ಗೊತ್ತಿಲ್ವಾ ನಿಮ್ಗೆ? ಎನಿವೇಸ್, ಐ ಆಮ್ ಅಮೃತಾ. ಇನ್ನು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಬಿಗ್ ಸ್ಟಾರ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಹೀರೋ ಬಿಗ್ ಬಿ, ನನ್ನ ಫೇವ್ರೆಟ್ ಟಿವಿ ಶೋ ಬಿಗ್ ಬಾಸ್. ಬಿಗ್ ಸಿನಿಮಾಸಲ್ಲಿ ಒಂದು ಮೂವಿನ ಎವ್ರಿ ಸಂಡೇ ಮಿಸ್ ಮಾಡ್ತೇನೆ ನೋಡ್ತೀನಿ. ನನ್ನ ಫೇವ್ರೆಟ್ ಟಿವಿ ಸೀರೀಸ್ ಬಿಗ್ ಬ್ಯಾಂಗ್ ಥಿಯರಿ. ಏನ್ರಿ ಇಷ್ಟೊಂದು ಬಿಗ್ಸ್ ಇದೆ ನಿಮ್ ಲೈಫಲ್ಲಿ? ಸಂತೋಷ್ ಅವರೇ, ವಾಟ್ ಹ್ಯಾಪನ್ಡ್? ನಥಿಂಗ್. ಕೆಲವರಿಗೆ ಆಲ್ಕೋಹಾಲ್ ಅಂದ್ರೆ ಅಡಿಕ್ಷನ್, ಹಾಗೆ ಕೆಲವರಿಗೆ ಅಮೆರಿಕಾ ಅಂದ್ರೆ ಅಡಿಕ್ಷನ್, ಹಾಗೆ ನನಗ್ ಮಾತ್ರ ಬೇಕ್ ರಿಲೇಟೆಡ್ ಯಾವ್ದಾದ್ರೂ ಅಡಿಕ್ಷನ್ ಅಲ್ಲ, ಅದೆಲ್ಲದಕ್ಕಿಂತ ಹೆಚ್ಚು ಹೇಗೂ ಚಿಕ್ಕ ಜೀವನ, ಕನಿಷ್ಠ ಪಕ್ಷ ಬಿಗ್ ಡ್ರೀಮ್ಸ್ ಅಲ್ಲಿ ಬದುಕೋಣ ಅಂತ ಅನ್ಕೊಳ್ಳೋದು, ಮತ್ತೆ ಅವಕ್ಕೋಸ್ಕರ ಟ್ರೈ ಮಾಡೋದು ತಪ್ಪೇನಲ್ಲ ಅಲ್ವಾ? ಇಲ್ಲ ರೀ, ತಪ್ಪೇ ಅಲ್ಲ. ಸೂಪರ್ ಸಂತೋಷ್ ಅವರೇ, ಒಂದ್ಸಲ ನಮ್ಮ ಫ್ಯಾಮಿಲಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದಾರೆ. ನೀವ್ ಯಾವಾಗ ಫ್ರೀ ಆಗಿದ್ದೀರಾ ಅಂತ ಹೇಳಿದ್ರೆ ಆಗ್ಲೇ ಮೀಟಿಂಗ್ ಪ್ಲಾನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಂದೊಂದು ಚಿಕ್ಕ ಇಂಟ್ರೋ ಇದೆ, ಒಂದ್ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀರಾ? ಯಾ, ಆಫ್ ಕೋರ್ಸ್, ಶೋರ್. ಇದು ನನ್ನ ಚಿಕ್ಕ ಬೈಕ್, ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟ್ಸ್ ಕಟ್ಕೊಂಡು ಇದ್ರ ದುಡ್ಡು ನಾ ತೀರಿಸ್ತಾ ಇದ್ದೀನಿ. ಬನ್ನಿ ಹತ್ತಿ. ನನಗೆ ಬರೋ ಸಂಬಳ 50,000, ತುಂಬ ಚಿಕ್ಕ ಜಾಬ್, ಚಿಕ್ಕ ಸ್ಯಾಲ್ರಿ. ಇದೇ ನಮ್ಮ ಮನೆ, ನಿಮ್ಮ ಮನೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು, 10 ಜನ ಬಂದರೆ ಸಿಟಿ ಮಾರ್ಕೆಟ್ ಥರ ಇರುತ್ತೆ. ಇಷ್ಟೇ ಅಲ್ಲ, ನನ್ನ ಲೈಫಲ್ಲಿ ಹೇಳಬೇಕಾಗಿರೋದು ತುಂಬ ವಿಷಯ ಇದೆ. ಸೊ ನಿಮ್ಮ ಬಿಗ್ ಡ್ರೀಮ್ಸ್ಗೆ ನನ್ನ ಚಿಕ್ಕ ಲೈಫ್ಗೆ ಮ್ಯಾಚ್ ಆಗುತ್ತೆ ಅನ್ನೋ ಫೀಲಿಂಗ್ ಅಷ್ಟೆ. ಸೊ ಇದ್ರ ಬಗ್ಗೆ ಟೈಮ್ ತೊಗೊಂಡಾದರೂ ಸರಿ, ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ ಹೇಳಿ. ಐ ಹ್ಯಾವ್ ಡಿಸೈಡೆಡ್. ಏನಂದ್ರೆ? ಡಿಸೈಡ್ ಮಾಡಿಬಿಟ್ಟೆ ನಾನು. ಏನಂತ? ಎಲ್ಲಾ ತರದಲ್ಲೂ ಮೋಸ ಮಾಡ್ತಾ, ಪ್ರತಿ ವಿಷಯಕ್ಕೂ ದೊಡ್ಡ ಬಿಲ್ಡಪ್ ಕೊಡೋ ಹುಡುಗರಿರೋ ಈ ದಿನಗಳಲ್ಲಿ ನೀವೀ ತರ ಸಿಂಪಲ್ ಆಗಿ ಜೆನ್ಯೂನ್ ಆಗಿರೋದು ನನಗ್ ತುಂಬಾನೇ ಇಷ್ಟ ಆಯ್ತು. ಈಗ್ಲಿಂದ ನೀವು ತಾವು ಅನ್ನೋದನ್ನ ಬಿಟ್ಟು ಸಂತೋಷ್ ಅಂತ ಕರಿಬಹುದಾ? ಯಾ. ಶತಾಳದು ನನ್ನ ಮನಸ್ಸು, ವಯಸ್ಸು ಕೇಳಿತು ಕೋರಿಕೆ ನನ್ನನು. ನಿನ್ನಿಂದ ಅಂದ ಬಂದು ವರ್ಣಗಳೇ ಮೋಡ ಮುಚ್ಚಿ, ನನ್ನೊಳಗೆ ಪ್ರಾಣ ಬಂದು ಏನೋ ಯಾಕೆ ಏನೋ ಏನು. ಈ ಮಾಯದ ಕಳೆದೋಗ್ತೀನೇನು? ಈ ಮಾಯದ ಕಳೆದೋಗ್ತೀನೆ. ನಿಮಿಷದಲ್ಲಿ ಹೊಸ ಹುಟ್ಟಿನಂತೆ, ನಾನು ನಿನ್ನ ಹಾಗೆ ಬದಲಾದಂತೆ.
ಸರಿಯಾದ್ರೆ ಕಪ್ಪು ಕಾಫಿ ಅಂದೆ, ಗಡಿಯಾರ ಕಣ್ಣ ಮುಂದೆ ಬಂತು, ಊಹೆಯಲ್ಲೇ ನನ್ನೆ ಮರ್ತು ಹೋದೆ, ನಿನ್ನ ಇಚ್ಛೆಯಂತೆ ನನ್ನ ತಿದ್ದಿಕೊಳ್ಳುವೆ, ನಿನ್ನ ಧ್ಯಾನ ಬಿಟ್ಟು ಇನ್ನೇನು ನನ್ನ ಮಾತಲಿ ಇಲ್ಲ, ನೀನಿಲ್ಲದ ಕ್ಷಣವಿಲ್ಲ ಅಂದ್ರೆ ಅದು ನಿಜವೇ ತಾನೇ, ನದಿ ಹಾಗೆ ಪಯಣಿಸುತ್ತಿದ್ದೆ, ಕಡಲ ಹಾಗೆ ತಪ್ಪಿಕೊಂಡೆ, ಇನ್ನೆಷ್ಟು ಐಶ್ವರ್ಯ ಇದೆಯೋ ಅನಿಸುತ್ತಿದೆ, ಈ ಮಾಯದಿ ಬೀಳುತ್ತಿದ್ದೇನೆ. ಸಂತೋಷ್, ನಮ್ಮ ಅಮೃತ ಬಗ್ಗೆ ನಿಂಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಅವಳೆ, ಅವಳಿಗಾಗ 4 ವರ್ಷ ಇರ್ಬೋದು. ಅಣ್ಣ ಸಾಯಿಸ್ತೀನಿ ನಾನು. ಅಯ್ಯೋ, ನಮಗೇನೋ ನಿನ್ ಬಗ್ಗೆ ಗೊತ್ತು, ಆದ್ರೆ ಸಂತೋಷ ಗೊತ್ತಾಗ್ಬೇಕಲ್ವಾ? ಒಂದಿನ ಆಟಾಡ್ತಾ ಸಡನ್ ಆಗಿ ಮಾಯ ಆಗುದ್ಲು. ನಾವ್ ಎಲ್ಲಾ ಕಡೆನೂ ಹುಡುಕುದ್ವಿ, ನಮ್ಮಪ್ಪ ನಮ್ಮನ್ನ ಫುಟ್ಬಾಲ್ ಆಡೋ ರೇಂಜ್ಗೆ ಕೋಪ ಮಾಡ್ಕೊಂಡಿದ್ರು, ಆದ್ರೆ ಪ್ರಯೋಜನ ಇಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾದ್ರೆ ಅವಾಗ ಸಿಕ್ಕಾಕೊಂಡ್ಲು ಈ ಕಳ್ಳಿ. ಎದುರುಗಡೆ ಮನೇಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಏನ್ ಹೇಳಿದ್ಲು ಗೊತ್ತಾ? ಟಾಮ್ ಮಂಜರಿ ನೋಡಕ್ ಹೋಗಿದೆಯಪ್ಪ ಅಂತ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್, ಗುಡ್ ಡಿನ್ನರ್. ಯು ವೆಲ್ಕಮ್. ಬಾಯ್ ಅಂಕಲ್. ಬಾಯ್. ಬಾಯ್. ಆ ಬೆಳಗ್ಗೆ ಅಪ್ಪನ ಹತ್ರ ಮಾತಾಡ್ದೆ, ಇನ್ನೊಂದು 2 ವೀಕ್ಸ್ ಅಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂದಿದ್ದಾರೆ. ಓ ಓಕೆ ಅಂಕಲ್. ಯೂಶಲಿ ಹುಡುಗಿರ್ಗೋಸ್ಕರ ಟ್ರೈ ಮಾಡೋ ಹುಡುಗರನ್ನ ನೋಡಿದ್ದೀನಿ, ಆದ್ರೆ ಇಲ್ಲಿ ಹುಡುಗಿನೇ ಹುಡುಗನ್ಗೋಸ್ಕರ ಟ್ರೈ ಮಾಡ್ತಿದ್ದಾಳೆ. ಲೈಫಲ್ಲಿ ಯಾರನ್ನೂ ಏನು ಕೇಳಿಲ್ಲ, ಫಸ್ಟ್ ಟೈಮ್ ನಿನ್ನನ್ನು ಕೇಳ್ತಿದ್ದೀನಿ. ನನ್ನ ಅಮೃತನ ಹ್ಯಾಪಿಯಾಗಿ ನೋಡ್ಕೊಳಪ್ಪ, ಅದಕ್ಕಿಂತ ನನಗೇನು ಬೇಡ. ಹಾಯ್ ಬ್ರೋ, ಏನ್ ಮಾಡ್ತಾ ಇದೀಯ ಇಲ್ಲಿ? ಅಮೃತ ವಿಷಯದಲ್ಲಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಏನದು? ನೆನ್ನೆ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದೆ, ಅವ್ರ ಫ್ಯಾಮಿಲಿಗೆ ಅವಳು ಅಂದ್ರೆ ಪ್ರಾಣ ಬ್ರೋ, ನಾನು ಮದುವೆ ಆಗಿ ಅವ್ರಿಗೆ ಮೋಸ ಮಾಡಲ್ಲ. ಸೊ ಟೋಟಲ್ ಆಗಿ ಹುಡುಗಿನ ಬಿಡ್ತಾ ಇದೀಯ ಅಂದಂಗೆ ಆಯ್ತು, ಗುಡ್ ಡಿಸಿಷನ್ ಬ್ರೋ. ಆ ಹುಡುಗಿನ ಬಿಡಲ್ಲ ಬ್ರೋ, ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸರ್ಜರಿನ ಹುಚ್ಚ ನಿನಗೆ, ಪ್ರಾಣಕ್ಕೆ ಆಪತ್ತಿದೆ ಅಂತ ಡಾಕ್ಟರ್ ಹೇಳಿಲ್ವಾ? ಅಂತ ಹುಡುಗಿಗೋಸ್ಕರ ರಿಸ್ಕ್ ತಗೊಳ್ಳೋದು ತಪ್ಪಲ್ಲ ಬ್ರೋ, ನೀನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋ. ಸೊ ನೀವು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದಿರಾ ಅಂತ ಆಯ್ತು. ಹೌದು ಡಾಕ್ಟರ್, ಸರ್ಜರಿ ನಡಿಬೇಕು, ಆದ್ರೆ ನಮ್ ಬ್ರೋ ಆಲ್ಬಮ್ ಅಲ್ಲಿ ಬರಬಾರ್ದು. ಟ್ರೈ ಮಾಡ್ತೀನಿ. ಟೋಟಲ್ ಆಪರೇಷನ್ ಚಾರ್ಜಸ್ 15 ಲ್ಯಾಕ್ಸ್ ಆಗುತ್ತೆ. 15 ಲ್ಯಾಕ್ಸ್? ಏನ್ ಸರ್, ನೀವು LKG ಇಂದ MBBS ವರೆಗೂ ಓದಿರೋ ಖರ್ಚೆಲ್ಲ ನಮ್ಮ ಹತ್ರನೇ ಇಸ್ಕೋಬೇಕು ಅಂತ ಇದ್ದೀರಾ? ನಿಮಗೆ ಇಷ್ಟ ಇದ್ರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಬಟ್ ಡೋಂಟ್ ವೇಸ್ಟ್ ಮೈ ಟೈಮ್. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸರ್, ಎಷ್ಟಾದರೂ ಪರವಾಗಿಲ್ಲ, ಸರ್ಜರಿ ಮಾತ್ರ ಚೆನ್ನಾಗಿ ಆಗಬೇಕು ಅಷ್ಟೇ. ಇಷ್ಟಕ್ಕೂ ಎಷ್ಟು ಇಂಚಸ್ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಒಂದು 4-5 inches. ಬ್ರೋ, ವಿ ಆರ್ ಪೇಯಿಂಗ್ 15 ಲ್ಯಾಕ್ಸ್ ಬ್ರೋ, ಅಷ್ಟೊಂದು ಖರ್ಚು ಮಾಡಿ ಬರೀ 2-3 inches ಹಾಕಿಸ್ಕೋತೀಯಾ? ಸಾಧ್ಯನೇ ಇಲ್ಲ. ನಿನ್ನ ಲಕ್ಕಿ ನಂಬರ್ ಏನು ಹೇಳು? 2. ಬೇರೆ ಏನಾದರೂ ಚಿಕ್ಕದಾದ್ರೆ ಬಾರ್ನ್ ಎಫೆಕ್ಟ್ ಅಂತ ಸುಮ್ಮನೆ ಇರ್ಬೋದು, ಕೊನೆಯದಾಗಿ ಲಕ್ಕಿ ನಂಬರ್ ಕೂಡ ಚಿಕ್ಕದಾದ್ರೆ ಯಾವನೇನು ಮಾಡೋಕ್ಕಾಗಲ್ಲ. ಛಿ, ಸರಿ ಬಿಡು, ನಿನ್ನ ಲಕ್ಕಿ ನಂಬರ್ ಏನು? 0. 0? 0 ಸ್ಟೆಪ್ ಬೈ ಸ್ಟೆಪ್ ಹೀರೋ ಆಗಬೇಕು ಅಂತ ಆ ನಂಬರ್ ಸೆಲೆಕ್ಟ್ ಮಾಡ್ಕೊಂಡೆ. ಸರ್ಜರಿ ಮಾಡೋದವರು ಅವ್ರ ಲಕ್ಕಿ ನಂಬರ್ ಏನು ಅಂತ ಕೇಳ್ಕೊಂಡು ಅದಕ್ಕೆ ಫಿಕ್ಸ್ ಆಗೋಣ. ಸರ್, ನಿಮ್ಮ ಲಕ್ಕಿ ನಂಬರ್ ಏನು ಸರ್? 7. ಬ್ರೋ, ಹೊರಗಡೆ ಇರೋ ಕಾಂಪೌಂಡ್ರು, ಪಕ್ಕದಲ್ಲಿರೋ ಪೇಷಂಟು, ನಮ್ಮ ಸೈಟಲ್ಲಿರೋ ಮ್ಯಾನೇಜರ್ನ ಏನಾದರೂ ಮಾತಾಡಿದ್ರೆ ಅರ್ಥ ಇರಬೇಕು. ಅಷ್ಟಕ್ಕೂ ಸರ್ಜರಿನ ಯಾರಿಗೋಸ್ಕರ ಮಾಡಿಸ್ಕೋತಾ ಇದೆಯಾ? ಅಮೃತಗೋಸ್ಕರ. ಆ ಹುಡುಗಿ ಲಕ್ಕಿ ನಂಬರ್ ಕೇಳು. ಹೇಳು ಸಂತೋಷ್. ಹಾಯ್, ಏನ್ ಮಾಡ್ತಾ ಇದೀಯ? ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ ನಮ್ಮ ಎಂಗೇಜ್ಮೆಂಟ್ ಡ್ರೆಸ್ಸಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ? ಯಾ, ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ ಎಂಗೇಜ್ಮೆಂಟ್ ಡ್ರೆಸ್ಸಸ್. ಯಾ, ಎಂಗೇಜ್ಮೆಂಟ್ ಡ್ರೆಸ್ಸಸ್.
ಸೆಲೆಕ್ಟ್ ಮಾಡ್ತಾ ಇದೀಯಾ? ಹೌದು, ಸೆಲೆಕ್ಟ್ ಮಾಡ್ತಿದ್ದೀನಿ. ವೆರಿ ಗುಡ್. ಅದರಲ್ಲಿ ನಿನ್ ಲಕ್ಕಿ ನಂಬರ್ ಏನು? ಏನು ಸರ್ಗೆ ನನ್ ಲಕ್ಕಿ ನಂಬರ್ ತಿಳ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್? ಹೇ, ಹಾಗೇನಿಲ್ಲ, ಸುಮ್ನೆ ಕೇಳ್ತಾ ಇದ್ದೀನಿ, ಹೇಳು ಪ್ಲೀಸ್. 9. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ನೈನ್ ಸರ್. ಅಂದ್ರೆ ಸರ್ ರೌಂಡ್ ಫಿಗರ್ 10 ಮಾಡ್ಬಿಡಿ. ಕತ್ತೆಗೂ ಅಷ್ಟಿರಲ್ಲ ರಾಜ. ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ, 6 inches ಅನ್ನೋದು ಎಲ್ಲದಕ್ಕೂ ಓಕೆ. 6 is good number. ನಾಳೆ ಆಫ್ಟರ್ನೂನ್ ಸರ್ಜರಿ ಇರುತ್ತೆ, ಮನಿ ರೆಡಿ ಮಾಡ್ಕೊಳ್ಳಿ. ಆ ದುಡ್ಡು ತಗೊಂಡ್ ಮುಂದೆ ಅವ್ನ ಮುಖಕ್ಕೆ ಬಿಸಾಕು ಬ್ರೋ, ನಮ್ಮನ್ನ ಲೋಕಲ್ ಅನ್ಕೊಂಡ್ಬಿಟ್ಟಿದಾನೆ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಬ್ರೋ, ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು ಅಂತ. ಸಂಪಾದನೆ ಮಾಡ್ಬೇಕಾ? ಸರ್ಜರಿ 20 ವರ್ಷ ಆದ್ಮೇಲೆಲ್ಲ ಬ್ರೋ, ನಾಳೆ ಮಧ್ಯಾಹ್ನ. ಗೊತ್ತು ಬ್ರೋ, ಮತ್ತೆ ಒಳಗಡೆ ದೊಡ್ಡ ಬಿಲ್ಡಪ್ ತಗೊಂಡು ನಾಳೆನೆ ಕಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ. ನೀನೇ ನನಗೆ ಕಾನ್ಫಿಡೆನ್ಸ್ ಬ್ರೋ. ಬ್ರೋ, ನನ್ನ ಕೈಲಾಗಲ್ಲ. ಪ್ಲೀಸ್ ಬ್ರೋ, ನನ್ನ ಕೈಲಲ್ಲ ಆಗುತ್ತೆ ಬ್ರೋ. ಬ್ರೋ, ಇಲ್ಲ ನನ್ನ ಕೈಲಾಗಲ್ಲ ಕೇಳು ಬ್ರೋ. ಬಿಡು ಬ್ರೋ. ಬ್ರೋ, ನೀನೇ ನನ್ನ ಸೋನು ಸೂದು ಬ್ರೋ. ಓ ಮೈ ಸೋನು. ಈಗಿಂದೀಗಲೇ 15 ಲಕ್ಷ ಅಂದ್ರೆ ಒಬ್ಬ ಇದ್ದಾನೆ. ಯಾರು? ಓ ಎಮ್ಮೆ ಬಸವಣ್ಣ, ಓ ಎಮ್ಮೆ ಬಸವಣ್ಣ, ಎಮ್ಮೆ ಬಸವಣ್ಣ. ಇಲ್ಲೇ ಇದೀನಿ ಹೇಳೋ. ಅಣ್ಣ, ನಿನಗೆ ಎಷ್ಟು ಸಲ ಹೇಳಿದ್ದೀನಣ್ಣ, ನೀನು ಬ್ಲಾಕ್ ಡ್ರೆಸ್ ಹಾಕೊಂಡು ಇವುಗಳು ಮತ್ತೆ ಇರಬೇಡ, ನಿನ್ನ ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಮ್ಯಾಟ್ರಿಕ್ ಬಾ. ಫೋನಲ್ಲಿ ಹೇಳಿದ್ನಲ್ಲಣ್ಣ, ನನ್ನ ಫ್ರೆಂಡು ದುಡ್ಡು ಬೇಕು ಅಂತ ಹೇಳಿದ್ನಲ್ಲ. ಇವನಿಗೆ ಪೇಪರ್ ಎಲ್ಲ ತಂದಿದ್ದೀರಾ? ಅಯ್ಯೋ, ತಗೊಂಡ್ ಬಂದಿದ್ದೀನಣ್ಣ. ವಿಜಯ ಕರ್ನಾಟಕ, ಕನ್ನಡ ಪ್ರಭ, ವಿಜಯವಾಣಿ. ಇತ್ತೊಳ್ಳಣ, ಓದ್ಕೋ. ಲೇ ಬಡ್ವೈಸರ್ ಕಪ್ ಅಣ್ಣ, ಹಿಂದೂ ಪೇಪರ್ ಬೇಕಣ್ಣ. ನಿನಗೆ ಇಂಗ್ಲಿಷ್ ಬರಲ್ಲ ಅಂತ ತರಲಿಲ್ಲ ಅಣ್ಣ. ಲೇ, ನಾನು ಕೇಳಿದ್ದು ನ್ಯೂಸ್ ಪೇಪರ್ ಅಲ್ಲ ಕಣ, ಆಸ್ತಿ ಪೇಪರ್ಗಳು. ಆಸ್ತಿನ ನಮ್ಮ ತಾತ ಯಾವಾಗ್ಲೋ ಮಾರ್ಕೊಂಡ್ತಿದ್ದ. ಅದೇ ಆಸ್ತಿ ಇದ್ದಿದ್ರೆ ಇಷ್ಟು ಹತ್ರದಲ್ಲಿ ನಿನ್ನ ಮುಖ ನೋಡೋ ಕರ್ಮ ನಮಗೆ ಹಾಕಣ? ಶ್ಯೂರಿಟಿ ಪೇಪರ್ ಇಲ್ಲದೆ ಹೆಂಗ್ ಕೊಡು ಅಂತೀಯೋ? ನಾನ್ ಕೊಡೋದಿಲ್ಲ ಅಣ್ಣ. ಅದು ಕೊಡಲಂತೆ ಬಾಬ್ರೋ. ಸೋನು ಅಗೇನ್. ಸೋನು, ಈ ಹೆಸರು ಹೇಳಿ ತುಂಬಾ ಟೆಂಪ್ಟ್ ಮಾಡ್ತಾ ಇದೀಯ ಬ್ರೋ. ಐ ಹ್ಯಾಂಡಲ್ ಇಟ್. ಅಣ್ಣ ಪ್ಲೀಸ್ ಅಣ್ಣ, ನಮ್ಮನಗೊಂದು ವಾರದಲ್ಲಿ ಮದುವೆ ಇದೆ ಅಣ್ಣ, ಅರ್ಜೆಂಟ್ ಆಗಿ 15 ಲಕ್ಷ ಬೇಕಣ್ಣ. ತಿಂಗಳು ತಿಂಗಳಿಗೆ ತಪ್ಪಿಸದೆ ಬಡ್ಡಿ ಕಟ್ತೀವಣ್ಣ, ನಾನಣ್ಣ ಗ್ಯಾರಂಟಿ. ತಿಂಗಳ ತಿಂಗಳಲ್ಲ, ಪ್ರತಿ ವಾರನು ಬಡ್ಡಿನ ಕಲೆಕ್ಟ್ ಮಾಡ್ತೀನಿ. ಬಡ್ಡಿ ಕಟ್ಟಲಿಲ್ಲ ಅನ್ಕೋ, ಹೊಡೆದು ವಸೂಲಿ ಮಾಡ್ತೀನಿ. ಹೊಡೆದ? ಯು ಮೀನ್ ಟ್ಯಾಕ್ಸ್? ನೋ ಟೀಪ್. ಸರ್ಜರಿಗೆ ದುಡ್ಡು ಸಿಕ್ತು ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಸರ್ಜರಿ ಫೇಲ್ ಆದ್ರೆ ನನ್ನ ಪರಿಸ್ಥಿತಿ ಏನು ಅನ್ನೋ ಭಯಕ್ಕೆ ನಿದ್ದೆ ಬರ್ತಿರ್ಲಿಲ್ಲ ಸರ್. ಏನಾಗುತ್ತೋ ಆಗ್ಲಿ ಅಂತ ಮೊಂಡ ಧೈರ್ಯದಲ್ಲಿ ಮನೆಯಿಂದ ಹೊರಕೋದೆ. ಹೌದೇ, ನಂಗೂ ಕೂಡ ಅದೇ ಬೇಜಾರಾಗ್ತದೆ. ನಾನು ಹೇಳ್ತೀನಿ ಇರು ಅವನಿಗೆ, ಯಾಕೆ ಹಾಗೆ ಮಾಡ್ತಾನೋ ಗೊತ್ತಿಲ್ಲ. ಎಲ್ಲಿಗೋಟ್ಯೋ? ಅಮೃತ ನೋಡ್ಬೇಕು ಅನಿಸ್ತಾ ಇದೆ. ಹೊರಗಡೆ ಬಂದೆ, ಎಲ್ಲಿದ್ಯಾ? ಹಾಯ್. ಏನದು ಬಿಗ್ ಸರ್ಪ್ರೈಸ್? ಕಮ್, ಲೆಟ್ಸ್ ಗೋ ಇನ್ಸೈಡ್. ಪರವಾಗಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೌದಾ, ಮಾತಾಡು. ಏನ್ ಮಾಡ್ತಾ ಇದ್ದೆ? ಬ್ರೇಕ್ಫಾಸ್ಟ್ ಆಯ್ತಾ? ಇದನ್ ಕೇಳೋಕ ಬಂದಿದ್ದು. ಇದಕ್ಕೋಸ್ಕರ ಅಲ್ಲ. ಓಕೆ, ಮತ್ತಿನ್ನೇನು? ನನಗೇನಾದ್ರೂ ಆದ್ರೆ ಫೀಲ್ ಆಗ್ತೀಯಾ? ಐ ಮೀನ್, ಅಳ್ತೀಯಾ? ನಿನಗೇನಾಗುತ್ತೆ? ಏನಾಗಲ್ಲ, ಒಂದ್ ವೇಳೆ ಏನಾದ್ರೂ ಆದ್ರೆ. ಏನ್ ಮಾತಾಡ್ತಿದ್ಯಾ ಸಂತೋಷ್? ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲ, ನೀನ್ ಯಾವ ವಿಷಯ ಹೇಳೋಕ್ ಬಂದೆ? ನೀನ್ ಏನು ¶¶
ಒಂದ್ ವೇಳೆ ಆಪರೇಷನ್ ಮಧ್ಯೆ ನಿಮ್ ಲೈಫಿಗೆ ಏನಾದ್ರೂ ಆದ್ರೆ ಐ ಮೀನ್ ಸತ್ ಹೋದ್ರೆ ಬ್ರೋ ಇವಾಗ್ಲೂ ಏನು ಕಾಲ ಮಿಂಚಿಲ್ಲ ಬ್ರೋ ವಾಪಸ್ ಹೋಗೋಣ ಬ್ರೋ ಬಾ ಬ್ರೋ ಸರ್ ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ ಹುಷಾರಾಗೋಕೆ ಲಾಂಗ್ ಆಗ ಬಾ ಬ್ರೋ ಇಂಜೆಕ್ಷನ್ ಒಂದು ಚಿಕ್ಕ ಅನಸ್ಥೇಷಿಯಾ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ರಿಲ್ಯಾಕ್ಸ್ ಆಗಿರು ಓಕೆ ಸರ್ ಏನಿದು ಬ್ರೋ ಜೀವ ಒದ್ದಾಡ್ತಿರೋ ಹಾಗಿದೆ ಅಯ್ಯೋ ಇವಳೆ ಈ ತರ ಓಡ್ತಾ ಇದ್ದಾಳೆ ಸಿಸ್ಟರ್ ಡಾಕ್ಟರ್ ಒಳಗಡೆ ಪಲ್ಸ್ ಡೌನ್ ಆಗಿದೆ ಅರ್ಜೆಂಟ್ ಆಗಿ ಬರ್ಬೇಕಂತ ನಿಮ್ಗೊಂದು ವಿಷಯ ಹೇಳ್ಬೇಕು ನನಗೆಲ್ಲ ಅರ್ಥ ಆಗೋಯ್ತು ಲೇ ಸಂತೋಷ ನಿನಗೆ ಆಗ್ಲೇ 100 ವರ್ಷ ತುಂಬೋಯ್ತೇನೋ ಆಪರೇಷನ್ ಬೇಡ ಬೇಡ ಅಂತ ಎಷ್ಟು ಸಲ ಹೇಳಿದ್ನೋ ಈಗ ಎಮ್ಮೆ ಬಸವಣ್ಣಗೆ ಬಡ್ಡಿ ಯಾರು ಕಟ್ತಾರೆ ಅಸಲಿ ಅವನ್ ಕಟ್ತಾನೋ ಲೋ ಲೈಫ್ ಲಾಂಗ್ ಹಲ್ಲಿನ ಸೆಟ್ ಹಾಕೊಂಡು ಮೊಸರನ್ನ ತಿನ್ನೋ ತರ ಮಾಡ್ಬಿಟ್ಟಿದ್ಯಲ್ಲೋ ನೀವು ನಮ್ಮೊಂದ್ ಸತ್ತೋದಾಗ ಅಳದೆ ಟಪ್ಪಂಗುಜಿ ಡ್ಯಾನ್ಸ್ ಮಾಡ್ಲಾ ಸರ್ ನನ್ ಜೊತೆ ಬನ್ನಿ ಮತ್ತಿಂಜೆಕ್ಷನ್ ಕೊಟ್ಟಿದ್ದಾರೆ ಸ್ವಲ್ಪ ತಲೆ ಎಚ್ಚರ ಆಗುತ್ತೆ ನಿಜ ಹೇಳು ನಿನ್ ನೋಡಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾನಲ್ವಾ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ನರ್ಸ್ ಹೇಳ್ತಾ ಇಲ್ವಾ ಮೊದ್ಲೇ ಈ ಡಾಕ್ಟರ್ ದೊಡ್ಡ ಸ್ಟಂಟ್ ಮಾಸ್ಟರ್ ಅಂತ ಗೊತ್ತಾಗಿದ್ರೆ ಇನ್ನೊಬ್ಬ ಡಾಕ್ಟರ್ ತನಾದ್ರೂ ಹೋಗ್ಬೋದಿತ್ತು ಇವಾಗ ಆ ಚಾನ್ಸ್ ಕೂಡ ಇಲ್ಲ ಇವ್ರ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ದುಡ್ಡು ವಾಪಸ್ ಕೊಡೋದಕ್ಕೆ 1 ಮಂತ್ ಆಗುತ್ತಂತೆ ಮದುವೆ ಇನ್ನು 2 ವಾರದಲ್ಲಿ ಬ್ರೋ ಈಗ ಇನ್ನೇನ್ ಮಾಡೋಣ ಬ್ರೋ ಮಾಡೋದೇನಿದೆ ಬ್ಯಾಡ್ ಲಕ್ ನನ್ನ ಲೈಫಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದೆ ಅನ್ನೋದು ಅರ್ಥ ಆಗೋಯ್ತು ಅವಳು ನಾನು ಮೋಸ ಮಾಡಲ್ಲ ನಾಳೆನೇ ಹೋಗಿ ಮದುವೆ ಬೇಡ ಅಂತ ಹೇಳ್ಬಿಡ್ತೀನಿ ಹಲೋ ಹಾಯ್ ಅಮೃತ ಹೇಳು ಸಂತೋಷ್ ಯಾ ನಾಳೆ ಒಂದ್ಸಲ ಸಿಗೋಣ ಓಕೆ ಯಾವ ಟೈಮಿಗೆ ಸಿಗೋಣ 9:00 ಓಕೆನಾ ಎಲ್ಲಿ ಜಿಂಕೆ ಪಾರ್ಕಲ್ಲಿ ಸಿಗೋಣ ಓಕೆ ಬಾಯ್ ಬ್ರೋ ಚಿಕ್ಕದಾಗಿರೋದ್ರ ಬಗ್ಗೆ ಹೇಳ್ಬಿಡ್ತೀಯ ಬ್ರೋ ಈಗ ಚಿಕ್ಕದಾಗಿರೋದ್ರ ಬಗ್ಗೆ ಯಾಕೋ ಹೇಳ್ತೀನಿ ಅದೇನ್ ಚೈನಾ ಮೇಲೆ ಗೆದ್ದಿರೋ ದೊಡ್ಡ ವಾರ್ ನ್ಯೂಸಾ ಏನಿಲ್ಲ ನನಗೆ ನಿನಗೆ ಸೆಟ್ ಆಗಲ್ಲ ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಬಿ ಹ್ಯಾಪಿ ಫಾರ್ 100 ಇಯರ್ಸ್ ಅಲ್ಲೆಲುಯಾ ನಿನ್ ಲೈಫಲ್ಲಿ ಚೆನ್ನಾಗಿರಬೇಕು ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ ಓಕೆ ಆದರೆ ಅವಳು ಅಮೃತ ಬರ್ತೀಯಾಳೆ ನೀನು ಹೋಗು ಬರಲಿ ಹೇಳೋಣ ಏ ಮುಚ್ಕೊಂಡು ಹೋಗಲೆ ಹಾಯ್ ಹಾಯ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಓ ಇವತ್ತು ವ್ಯಾಲೆಂಟೈನ್ಸ್ ಡೇನಾ ಹೌದು ನಿನಗೆ ಗೊತ್ತಿಲ್ವಾ ಅದಕ್ಕೆ ಕರೆದೆ ಅನ್ಕೊಂಡೆ ಏನೋ ಟೆನ್ಷನ್ ಅಲ್ಲಿ ಮರ್ತೋದೆ ಅಮೃತ ನಿನ್ನ ಹತ್ರ ಮಾತಾಡಬೇಕು ನಿನ್ನೆ ಬಂದೆ ಮಾತಾಡಬೇಕು ಅಂದೆ ಹಗ್ ಮಾಡಿಕೊಂಡು ಹೊರಟೋದೆ ಏನಾಗ್ತಿದೆ ಸಂತೋಷ್ ಈಗ ಮಾತಾಡ್ಬಿಡ್ತೀನಿ ಶೋರ್ ಶೋರ್ ಹೇಳು ಅದು ಅಮೃತ ನಮ್ಮ ಮದುವೆ ಬಗ್ಗೆ ತುಂಬ ಡಿಸ್ಟರ್ಬೆನ್ಸ್ ಇದೆಯಲ್ಲಪ್ಪ ಇಲ್ಲಿ ಇಲ್ಲಿ ಬೇಡ ಆ ಕಡೆ ಹೋಗಿ ಮಾತಾಡೋಣ ಓಕೆ ನಡಿ ಸೊ ಏನೋ ಹೇಳ್ತಿದ್ದೆ ಅದೇ ಹೇಗೆ ಹೇಳಬೇಕು ಅಂತ ಅಪ್ಪ ಏನಾಯ್ತು ಸಂತೋಷ್ ನಮ್ಮಪ್ಪ ಆ ಕಡೆ ಹೋಗೋಣ ನಮ್ಮಪ್ಪ ಇಲ್ಲಿಗೆ ಬರ್ಬೇಕಾ ಸಂತೋಷ್ ಅಂಕಲ್ ಯಾಕಷ್ಟೊಂದು ಭಯ ಪಡ್ತೀಯ ನೀನು ನಮ್ಮ ಅಪ್ಪನ ಬಗ್ಗೆ ನಿಂಗೇನು ಗೊತ್ತಿಲ್ಲ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡ್ಬಿಟ್ರೆ ಏನೇನೋ ಅನ್ಕೊಂಡು ನನಗೆ ಕ್ಲಾಸ್ ತೆಗಿತಾರಷ್ಟೇ ಸದ್ಯ ಹೋದ್ರು ಅಪ್ಪ ದೇವ್ರೆ
ಹಾಗೆ ನೋಡ್ತಾ ಇದ್ದೀರಾ? ಯಾರು ನೀವು? ಓಹೋ, ಚಂದ ಬೇಕಾ? ಒಂದ್ ನಿಮಿಷ. ಅರ್ಥ ಆಗ್ತಾ ಇಲ್ವಾ? ನಿಮ್ಮಂತ ಲವರ್ಸ್ಗೆ ಮದ್ವೆ ಮಾಡಿಸಿ ದೇಶ ಸಂಸ್ಕೃತಿ ಕಾಪಾಡೋರೆ, ಈ ಜಬರಂಗ್ ದಳ್. ಓ, ನೈಸ್ ಮೀಟಿಂಗ್ ಯು ಅಣ್ಣ. ಬಾಯ್, ಟೇಕ್ ಕೇರ್. ಬಾ ಅಮೃತ, ನಾವು ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀಯೋ? ಮರ್ಯಾದೆಯಿಂದ ಹೇಳ್ತಾ ಇದೀವಿ, ಆ ಹುಡುಗಿಗೆ ತಾಳಿ ಕಟ್ಟು. ಅಣ್ಣ, ಮಾತಾಡೋಕಷ್ಟೇ ಬಂದಿದ್ದು ನೀವ್ ಅನ್ಕೊಂಡಿರೋ ತರ ಅಲ್ಲ. ಮಾತಾಡಕ್ ಬಂದ? ಮಾತಾಡಕ್ಕೆಲ್ಲ ಜಾಗ ಸಿಗ್ಲಿಲ್ಲ ಅಂತ ಪದೊಳಗ್ ಬಂದಿದ್ಯಾ? ನನ್ ಕರ್ಮಕ್ ಬಂದ್ ಸಿಕ್ಕಾಕೊಂಡೆ. ಮನೇಲಿ ಹಾಲ್ ಇಟ್ಟಿದೀನಿ, ಆಫ್ ಮಾಡೋದ್ ಮರ್ತದೆ. ಬಾ ಅಮೃತ, ಹಾಲ್ ಆಫ್ ಮೇಲೆ ಹಾಲ್ ಇದೆ. ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು. ಇದನ್ನ ಎಲ್ರು ಹೇಳ್ತಾರೆ, ತಾಳಿ ಕಟ್ ಬದ್ಲು. ಅಣ್ಣ, ಒಂದ್ ಕೋನ್ ಹೆಚ್ಕೊಡು. ಏನಣ್ಣ ಗಲಾಟೆ? ಅದೇನಪ್ಪ, ಆ ಜಬರಂಗ್ ದಳದವರು ಲವರ್ಸ್ಗೆ ಮದುವೆ ಮಾಡಿಸ್ತಾವ್ರೆ. ಇರ್ಬೇಕಣ್ಣ ಇಂಥವ್ರು, ಇಲ್ಲಾಂದ್ರೆ ಲವರ್ಸ್ಗಳಿಗೆ ಭಯ ಇರಲ್ಲ. ನೋಡ್ಕೊಂಡ್ಬಿಡ್ತೀನಿ. ಕಟ್ಟು. ಬೇಡ ಅಣ್ಣ, ಬಿಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಯಾಕಿದು, ಯಾಕಿದೆಲ್ಲ? ಅದ್ಯಾಕ ಅವ್ರನ್ನ ಅಷ್ಟೊಂದ್ ಕೇಳ್ಕೊತಿದ್ಯಾ? ನಮಗ್ ಹೇಗೋ ನೆಕ್ಸ್ಟ್ ವೀಕ್ ಮದ್ವೆ ಅಲ್ವಾ, ತಗೊಂಡ್ ಕಟ್ಟು. ಪೊದೆ ಒಳಗ್ ಬಂದ್ ಕುಚು ಕುಚು ಮಾಡಕೈತಿದೆ. ತಾಳಿ ಕಟ್ಟು ಅಂದ್ರೆ ಮುಂದಿನ ವಾರ ಮದ್ವೆ ಅಂತ ಕತೆ ಹೇಳ್ತಿದ್ಯಾ? ಕಟ್ಟು ಅಣ್ಣ. ಈಗ ನೀನ್ ಇದನ್ನ ಕಟ್ಟದೆ ಹೋದ್ರೆ ಅವ್ರ ಅನ್ಕೊಂಡಿರೋದೇ ನಿಜ ಆಗುತ್ತೆ. ಕಟ್ಟು. ನಾನು ಹೇಳೋದನ್ ಕೇಳು. ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಂದ್ರೆ ಕಟ್ಟು ಸಂತೋಷ. ಚಾರ್ಮುಡಿ ಘಾಟ್ ರೋಡ್ಗಳಿಗಿಂತ ನಿನ್ ಲೈಫಲ್ಲ ಟರ್ನ್ಗಳು ಜಾಸ್ತಿ. ಆಮೇಲೆ ಏನಾಯ್ತು ಇಷ್ಟಕ್ಕೂ? ಮದ್ವೆ ಆದ್ಮೇಲೆ ಇನ್ನೊಂದು ಹುಡುಗಿನ ಕರ್ಕೊಂಬಂದಂತಲ್ಲ, ಆ ಹುಡುಗಿ ಯಾರು? ಸರ್, ಕಾಫಿ. ಸರ್, ಆ ಹುಡುಗಿ ಯಾರು ಅಂದ್ರೆ, ಕಾಫಿ ಕುಡಿದ್ಮೇಲೆ ಹೇಳ ಸರ್. ಯಾ, ಶೂರ್ ಹೇಳು ಸಂತೋಷ್. ಆಮೇಲೆ ಏನಾಯ್ತು? ನನ್ನ ಮದ್ವೆ ಬಂಧುಗಳ ಜೊತೆ ಆಗ್ದೇನೆ, ಬಂಧುಗಳಿಲ್ದೇನೆ ಆಗೋಯ್ತು. ಅಂಬಾನಿ ಮಗಳ ಮದ್ವೆಯಲ್ಲಿ ಇಲ್ದೇ ಇರೋ ಅಷ್ಟು ಜನ ಪ್ರೆಸ್ನವರು ನನ್ನ ಮದ್ವೆಯಲ್ಲಿದ್ರು ಸರ್. ಅಷ್ಟನ್ನು ನೀಟಾಗಿ ಶೂಟ್ ಮಾಡಿ ಎಲ್ಲ ಚಾನೆಲ್ಸ್ ಕೊಟ್ಬಿಟ್ರು. ಎಲ್ಲಾ ಪ್ರೇಮಿಗಳು ಈ ವ್ಯಾಲೆಂಟೈನ್ಸ್ ಡೇನ ಸ್ಪೆಷಲ್ ಆಗಿ ಆಚರಿಸ್ಕೋಬೇಕು ಅಂತ ಸಿದ್ಧವಾಗ್ತಿದ್ರೆ, ಜಬರಂಗ್ದಳ್ ಮಾತ್ರ ರೋಡಲ್ಲಿ ಸಿಕ್ಕಂತಹ ಪ್ರೇಮಿಗಳಿಗೆ ಮದ್ವೆ ಮಾಡಿಸೋದಕ್ಕೆ ಸಿದ್ಧವಾದ್ರು. ಪದ್ಮನಾಭನಗರಲ್ಲಿ ವಾಸವಾಗಿರುವಂತಹ ಸಂತೋಷ್ ತನ್ನ ಪ್ರೇಯಸಿಯನ್ನ ಕರ್ಕೊಂಡು ವ್ಯಾಲೆಂಟೈನ್ಸ್ ಡೇ ಆಚರಿಸೋದಕ್ಕೆ ಪಾರ್ಕ್ಗೆ ಹೋಗಿದ್ರು. ತಲೆ ಮೇಲೆ ತಲೆ ಬಿದ್ರು, ತಾಳಿ ಕಟ್ಟಲೇಬೇಕು ಅಂತ ಪಟ್ಟು ಹಿಡಿದ ಜಬರಂಗ್ದಳ್ ಸೇನಾ ಆ ಜೋಡಿಗೆ ಬಲವಂತವಾಗಿ ಮದುವೆ ಮಾಡಿಸಿದ ಘಟನೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ನಡೆದಿದೆ. ಇನ್ನೊಂದು ವಾರದಲ್ಲಿ ಮದುವೆ ಇಟ್ಕೊಂಡು ಆ ಹುಡುಗಿನ ಯಾಕೋ ಪಾರ್ಕ್ ಕರ್ಕೊಂಡು ಹೋಗಿದ್ದೆ? ಅಷ್ಟೊಂದು ಅರ್ಜೆಂಟ್ ಆಗ್ಬಿಟ್ಟಿತ್ತಾ? ಅಪ್ಪ, ನೀವ್ ಅನ್ಕೊಳ್ಳೋ ತರ ಆಗಿದ್ರೆ ಓಯೋ ರೂಮ್ ಬುಕ್ ಮಾಡ್ತಿದ್ದೆ, ಪಾರ್ಕ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೆ? ಓಹೋ, ಅಂದ್ರೆ ಓಯೋ ರೂಮ್ ಕೂಡ ಬುಕ್ ಮಾಡೋ ಚರಿತ್ರೆ ತಮ್ದಿದೆ ಅಂತ ಆಯ್ತು. ಚೇಚೆ ಅಪ್ಪ, ನಾನು ಮಾತಾಡ್ತೀನಿ. ಬೀಗ್ರ, ನನ್ನ ಮಗಳ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೆ, ಆದ್ರೆ ಹೀಗಾಗೋಯ್ತು. ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ ಮದ್ವೆ ಹೇಗೋ ಆಗೋಯ್ತು. ಒಂದು ರಿಸೆಪ್ಷನ್ ಏರ್ಪಾಟ್ ಮಾಡಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಅಂತಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ಅಂಕಲ್, ಯಾರೋ 10 ಜನ ಗೂಂಡಾಗಳು ತಾಳಿ ಕಟ್ಸಿದ್ರೆ ಮದ್ವೆ ಆಗೋಯ್ತು ಅಂತ ಅರ್ಥನಾ? ನಾನು ಹೇಳೋದ ಸುಮ್ನಿರೋ, ಇಬ್ರು ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಂದೇನೋ? ಅದ ಹಾಗಲ್ಲ, ಸುಮ್ನೆ ನನ್ನ ಕೈಲಿ ರಷ್ಯನ್ ಬಸ್ಸಲ್ಲಿ ಬಯಸ್ಕೋಬೇಡ, ಹೋಗೋ. ನೀವು ಹೇಳಿದೆ ಸರಿ ಬೀಗ್ರೆ, ನಾಳೆ ಒಂದು ಒಳ್ಳೆ ದಿವಸ ನೋಡ್ಕೊಂಡು ರಿಸೆಪ್ಷನ್ ಇಟ್ಕೊಂಡು ಬಿಡೋಣ. ಬ್ರೋ, ಈ ಬ್ರೀಜರ್ ಹೆಂಗಿದೆ ಬ್ರೋ? ಗೂಬೆ ನನ್ ಮಗನೇ, ಅದು ಬ್ರೀಜರ್ ಅಲ್ಲ, ಬ್ಲೇಜರ್. ಏನ್ ಹಾಕ್ ನೋಡ್ತಿದ್ಯಾ? ನಾನ್ ಮದ್ವೆ ಮಾಡ್ಕೋತಿರೋದು ಇಷ್ಟು ಅಂದವಾಗಿರೋ ಹುಡುಗಿನ ಅಂತ ಡೌಟ್ ಬರ್ತಾ ಇದೆ. ನೀನ್ ಹೀಗ್ ಕೂಡ ಮಾತಾಡ್ತೀಯಾ ಸಂತೋಷ್? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಬಿಗ್ ಡೇ ಇನ್ ಮೈ ಲೈಫ್. ಅಪ್ಪಾ, ನನ್ನ ಪ್ರಾಬ್ಲಮ್ನ ಮರ್ತು ಹೋಗೋಣ ಅಂದ್ರೆ ಬಿಗ್ಗು ಬಿಗ್ಗು ಅಂತ ಜೀವನ ಪೂರ್ತಿ ಬುಕ್ ಮಾಡ್ಕೋತಾ ಇದ್ದಾಳೆ. ಲೇ, ನಿಂತ್ಕೊಳ. ಯಾರೋ ನೀನು? ಒಂದ್ ನಿಮಿಷ ಇದಿಟ್ಕೋ ಸಿಸ್ಟರ್. ನಾನ್ ಕಣ ಗಿರಿ. ಹಾಯ್. ಯಾರು? ನಾನ್ ಹೇಳ್ತೀನಿ,
ಇವನು ನಾನು ಕಸಿನ್ಸ್, ಚಿಕ್ಕ ವಯಸ್ಸಲ್ಲೇ ಕ್ಲೋಸ್, ಕ್ಲೋಸರ್, ಕ್ಲೋಸೆಸ್ಟ್. ಒಂದ್ ದಿವಸ ಮನೆ ಮುಂದೆ ಆಟ ಆಡುವಾಗ ಸುಮ್ನೆ ಇರ್ಲಾರ್ದಿರಾ, ಮಗ ನೀನು ಅಂದ್ರೆ ನಂಗೆ ಇಷ್ಟ ಕಣ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಹಿಂದೆ. ಅದಕ್ಕೆ ಇವನು ನಿಂತಿರೋ ಲಾರಿನ ತೋರಿಸ್ಬಿಟ್ಟು ಅದನ್ನ ಹತ್ತು ಅಂದ. ನಿನಗೋಸ್ಕರ ಪ್ರಾಣನೇ ಕೊಡ್ತೀನಿ, ಆಫ್ಟರ್ ಲಾರಿ ಹತ್ತಲ್ವ ನಾನು ಅಂದು ಒಳ್ಳೆ ಹುಚ್ಚನ್ ತರ ಉಡೋಗಿ ಆ ಲಾರಿ ಹತ್ಬಿಟ್ಟೆ. ಅಷ್ಟೇ, ಆ ಲಾರಿ ಸ್ಟಾರ್ಟ್ ಆಗಿ ಮಧುರೈ, ಮಹಾರಾಷ್ಟ್ರ, ಉತ್ತರಾಖಂಡ್, ಜಾರ್ಖಂಡ್ ವರೆಗೂ ಹೋಗ್ಬಿಡ್ತು. ಆ ಡ್ರೈವರ್ ಲಾರಿ ನಿಲ್ಸಿ, ಹೇಳಿ ಯಾರು ನೀನು, ನಿನ್ನ ಅಡ್ರೆಸ್ ಏನು ಅಂತ ಕೇಳ್ದ. ಅವ್ನು ಹಿಂದೆ ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಕನ್ನಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಅರ್ಥನೇ ಆಗದೆ ಅವನ ಜೊತೆಗೆ ಕ್ಲೀನರ್ ಆಗಿ ಸೇರ್ಕೊಂಬಿಟ್ಟೆ. ನಮ್ಮ ಮನೇಲಿ ದರಿದ್ರೆ ಒಂದು ಹೋಯ್ತು ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಹುಡುಕೋ ಪ್ರಯತ್ನನೂ ಮಾಡಲಿಲ್ಲ. ಇದಕ್ಕಿದ್ದಂಗೆ ನಂಗೆ ಅದೃಷ್ಟ ಬಂದು ನಮ್ಮ ಓನರು ಕಟಾಕಂದ್ಬಿಟ್ಟ, ಅವನ ಮಗಳನ್ನೇ ಮದುವೆ ಆಗ್ಬಿಟ್ಟು ಅದೇ ಲಾರಿಗೆ ಓನರ್ ಆಗ್ಬಿಟ್ಟ. ಈ ಲಾರಿಗಿರಿ, ಅದೇ ನನ್ನ ಹಿಸ್ಟ್ರಿ, ಇದೇ ನನ್ನ ಫ್ಯಾಮಿಲಿ. ಕ್ಲಾರಿಟಿ ಸಿಕ್ತಾ? ಹೌದು, ನನ್ನ ಮದುವೆ ಅಂತ ನಿನಗೆ ಹೇಗೋ ಗೊತ್ತಾಯ್ತು? ಅದ ಲೋಡ್ ಹಾಕೋಣ ಅಂತ ಜೈಪುರ್ಗೆ ಹೋಗಿದ್ದೆ, ಹಸುವಾಯ್ತು ಹಾಲು ಚಪಾತಿ ತಿನ್ನೋಣ ಅಂತ ಒಂದು ಡಾಬ್ ಹತ್ರ ನಿಲ್ಲಿಸ್ದೆ. ಅಲ್ಲಿ ಟಿವಿಲಿ ನಿನ್ನ ಹೆಸರು, ಅಡ್ರೆಸ್, ಮದುವೆ ತೋರಿಸ್ತಾ ಇದ್ರ ಕಣ. ಅಷ್ಟೇ, ಇವ್ರನ್ನ ಹತ್ತಿಸ್ಕೊಂಡು ಫಿಫ್ತ್ ಗೇರಲ್ಲಿ ಇಲ್ಲಿಗೆ ಬಂದ್ಬಿಟ್ಟೆ. ಯಾವಾಗ ತಿಂದಿಯೋ ಏನೋ, ಫಸ್ಟ್ ಹೋಗಿ ಡಿನ್ನರ್ ಮಾಡಿ, ಹೋಗಿ ಹೋಗಿ. ಖಾನೆ ಕೆ ಲಿಯೇ ಆವೋ ಮೇರೆ ಬೀಬಿ, ಉದರ್ ಪೂರ ಲಡ್ಡು ಜಿಲೇಬಿ ಮಿಲೇಗಾ, ಆವೋ ಬೇಟೆ, ಆವೋ ಆವೋ. ಯಾರೇ ಡುಮ್ಮಾ, ಯಾವನ್ ಬ್ರೋ ಹೀಗಿದೆ ನೀವು? ಚೆನ್ನಾಗಿದ್ಯಾಮ್ಮ. ನಮಸ್ತೆ ಆಂಟಿ. ನಮಸ್ತೆ. ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಪ್ಪ. ಏನೋ ಮಹೇಶ, ಹೇಗಿದ್ಯಾ? ಏನು ಅನ್ಕೋಬೇಡ ಸಂತೋಷ್, ಅವನಿಗೆ ಇವಾಗ ತಾನೇ ಲವ್ ಫೇಲ್ಯೂರ್ ಆಗಿದೆ, ಹಾಗಾಗಿ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಲೇ, ನನ್ನ ಜೊತೆ ಒಂದು ನಿಮಿಷ ಬರೋ, ಬಾರೋ ಇಲ್ಲಿ, ಫೋಟೋ ತೆಗಿರಿ. ಸ್ಮೈಲ್ ಅಲ್ಲಿ ನೋಡು, ನೋಡು ನೋಡು. ಏನ್ ಮಾಡ್ತಿದ್ದೆ ಚಿಕ್ಕಮ್ಮ? ಇವನು ಹೇಳ್ದೆ ಅಲ್ವಾ ಲವ್ ಫೇಲ್ಯೂರ್ ಅಂತ, ಹೀಗೆ ಶಾರ್ಪ್ ಆಗಿರೋಂಥದ್ದು ಏನೇ ಸಿಕ್ಕಿದ್ರು ನಿಂತ್ಕೊಂಡು ಸಾಲು ಟ್ರೈ ಮಾಡ್ತಾನೆ. ಸುಮ್ನಿರೋ, ಸುಮ್ನಿರೋ, ನಿಂತ್ಕೊಂಡು ಸುಮ್ನೆ. ಎಲ್ಲಾದ್ರೂ ಹೋಗಿ ಸೇರಿಸಿ ಅವನನ್ನ, ಅವನ್ ಸಾಯದೇನು ಬ್ರೋ, ಸ್ವಲ್ಪ ಹೊತ್ತಿದ್ದೀರಿ ನನ್ನ ಸಾಯಿಸೋನು. ಹಲೋ ಸಂತೋಷ್. ಏನ್ ತಾತ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಕಣ. ಲೇ, ರಿಸೆಪ್ಷನ್ಗೆ ಪೂಜಾ ಹೆಗಡೆ ಬರ್ತಾಳೆ ಅಂತ ಹೇಳ್ತಿದ್ಯಲ್ಲೋ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ? ಬರ್ತಾಳೆ ಬರ್ತಾಳೆ. ಪೂಜಾ ಹೆಗಡೆ ಯಾಕೆ ಚಿಕ್ಕಪ್ಪ? ಈ ನಡುವೆ ಈ ಮುತ್ಕೊಂಡ್ ಜೊತೆ ಸಾಕಾಗೋಗಿದೆ ಕಣ. ಯಾವ್ದೋ ಸಿನಿಮಾದಲ್ಲಿ ಪೂಜಾ ಹೆಗಡೆ ಕಾಲ್ ನೋಡಿದಾರಂತ, ಅವಾಗಿಂದ ಅವಳು ಪೂಜಾ ಹೆಗಡೆ, ಇಲ್ಲ ಅಂದ್ರೆ ಅವಳು ಕಾಲು ಪ್ರಾಣ ಹಿಂಡಿತಾ ಇದಾರೆ ಗೊತ್ತಾ. ರಿಸೆಪ್ಷನ್ಗೂ ಪೂಜಾ ಹೆಗಡೆ ಬರ್ತಾಳೆ ಅಂದ ಬಂದ್ರು, ಇಲ್ಲ ಬರಲ್ಲ ಅಂತಾರೆ. ಸರಿ ಸಂತೋಷ್, ಮತ್ತೆ ಸಿಗೋಣ. ಬಾಯ್ ಚಿಕ್ಕಪ್ಪ. ಮುತ್ಕನ್ಗೆ ಕಾಲ್ ಬಿದ್ದು ಹೋಗಿದ್ರು ಕೂಡ ಪೂಜಾ ಹೆಗಡೆ ಕಾಲ್ ಬೇಕಂತೆ. ಆದ್ರೂ ಅವ್ರದ್ದೇನು ತಪ್ಪಿಲ್ಲ ಬ್ರೋ, ಪೂಜಾ ಹೆಗಡೆ ಕಾಲಿಗಿರೋ ಪವರ್ ಅಂತದ್ದು. ಹೇ ಯಾರ್ ನೀನು? ತಿಂದಿರೋ ಪ್ಲೇಟು, ಕುಡ್ದಿರೋ ಗ್ಲಾಸ್ ಎಲ್ಲ ಅಲ್ಲಿದ್ದಾವೆ. ಹೋಗು 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 ಹೋಗು. ಮುಚ್ಚಬಾಯ್, ಅವಳು ನನ್ನ ಅತ್ತೆ ಮಗಳು. ಅತ್ತೆ ಮಗಳು? ಏನ್ ಪ್ರಿಯಾ, ನೈಟಿ ಹಾಕೊಂಡ್ ಬಂದಿದ್ಯಾ? ಆಕ್ಚುಲಿ ಟಿಕ್ಟಾಕ್ ಅಲ್ಲಿ ನೈಟಿ ಚಾಲೆಂಜ್ ನಡೀತಿದೆ ಬಾಬಾ. ಅಂದ್ರೆ ನಾವ್ ಎಲ್ಲ ಹೋಗ್ತಿವೋ ಅಲ್ಲಿ ನೈಟಿ ಹಾಕೊಂಡ್ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅದಕ್ಕೆ ಹೀಗ್ ಬಂದೆ. ನೀವು ಸಖತ್ತಾಗಿದ್ದೀರಾ, ರಿಸೆಪ್ಷನ್ ಆಗೋದ್ಮೇಲೆ ನೈಟಿ ಹಾಕೊಂಡ್ ಬನ್ನಿ, ಒಂದ್ ವಿಡಿಯೋ ಮಾಡ್ಕೋತೀನಿ, ಬರ್ಲಾ? ಬಾಯ್. ಸರಿ ಬಾಯ್. ಯಾರು ಬ್ರೋ ಇವರೆಲ್ಲ? ಅವ್ನ ಯಾರು 20 ವರ್ಷದ ಕೆಳಗಡೆ ಲಾರಿ ಹತ್ಕೊಂಡು ಹೋಗಿ ಈಗ ಬಂದೆ ಅಂತ ಹೇಳ್ತಿದ್ದಾನೆ, ಇನ್ನೊಬ್ನು ಲವ್ ಫೇಲ್ಯೂರ್ ಆಯ್ತು ಅಂತೇಳಿ ಚುಚ್ಕೊಂಡು ಸಾಯ್ಬೇಕು ಅಂತಿದ್ದಾನೆ. ಕಾಡಿಗೆ ಹೋಗೋ ಕಾಲದಲ್ಲಿ ಪೂಜಾ ಹೆಗಡೆ ಕಾಲ್ ನೋಡ್ಬೇಕು ಅಂತ ಇದ್ದಾನೆ ಆ ಮುತ್ಕಪ್ಪ. ಇವಳ್ಯಾರು ಡೈರೆಕ್ಟ್ ಆಗಿ ರಿಸೆಪ್ಷನ್ಗೆ ನೈಟ್ ಹಾಕೊಂಡ್ ಬಂದವಳ. ಹುಚ್ಚ ಆಸ್ಪತ್ರೆ ಪೇಷಂಟ್ಗಳೆಲ್ಲ ಪರೇಡ್ ಮಾಡೋ ತರ ಇದೆ ನೋಡು ಬ್ರೋ. ನಮ್ಮಮ್ಮನ ಕಡೆಯವರು ಬ್ರೋ, ಇವ್ರ ವೇಷ ನೋಡಿ ನಮ್ಮನೆ ಕಾಲಿಡೋಕೋ ಬಿಡಲ್ಲ. ನಮ್ಮಮ್ಮನ ನೋಡು, ಅವ್ರು ನೋಡಿ ಎಷ್ಟು ಎಮೋಷನಲ್ ಆಗಿದ್ದಾರೆ. ಅಟ್ ಲೀಸ್ಟ್ ಶೀ ಈಸ್ ಹ್ಯಾಪಿ. ಅದಿರ್ಲಿ, ನಮ್ಮ ಅಪ್ಪ ಯಾಕೋ ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ವಲ್ಲ. ನಮ್ಮ ಸುಬ್ಬಾರಾವ್ ಅಂತ, ನನಗೆ ತುಂಬಾ ಬೇಕಾದವರು. ಯಾಕೋ ಇಷ್ಟೊಂದು ಲೇಟ್ ಆಯ್ತು? ನಮಸ್ತೆ ಮಾ. ನಮಸ್ತೆ ಮಾ. ಬೀಗ್ರೆ ನೀವು ನೋಡ್ಕೋತಾ ಇರಿ, ನನಗೆ ಬಂದೆ. ಸ್ಮೈಲ್ ಸರ್. ಅರ್ಜೆಂಟ್ ವಾಶ್ರೂಮ್ ಹೋಗ್ಬೇಕು ಬಾ. ನಿನಗ್ ಬಂದ್ರೆ ನನ್ಗೆ ಯಾಕಪ್ಪ ಕರಿತಾ ಇದೀಯ? ಬಾರು ಪ್ಲೀಸ್. ಈ ವಯಸ್ಸಲ್ಲಿ ವಾಶ್ರೂಮ್ ಯಾರಾದ್ರೂ ಜೊತೆ ಕರ್ಕೊಂಡು ಹೋಗ್ತಾರ ಅಂಕಲ್ ದರಿದ್ರು ಹಾಕಿ. ಸುಮ್ನಿರ್ಲಿ, ನೀನ್ ಬಾರೋ ಪ್ಲೀಸ್. ನನಗ್ ಬರ್ತಾ ಇಲ್ಲ ಅಪ್ಪ. ಒಂದ್ಸಲ ಆ ಕಡೆ ನೋಡು, ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ. ಹೇ ಜೀವನ್, ಹಾಯ್, ಹೇಗಿದ್ಯೋ? ಹೇ ಅಮೃತ, ವಾಶ್ರೂಮ್ ಹೋಗಿ ಬರ್ತೀನಿ 2 minutes. ನಿನ್ನ ನಾನು ಬಚ್ಚಿಟ್ಕೊಳಂಗಾಯ್ತು. ಆ ಇನ್ಸ್ಪೆಕ್ಟರ್ ಎಲ್ಲಾದ್ರೂ ನಿನ್ ನೋಡ್ಬಿಟ್ರೆ ಮದುವೆನ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ನಿಮ್ಮಿಬ್ರನ್ ಮಾತ್ರ ಅಲ್ಲ ಅಂಕಲ್, ನನ್ನ ನೋಡಿದ್ರು ಕೂಡ ಹಾಳಾಗೋಗುತ್ತೆ. ನಿನ್ ನೋಡಿದ್ರೆ ಯಾಕೆ ಹಾಳಾಗೋಗುತ್ತೆ? ಅಲ್ಲ, ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ?
ಸೇಮ್ ಕೇಸ್ ಅಲ್ವಾ ಅಂಕಲ್? ಸೇಮ್ ಕೇಸ್. ಅದು ಅಂದ್ರೆ ಅಪ್ಪ ನಿನಗಿಂತ ಮುಂಚೆ ಬೇಲ್ ತಗೊಳಕ್ ಬಂದಿದ್ದ, ಇವ್ನು ಸಿಕ್ಕಾಕೊಂಡ್ರೆ ನಾವು ಸಿಕ್ಕಾಕೋತೀವಲ್ವಾ, ಅದಕ್ಕೆ ಬಚ್ಚಿಟ್ಕೊಂಡಿದ್ದಾನೆ. ಹಾಯ್ ಅಮೃತ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಅಣ್ಣ. ಆಂಟಿ ಸಂತೋಷ್ ಇನ್ನು ಹುಡುಗ ಇಲ್ಲಮ್ಮ, ವಾಶ್ರೂಮ್ಗೆ ಹೋಗಿದ್ದಾರೆ. ಹಿಲ್ ಬಿ ಬ್ಯಾಕ್. ಪರವಾಗಿಲ್ಲ ಬಿಡಮ್ಮ, ಸ್ಟೇಷನ್ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಬೈ ಬೈ. ಅಯ್ಯಪ್ಪ ಹೊರಟ್ಬಿಟ್ಟ, ಬನ್ನಿ ಬನ್ನಿ ಹೋಗೋಣ. ಆಕ್ಚುಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಅರ್ಜೆಂಟ್ ಅಲ್ಲಿ ಮಾಡ್ತೀನಿ. ಸಾರಿ ಬೀಗ್ರೆ, ನಮ್ಮ ಹುಡುಗ ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕಂತ. ಯಾರಾದ್ರೂ ಮಿಸ್ ಆದ್ರ? ಹಾ, ನನ್ನ ತಮ್ಮನ ಮಗ ಜೀವನ್ ಅಂತ ಮಾಗಡಿ ರೋಡ್ ಸ್ಟೇಷನ್ ಅಲ್ಲಿ ಸಿ ಎ ಆಗಿದ್ದಾನೆ. ಅಲ್ಲಿ ಅಂದ್ರೆ ನೋಡ್ಬೇಕು ಅಂತ ವೇಟ್ ಮಾಡಿ. ನನ್ಗನ್ಸುತ್ತೆ ಇನ್ನು ಗೇಟು ದಾಟಿಲ್ಲ ಅಂತ. ಪರವಾಗಿಲ್ಲ ಪರವಾಗಿಲ್ಲ, ಇನ್ಸ್ಪೆಕ್ಟರ್ಗೆ ಎಷ್ಟು ಕೆಲಸ ಇರುತ್ತೋ, ಕಳ್ಳರನ್ನ ಹಿಡಿಬೇಕು, ದರೋಡೆಕೋರನ್ನ ಹಿಡಿಬೇಕು, ಹಿಡ್ಕೋಬೇಕು, ಅಲ್ಲಿಗೆ ಬಂದವ್ರನ್ನ ಹಿಡ್ಕೋಬೇಕು ಅಲ್ವಾ. ನೋಡಿದ್ರೆ ಎಷ್ಟೊಂದು ಕೆಲಸಗಳಿರುತ್ತೆ. ಹಾ, ಗ್ರೂಪ್ ಹೊಡೆ ತೆಗಿಸ್ಕೊಳ್ವಾ. ರಿಸೆಪ್ಷನ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿ ಅಮೃತನ್ ಕರ್ಕೊಂಡು ನಮ್ಮ ಮನೆಗೆ ಬಂದೆ ಸರ್. ಆಮೇಲಿನ ಪ್ರೋಗ್ರಾಮ್ ಏನು ಅಂತ ನಿಮಗೆ ಗೊತ್ತೇ ಇರುತ್ತಲ್ವ? ಫಸ್ಟ್ ನೈಟ್. ಆ ಫಸ್ಟ್ ನೈಟ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಆಪರೇಷನ್ ಆಕರ್ ಸ್ಟಾರ್ಟ್ ಮಾಡಿದೆ. ಆಪರೇಷನ್ ಆಕರ್ಷ. ಹಲೋ ಹಲೋ, ನಿಲ್ಸಿ ನಿಲ್ಸಿ. ಯಾರು ಸರ್ ನೀವು? ಮಪ್ತಿಲಿರೋ ಪೊಲೀಸಾ? ನಮ್ಮ ಬಗ್ಗೆ ಆಮೇಲೆ ಕೇಳ್ತೀನಿ ಅಂತ ಬೆಳಿಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದ್ ಮನೇಲಿ ಶೋಭನಕ್ ಮೂರ್ತ ಇಡಬೇಕಂತೆ, ಅದನ್ನ ಇಡಕ್ ಹೋಗ್ತಾ ಇದ್ದೀನಿ. ಇಷ್ಟಕ್ಕೂ ನೀವ್ಯಾರು? ಆ ಶೋಭನದಲ್ಲಿ ಮೇನ್ ಪ್ಲೇಯರ್ ನಮ್ ಹುಡುಗಾನೆ. ಅರ್ಥ ಆಗ್ಲಿಲ್ಲ. ಮದುವೆ ಹುಡುಗ ಸರ್. ಅದನ್ ಬಿಡಿ, ಇದನ್ನ ಇಟ್ಕೊಳ್ಳಿ. ಅರ್ಥ ಆಯ್ತು. ನಿಮ್ ಜನರೇಷನ್ ತುಂಬಾ ಫಾಸ್ಟ್ ಕಣ್ರಯ್ಯ, ನಿಮ್ ಅರ್ಜೆಂಟ್ಗೋಸ್ಕರ ಮುಹೂರ್ತನೇ ಚೇಂಜ್ ಮಾಡಕ್ ಹೋಗ್ತೀರಾ. ಇವ್ನಿಗೆ ಹೀಗ ಅರ್ಥ ಆಯ್ತಾ? ಸರಿ ಬಿಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಕೊಡ್ತೀನಿ. ದಾರಿ ಬಿಡಿ, ದಾರಿ ಬಿಡಿ. ಸ್ವಾಮಿ, ಅಲ್ಲೇ ನಿಂತ್ಕೊಳ್ಳಿ. ನಿಮಗ್ ದುಡ್ಡು ಕೊಟ್ಟಿದ್ದು ಪ್ರೀಪೋನ್ ಮಾಡೋದಕ್ಕಲ್ಲ, ಪೋಸ್ಟ್ಪೋನ್ ಮಾಡೋದಕ್ಕೆ. ಒಂದ್ ಸ್ವಲ್ಪ ದಿನ ಮುಹೂರ್ತ ಇಲ್ಲ ಅಂತ ಹೇಳಿ. ಏನು, ಏನಾದ್ರೂ ಪ್ರಾಬ್ಲಮ್? ಹಲೋ ಮಾಸ್ಟರ್, ನೋಡಿ ಸಾಕು, ದುಡ್ಡು ತಗೊಂಡಿದ್ದೀರ ತಾನೆ, ಹೇಳಿದ್ದೀನಿ ಮಾಡಿ. ಸರಿ ಬಿಡಿ, ನಿಮ್ ಶೋಭನ ನಿಮ್ ಇಷ್ಟ. ಅಮ್ಮ ಸ್ವಲ್ಪ ಅಕ್ಷತೆನ ತಗೊಳ್ಳಿ, ನೀವು ತಗೊಳ್ಳಿ. ಓಂ ಸತ್ಯನಾರಾಯಣ ಸ್ವಾಮಿ ವ್ರತ ಕಥಾ ಸಮಾಪ್ತಿ. ಅವನು ನೋಡ್ದ, ನಾವು ಕೊಟ್ಟಿರೋ ದುಡ್ಡಿಗಿಂತ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಡ್ರಾಮಾ ಆರ್ಟಿಸ್ಟ್ ಇರಬೇಕು. ಸ್ವಾಮಿ, ಪಂಚಾಂಗನ ಪೂರ್ತಿ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಈ ದಿನ 7:30:22 ಶೋಭನಕ್ಕೆ ಮುಹೂರ್ತ ಪ್ರಶಸ್ತವಾಗಿದೆ. ತಥಾ ಅಸ್ತು. ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮುಹೂರ್ತ ಫಿಕ್ಸ್ ಮಾಡು ಅಂದ್ರೆ ಇವತ್ ನೈಟ್ಗೆ ಫಿಕ್ಸ್ ಮಾಡಿದ್ಯಾ? 5,000 ಅಂದ್ರೆ ಏನೋ ಅನ್ಕೊಂಡಿದ್ಯಾ? 2 ವಾರ ಬೀರ್ ಕುಡಿಬೋದು. ಅಯ್ಯೋ, ಯಾರೋ ಒಬ್ರು 10,000 ಕೊಟ್ಟು ಇವತ್ ರಾತ್ರಿಗೆ ಮುಹೂರ್ತ ಇಡಿ ಅಂತ ಹೇಳಿದ್ರು. 10,000 ಕೊಟ್ಟು? ಹೌದಪ್ಪ. ಯಾರದು? ಅವನೇ. ಇಷ್ಟಕ್ಕೊಂದು ಮನೆ ಒಳಗೆ ಬರುವಾಗ ಸುಮ್ನೆ ಕೇಳಿದೆ, ಏನ್ ಸ್ವಾಮಿ ಒಳ್ಳೆ ಮುಹೂರ್ತ ಯಾವಾಗಿದೆ ಅಂತ. ಒಂದು ತಿಂಗಳವರೆಗೂ ಇಲ್ಲ ಅಂದ ಕಣೋ. ಮಸ್ತಾಗಿ ಮದ್ವೆ ಆಗಿದ್ಯಾ, ಒಂದ್ ತಿಂಗಳವರೆಗೂ ಮುಹೂರ್ತ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಕಳೆ ಕೇಳ್ತೀಯಾ? ಪುರುಷ ಸಿಂಹ ಕಣೋ ನೀನು, ಸುಮ್ನೆ ಇರಬಾರ್ದು. ಅದಕ್ಕೆ ಒಂದ್ 10,000 ಕೊಟ್ಟು ಬೇಗ ಹಾಕೊಂಡೆ. ನೀನ್ ನೊಂದ್ಕೊಂಡು ಇರಬಾರ್ದು. ಹೇಗಿದೆ ನನ್ನ ಪರ್ಫಾರ್ಮೆನ್ಸ್? ಈ ಕೊಡಕ್ಕಾಗಲ್ಲ. ಥ್ಯಾಂಕ್ಸ್ ಮಗ, ನಿನ್ ಋಣನ ಈ ಜನ್ಮದಲ್ಲಿ. ನಿನಗೋಸ್ಕರ ಲಾರಿನೇ ಹತ್ತಿದ್ದೀನಿ, ಇವೆಲ್ಲ ಸೆಟ್ ಮಾಡಲ್ವಾ? ಹೌದು, ಫ್ರೆಶ್ ಆಗಿ ಶೋಭನಕ್ಕೆ ರೆಡಿ ಆಗು. ಚಮ್ಮಾಯಿಸ್ಬಿಡು ಅಗಳ, ಶೋಭನ ಅಂತ ಇದ್ದಕ್ಕೆ ನಾಚ್ಕ ಬಂದ್ಬಿಡ್ತು ನನ್ನ ಮಗನಿಗೆ. ಚಲ್ಸಕ್ಬಾರ್ದು ನನ್ ಮಗ, ಅವ್ನ್ ಮುಹೂರ್ತ ಇಟ್ಟಿದ್ದು ನನ್ ಶೋಭನಕ್ಕಲ್ಲ, ನನ್ ಸಾವ್ಗೆ. ಬ್ರೋ ನೀನೇನಾದ್ರು ಮಾಡು ಬ್ರೋ, ಇದ್ ನಡೀತಾ ಹೋಗಿ ನೋಡ್ಕೋ ಬ್ರೋ. ಬ್ರೋ ಪ್ಲೀಸ್ ಬ್ರೋ, ಈ ತರ ಅಲ್ಲಾಡ್ಸಿದ್ರೆ ಕಣ್ ತಿರುಗಿ ಸಾಯ್ತೀನಿ ಬ್ರೋ. ನಿನ್ ಫಸ್ಟ್ ಏಟ ನಿಲ್ಸಕ್ಕಾಗಲ್ಲ, ಆ ಫೋನ್ ಬಡ್ಕೋತಾ ಇದೆ ನೋಡು. ಈಗ ಯಾರಪ್ಪ? ಡಿಯರ್ ಜೆಂಟಲ್ಮನ್, ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನಾವ್ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ದೇವಗಿರಿ ಮರದ ಎಲೆ ಈಗ ಬ್ಯಾಂಗ್ಳೂರಲ್ಲೇ ಸಿಗ್ತಾ ಇದೆ. ನಯನಾ ಮಹೇಂದ್ರ ಸ್ವಾಮಿ ಅವರು ನಮಗೋಸ್ಕರ ಬ್ಯಾಂಗ್ಳೂರ್ಗೆ ತಂದಿದ್ದಾರೆ. ಅದನ್ನ ತಗೊಂಡ್ರೆ ಖಂಡಿತ 10 ದಿನಗಳಲ್ಲಿ ಗ್ರೋತ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅರ್ಜೆಂಟ್ ಆಗಿ ಫಟಿಂಗ ಸ್ವಾಮಿ ಯಾರು ಅಂತ ಕಂಡುಹಿಡಬೇಕು. ನಿನಗೇನ್ ಹುಚ್ಚ ಬ್ರೋ, ಮನುಷ್ಯನಾಗಿ ಎಲೆಗಳು ತಿಂತೀನಿ ಅಂತೀಯ? ಅದು ಎಲೆ ಆದ್ರೂ ಸರಿ ಬೇರಾದ್ರೂ ಸರಿ ತಿಂತೀನಿ ಬ್ರೋ. ನನಗೆ ಅಮೃತ ಬೇಕು, ಅವಳು ಹ್ಯಾಪಿ ಆಗಿರ್ಬೇಕು. ಸರಿ ಬಿಡು, ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಆ ಸ್ವಾಮೀಜಿ ಎಲ್ಲಿದ್ದಾನಂತ ಹಿಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇದ್ದು ಆ ಫಸ್ಟ್ ಡೇಟ್ ಹೇಗೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇಷ್ಟು ವರ್ಷ ಆದ್ಮೇಲೆ ಮನೆಗ್ ಬಂದಿದ್ಯಾ? ಒಂದ್ 2 ಡೇಸ್ ಇರಬಾರ್ದ ಪ್ರಣವಿ, ಈಗ್ಲೇ ಹೋಗ್ತೀನಿ ಅಂತಿದ್ಯಾ? ಇಲ್ಲ ಅಕ್ಕ, ತುಂಬಾ ಕೆಲ್ಸಗಳಿವೆ. ಮುಂದಿನ ಸಲ ಬಂದಾಗ ಖಂಡಿತ ಇದ್ಬಿಟ್ಟು ಹೋಗ್ತೀನಿ, ಸರಿನಾ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯಾ, ಸರಿ. ಹುಷಾರು. ಅಷ್ಟು ಬೇಗ ಹೊರಟ್ಬಿಟ್ರೆ ಚಿಕ್ಕಮ್ಮ, ಹೋಗಿ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ನಮ್ಮಮ್ಮ ನಿಮ್ ಜೊತೆ ಮಾತಾಡಬೇಕು, ಒಂದ್ 4 ದಿನ ಕಳಿಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾರೆ, ನನಗ್ ಮಾತ್ರ ಗೊತ್ತು.
ಆದ್ರೆ ನನಗೆ ನಮ್ಮಅಪ್ಪನಿಗಿಂತ ನೀವು ಅಂದ್ರೆ ತುಂಬಾ ಇಷ್ಟ ಚಿಕ್ಕಪ್ಪ. ಆದ್ರೆ ನಿಮಗೆ ಅದರ್ಥ ಆಗಲ್ಲ. ಹೋಗ್ಬನ್ನಿ ಚಿಕ್ಕಮ್ಮ, ಹೋಗ್ಬನ್ನಿ. ಆದ್ರೆ ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ ಚಿಕ್ಕಮ್ಮ, ಹೂವನ್ನ ನಾವು ದೇವ್ರ ಶಿಲೆಗಿಡ್ತೀವಿ ಹೊರತು ಲೈಟ್ ಕಂಬಕ್ಕಲ್ಲ. ಅಂದ್ರೆ ಡೈಲಾಗ್ ಅಲ್ಲಿ ಡೆಪ್ತ್ ಇರ್ಬೇಕು ಅಂತ ಹೇಳಿದೆ ಚಿಕ್ಕಮ್ಮ. ಡೈಲಾಗ್ ಅರ್ಥ ಆಗದೆ ಇದ್ರು ನಮ್ಮ ಅಮ್ಮನ ಪ್ರೀತಿನಾದ್ರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಚಿಕ್ಕಮ್ಮ. ಅಲ್ಲ, ಒಂದ್ ಹತ್ತು ದಿನ ಇಲ್ಲೇ ಇರಿ ಸಾಕು ಚಿಕ್ಕಪ್ಪ, ನೀವು ಅಷ್ಟೇ. ಅದ್ ಹಾಗಲ್ಲ ಸಂತೋಷ್, ನನ್ ಮಗನ್ ಸಿಚುಯೇಷನ್ ಏನಂತ ಗೊತ್ತಲ್ವಾ? ಅವನನ್ನ ರಿಹ್ಯಾಬ್ ಸೆಂಟರ್ಗೆ ಜಾಯಿನ್ ಮಾಡಿ ಮತ್ತೆ ಮಾಮೂಲಿ ಮನುಷ್ಯನ್ ತರ ನೋಡ್ಬೇಕು ಅಂತ ನನ್ನ ಆಸೆ. ಅವನ್ ವಿಷಯ ನನಗ್ ಬಿಡಿ ಚಿಕ್ಕಮ್ಮ, ನಾನ್ ನೋಡ್ಕೋತೀನಿ ಅವನ್ನ. ಒಂದು ಪೈಸಾನು ಖರ್ಚು ಮಾಡದೆ ಅವನ ಮಾಮೂಲಿ ಮನುಷ್ಯ ಒಳ್ಳೆ ಮನುಷ್ಯನಾಗ್ ಮಾಡ್ತೀನಿ. ಅದಲ್ಲ ಕಣೋ, ಅದು ಇದು ಏನು ಬೇಡ, ನಿಮ್ಮೆಲ್ಲರೂ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಮಗ ನಾನೆಲ್ಲ ಕೇಳಿಸ್ಕೊಂಡು, ನನ್ನ ಕೈಲಂತೂ ಸಾಧ್ಯನೇ ಇಲ್ಲ, ಸಿಕ್ಕಾಪಟ್ಟೆ ಲೋಡ್ಗಳನ್ನ ಇಳಿಸಕ್ಕೆ ದುಡ್ಡು ಇಸ್ಕೊಂಡ್ಬಿಟ್ಟಿದೀನಿ, ನಾನು ಇಲ್ಲಿ ಇರಕ್ ಆಗಲ್ಲ. ಕ್ಯಾಜಿ, ಇವನ್ ಹೋದ್ರೆ ನನಗೆ ಒಳ್ಳೇದು. ಹ್ಯಾಪಿ ಜರ್ನಿ ಬಾ. ಎಷ್ಟು ಕೆಲಸ ಇರುತ್ತೆ ನನಗೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನ್ ಹೋಗ್ಬಾ ಮಗ. ಲೇ, ನೀನ್ ಸುಮ್ನೆ ಹಂಗಂತೀಯ, ನಾನ್ ಹೋಗ್ತಿದ್ದ ಹಾಗೆ ಬಾತ್ರೂಮ್ ಹೋಗಿ ಅಳ್ತೀಯ ನೀನು? ಅಡ್ಡಂತ ಅಂದು ಲೋಡ್ ನಾ ಯಾವಾಗ ಬೇಕಾದ್ರೂ ಇಳಿಸ್ಬೋದು, ನಿನಗೋಸ್ಕರ ಇಲ್ಲೇ ಇರ್ತೀನಿ. ಲಗೇಜ್ ಅಂದರ್ ರಖೋಜಿ, ನನ್ ಜಿಗುರು ದೋಸ್ತೋ ನೀನು. ಏನೋ ಆ ಮುದುಕ ನಮ್ಮ ಮನೇಲಿ ಇರುವಂತಿದ್ಯಾ? ಪಾಪ ಅಮ್ಮ ನೋಡಪ್ಪ ಎಷ್ಟು ಸಂತೋಷವಾಗಿದ್ದಾರೆ. ಒಂದ್ ಹತ್ತು ದಿನ ಅಮ್ಮನಿಗೋಸ್ಕರ ಸುಮ್ನಿದ್ ಬಿಡುವಪ್ಪ. ಅಮ್ಮನಿಗೋಸ್ಕರನ? ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಕಣ. ಅಮ್ಮನಿಗೋಸ್ಕರನೇ ಅಪ್ಪ, ಇಲ್ಲಾಂದ್ರೆ ನನಗೇನು ಅರ್ಜೆಂಟ್? ಪುಟ್ಟಬೊಂಬೆ ಅಯ್ಯೋ, ಏ ಅಪ್ಪ ಮಧ್ಯರಾತ್ರಿ ಆಯ್ತು, ನಿಲ್ಸು. ಏ ಸುಮ್ನಿರ. ಪುಟ್ಟಬೊಂಬೆ ಪುಟ್ಟಬೊಂಬೆ ನನ್ನ ಸುತ್ತಿಕೊಂಡಿ ಹೇ. ಅಕ್ಕ ನೀವಿಲ್ಲೇ ಬಂದ್ ಮಲ್ಗಿ ಅಕ್ಕ. ನಿಮ್ರು ಮಲ್ಲಿ ಯಾಕೆ ಬಿಡು ಸಂತೋಷ್, ನಾವು ಟೆರೆಸ್ ಮೇಲೆ ಮಲ್ಕೋತೀವಿ. ಮೇಲೆ ಸೊಳ್ಳೆ ಜಾಸ್ತಿ ಅಕ್ಕ, ಡೈಲಿ ಪೇಪರ್ ಅಲ್ಲಿ ಡೆಂಗ್ಯೂ ಮಲೇರಿಯಾ ಅಂತ ಬರ್ತಾನೆ ಇರುತ್ತಲ್ಲ, ರಿಸ್ಕ್ ಯಾಕೆ? ನೀವು ಇದೇ ರೂಮಲ್ಲೇ ಮಲ್ಗಿ. ಪರವಾಗಿಲ್ಲ, ಮಲ್ಕೊಳ್ಳಿ ಅದಕ್ಕೆ ಪ್ಲೀಸ್. ಬರೋ, ನಾವು ಬೆಡ್ ಮೇಲೆ ಮಲ್ಗೋಣ. ಸಾರಿ ಅಮೃತ, ನಮ್ಮಅಮ್ಮನಿಗೋಸ್ಕರ ಇವರೆಲ್ಲರೂ ಇಲ್ಲಿ ಉಳಿಸ್ಕೋಬೇಕಾಯ್ತು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಕಳ್ಸ್ಕೊಟ್ಬಿಡ್ತೀನಿ. ಚೇಚೆ ಇರ್ಲಿ ಬಿಡು ಸಂತೋಷ್, ನಿಜವಾಗ್ಲೂ ಆಂಟಿ ತುಂಬಾ ಹ್ಯಾಪಿ ಆಗಿದ್ದಾರೆ. ನೀನ್ ಮಾಡಿದ್ದೆ ಕರೆಕ್ಟ್, ಇನ್ಫ್ಯಾಕ್ಟ್ ನಿನ್ ಮೇಲೆ ನನಗೆ ಇನ್ನೂ ರೆಸ್ಪೆಕ್ಟ್ ಹೆಚ್ಚಾಗಿದೆ. ಇವರೆಲ್ಲರೂ ಹೋದ್ಮೇಲೆ ನಾವಿಬ್ರೆ ಎಲ್ಲಾದ್ರೂ ದೂರ ಹನಿಮೂನ್ಗೆ ಹೋಗೋಣ. ಹನಿಮೂನ್ ಅಂದ್ರೆ ಮೂನ್ ಮೇಲೆ ಹನಿ ಅಂತ ಕಣೋ. ನಿನ್ ಮಲ್ಗು, ಗುಡ್ ನೈಟ್. ನಾನೇ ನಾನೇ ಅಜ್ಜಬ ಅಜ್ಜಬ ಇವಾಗ್ಲ ಬೇಡ ಕಣ. ಮಗ ನೀನೇನ್ ತ್ಯಾಗರಾಜ ರಮೇಶ್ ಅರವಿಂದ್ ಅನ್ಕೊಂಡ್ಬಿಟ್ಟಿದ್ಯ? ನಾವು ನಿನ್ ಫಸ್ಟ್ ನೈಟ್ ತ್ಯಾಗ ಮಾಡೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಇವತ್ ರಾತ್ರಿ ನಿನಗೆ ಫಸ್ಟ್ ನೈಟ್ ಆಗ್ಲೇಬೇಕು. ನಿನಗೇನೋ ತೊಂದ್ರೆ, ನನ್ ಫಸ್ಟ್ ನೈಟ್ ನನ್ನ ಇಷ್ಟ ಅಲ್ಲ. ಮನೇಲಿ ಇಷ್ಟೊಂದು ಜನರನ್ನ ಇಟ್ಕೊಂಡು ನನ್ ಫಸ್ಟ್ ನೈಟ್ ಹೇಗೋ ಮಾಡ್ಕೊಳ್ಳಿ? ಅದಕ್ಕೆ ಕಣ, ನಿನಗೋಸ್ಕರ ಕ್ರೇಜಿ ಸ್ಟಾರ್ ಅವ್ರ ತರ ಸಾಕಾಗಿರೋ ಸೆಟ್ ಹಾಕಿದ್ದೀನಿ. ಅದೇಕೋ ದೇಕೋ ದೇಕಾಯಿದೆ ಮಗ. ನನ್ ಡೆಕೋರೇಷನ್, ಓಪನ್ ಬೆಡ್ಡು, ಊದ್ಬತ್ತಿ, ಮಲ್ಗೆ ಹೂವ, ಜಾಂಗೀರು ಎಲ್ಲ ನಿನಗೋಸ್ಕರನೇ ಕಣ ಮಗ. ಲೇಗಿರಿ, ಹೆಂಗ್ ಕಾಣಿಸ್ತಾ ಇದೀನೋ ನಾನ್ ನಿನ್ಗೆ, ಲಾರಿ ಹಿಂದೆ ಟೈರ್ ಕೆಳಗಡೆ ಮಾಡೋಂತರ ಕಾಣಿಸ್ತಾ ಇದೀನ. ಅಯ್ಯೋ, ಅದ್ರಲ್ಲಿ ತಪ್ಪೇನಿದ್ಯೋ? ಡಬ್ಬನ ಮಗ, ಡ್ರೈವಿಂಗ್ ನಂದ ಕಣ, ನಿನಗೋಸ್ಕರ ಕಣ. ಇನ್ನೊಂದ್ಸಲ ಈ ತರ ಹುಚ್ಚು ಚುಂತರ ಆಡಿದ್ರೆ ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ. ಸಾವ್ಗೆ ಎದ್ರಲ್ಲ, ಇನ್ ವಾರ್ನಿಂಗ್ ಏನಣ್ಣ, ಲೈಟ್ ಆಗಿ ತಗೋ. ಅಟೆಂಪ್ಟ್ ವೇಸ್ಟ್. ಅಮ್ಮ ಅಮೃತ. ಏ ಸಂತೋಷ್, ಇಷ್ಟು ಲೇಟ್ ಆಗಿ ಹೇಳೋದು? ಅರ್ಧ ಗಂಟೆಯಿಂದ ತಡ್ಕೊಂಡು ಕೂತಿದ್ದೀನಿ ಇಲ್ಲಿ. ನನ್ನ ಬಾತ್ರೂಮ್ ಕರ್ಕೊಂಡು ಹೋಗು. ಒಂದ್ ಸ್ವಲ್ಪ ಟೈಮ್ ಕೊಡ, ಇವಾಗ ತಾನೇ ಸೇವ್ ಮಾಡದ್ನಲ್ಲೋ, ನಾನು ಮನುಷ್ಯನೇ ಮಗ, ಅರ್ಥ ಮಾಡ್ಕೊಳ್ಳೋ. ಓಕೆ, ವಿಲ್ ಕ್ಯಾಚ್ ಅಪ್ ಆಫ್ಟರ್ ಒನ್ ಅವರ್. ಅಯ್ಯೋ ನಿನ್.
ಅಪ್ಪ ಅಮ್ಮ ಚಿಕ್ಕಮ್ಮ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ರು? ಅಪ್ರಿಯ ಇಲ್ವಾ, ಎಲ್ರಿಗೂ ನೈಟ್ ಹಾಕ್ಸ್ಕೊಂಡು ಎಲ್ಲಿಗೂ ಕರ್ಕೊಂಡು ಹೋದ್ಲು? ಎಲ್ಲಿಗೆ ಹೋಗಿರ್ಬೋದು? ಏನಾಯ್ತು ಬ್ರೋ, ಎಲ್ಲಿದ್ಯಾ ಆ ಸ್ವಾಮಿ ಸಿಕ್ಕದ್ನ? ಈ ಪ್ರಾಬ್ಲಮ್ ನಿನ್ಗೊಬ್ನಿಗಲ್ಲ ಬ್ರೋ, ಸಿಟಿಯಲ್ಲಿ ತುಂಬಾ ಜನಕ್ಕಿದೆ, ಜನ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ನಿಮಿಷ ಅವ್ರು ನಿನ್ನ ಯೌ, ಈ ವಯಸ್ಸಲ್ಲಿ ನಿನಗ್ಯಾಕ ಈ ಔಷಧಿ, ಏನ್ ಮಾಡ್ಬೇಕು ಅಂತ? ಬ್ರೋ ನಾನೀಗ ಲೈನಲ್ಲೇ ಇದ್ದೀನಿ, ಆ ಸ್ವಾಮೀಜಿನ ಮೀಟ್ ಮಾಡಕ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬ್ರೋ ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ಹೇಗಾದ್ರೂ ಆ ಮೆಡಿಸನ್ ತಗೊಂಡ್ಬೇಕು. ಮೆಡಿಸನ್ ಅಂತಿದ್ಯಾ? ಮೆಡಿಸನ್ ಅಲ್ಲ, ಮೂವಿ ಟಿಕೆಟ್ಸ್. ಸಾಯಂಕಾಲ ಎಲ್ಲರೂ ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ಟಿಕೆಟ್ಸ್ ತರೋಕ್ ಹೇಳಿದೀನಿ, ನನ್ನ ಫ್ರೆಂಡು ಕ್ಯೂ ಅಲ್ಲಿ ನಿಂತಿದ್ದಾನೆ. ಓ ಹೌದು, ನೀನೇ ನಮ್ಮ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತಂದಿದ್ದು? ಹೌದು, ಏನಾಯ್ತು ನೋಡು, ಎಷ್ಟು ಚಿಕ್ಕ ನುಗ್ಗೆಕಾಯಿ ತಂದಿದ್ಯಾ. ಇದರಲ್ಲಿ ಫ್ರೈಯೂ ಮಾಡಕ್ಕಾಗಲ್ಲ, ಸಾರು ಮಾಡಕ್ಕಾಗಲ್ಲ. ಒಂದು ನೆನ್ಪಿಟ್ಕೋ ಸಂತೋಷ್, ಚಿಕ್ಕದಾಗಿರೋದು ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ಮುಂದಿನ ಸಲ ಹೋದ್ರೆ ದೊಡ್ಡದನ್ನ ತಗೊಂಡ್ ಬಾ. ಸಾರಿ ಸಾರಿ, ಆ ಹುಡುಗಿ ಹಾಗಂದಿದ್ದಕ್ಕೆ ನಿನ್ ಫೀಲಿಂಗ್ ಏನು? ಇನ್ನೇನಿರುತ್ತೆ ಸರ್, ಎರಡು ಕೈನೂ ಜೋಬಿಗೆ ಹಾಕೊಂಡು ಎಲ್ಲಾದ್ರೂ ದೂರ ನಡ್ಕೊಂಡು ಹೋಗೋಣ ಅನಿಸ್ತಾ ಇತ್ತು. ಆದ್ರೆ ಅವತ್ತು ಹಾಕೊಂಡು ಟ್ರ್ಯಾಕ್ ಪಾಯಿಂಟ್ಗೆ ಜೇಬು ಇರಲಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಾನೂ ಗೊತ್ತಾಗ್ಲಿಲ್ಲ, ಮನೇಲೇ ಇದ್ಬಿಟ್ಟೆ. ಇಷ್ಟು ಸಾಲದು ಅಂತ ಇದ್ರ ಜೊತೆ ಆ ಗಿರಿ ಸಾಯಂಕಾಲ ಏನ್ ಮಾಡ್ದೆ ಗೊತ್ತಾ ಸರ್? ಮೈ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಿನಿಮಾ ಟೈಮ್ ಆಯ್ತು, ಬನ್ನಿ 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 ಬನ್ನಿ, ಕಮಾನ್ ಬರ್ಬೇಕು ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ. ಲೇ ಗಿರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಎಲ್ರು? ಬಂದೆ ಬಂದೆ ಬಂದೆ. ಲೇ ಮಗ, ಮಧ್ಯಾಹ್ನ ನಿನ್ ವೈಫ್ ಹತ್ರ ನಿನ್ ಸಿನಿಮಾ ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಕೇಳಿಸ್ಕೊಂಡೆ ಕಣ. ನಿನ್ ಪ್ಲಾನ್ ನಂಗೆ ಅರ್ಥ ಆಗಿ, ಹೋಗಿ ಸಿನಿಮಾ ಟಿಕೆಟ್ ತಗೊಂಡ್ಬಂದಿದ್ದೀನಿ, ನಾ ವಾಪಸ್ ಬರೋದಕ್ಕೆ 3 hours ಆಗುತ್ತೆ, ಅಷ್ಟೊತ್ತಿಗೆ ನೀನು ಚಮ್ಮಾಯಿಸ್ಬಿಡೋ. ನಾನು ಯಾವ್ದೋ ಫ್ಲೋ ಅಲ್ಲಿ ಹೇಳ್ದೆ ಕಣೋ. ನೀನು ಫ್ಲೋ ಅಲ್ಲಂದೋ ಲೋಲ್ ಅಂದೋ ನಾನು ಫಾಲೋ ಮಾಡ್ತೀನಿ ಅಷ್ಟೇ. ಹೊರಡೆ ಹೊರಡೆ ಹೊರಡೆ, ಏನೋ ಮಾಡ್ರಪ್ಪ. ನಡೆ ನಡೆ ಬೇಗ ನಡೆ. ಲೇ ಲೇ ಮಶ, ನೀನು ಇಲ್ಲೇ ಇರೋ, ನನಗೆ ದಾರಿ ರೈಲ್ವೆ ಟ್ರ್ಯಾಕ್ ಮೇಲೆ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಟ್ರ್ಯಾಕ್ ಅಂತ ಏನಾದ್ರೂ ಅಂದ್ರೆ ನಾನೇ ಸೈಜ್ ಬಿಡ್ತೀನಿ, ಬಾಯಿ ಮುಚ್ಕೊಂಡು ಗಾಡಿಲಿ ಕೂತ್ಕೋ ನಡಿ. ಲೋಲೋಲೋ, ತಾತನಾದ್ರೆ ಇಲ್ಲಿ ಬಿಟ್ಬಿಟ್ಟು ಹೋಗೋ, ಈ ವಯಸ್ಸಲ್ಲಿ ಸಿನಿಮಾಗೆ ಬಂದು ಏನೋ ಮಾಡ್ತಾರ ಅವ್ರು. ಹೋಗ್ತಾರ ಫಿಲಮ್ಗೆ ಹೀರೋಯಿನ್ ಯಾರು ಅನ್ಕೊಂಡಿದ್ಯಾ? ಪೂಜಾ ಹೆಗ್ಡೆ, ಅದಕ್ಕೆ ಅವಯ ಒಂದವರ ಮುಂಚೆನೆ ಕಾರಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಪಾದವ ಹಿಡಿದು ಬಿಡೇನು ಅಂತಿಹೆ ನೋಡಿ ನನ್ನ ಕಣ್ಣು ತೋರೇ. ಇದಕ್ಕೇನಾಯ್ತು? ಸರ್ ಸರ್ ಹೇಳಿ ಸರ್, ಅರ್ಜೆಂಟಾಗಿ ಫೈಲ್ ತಗೊಂಡು ಬರಬೇಕಾ? ನಾಳೆ ಇನ್ನೊಂದು ಮೀಟಿಂಗಾ? ಇವಾಗಲೇ ಬರಬೇಕಾ ಸರ್? ಸರ್ ಬಂದ್ಬಿಟ್ಟೆ ಸರ್. ಅದು ಅಮೃತ ಅರ್ಜೆಂಟಾಗಿ ಫೈಲ್ ತಗೊಂಡು ಬರಕ್ಕೆ ಹೇಳಿದ್ದಾರೆ ಬಾಸು, ನಾನು 1 hourಲ್ಲಿ ಬಂದ್ಬಿಡ್ತೀನಿ. ಸಂತೋಷ್, ಅದು ಕಾರ್ತಿಕ್ ಕ್ಲಾಸ್ ನೋಟ್ಸ್. ಹೌದಲ್ಲ, ಓಕೆ ಓಕೆ ಬಾಯ್. ಸರ್ ನೀವಾ? ಏನಯ್ಯ, ಮನೆ ಅಡ್ರೆಸ್ಗೋಸ್ಕರ ಫೋನ್ ಮಾಡಿದ್ರೆ ಮೀಟಿಂಗು ಫೈಲ್ಸು ಅಂತ ಏನೇನೋ ಮಾತಾಡ್ತಿದ್ಯಾ? ಸರ್ ಅದು ನೀವು ಫೋನಲ್ಲಿ ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ಲ. ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ ಬಾ, 2 ನಿಮಿಷ ಮಾತಾಡೋ ಹೊರಡ್ತೀನಿ. ಸರ್ ಮನೆಯವ್ರಿಗೂ ಬಂದಿದ್ದೀರಾ, ಒಳಗೆ ಬನ್ನಿ ಸರ್. ಸರ್ ಬನ್ನಿ ಸರ್, ಪರವಾಗಿಲ್ಲ ಬನ್ನಿ ಸರ್. ಅಮೃತ ನಮ್ಮ ಬಾಸು, ನನ್ನ ವೈಫ್ ಸರ್. ಚೆನ್ನಾಗಿದ್ಯಾಮ? ಚೆನ್ನಾಗಿದ್ದೀನಿ. ಸಾರಿ ಸಂತೋಷ್, ನೀನು ರಿಸೆಪ್ಷನ್ಗೆ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಸರ್, ಬರಬೇಕಾದ ಟೈಮ್ ಕರೆಕ್ಟಾಗೇ ಬಂದಿದ್ದೀರಾ. ಅದೇಗೆ ಹೇಳ್ತೀನಿ, ಕೂತ್ಕೊಳ್ಳಿ ಸರ್. ಅಮೃತ ಸ್ಟ್ರಾಂಗ್ ಆಗಿ ಕಾಫಿ ತಗೊಂಡು ಬರ್ತೀಯ? ಅಷ್ಟಕ್ಕೂ ನಾನು ಏನಕ್ಕೆ ಬಂದೆ ಅಂದರೆ ಸಂತೋಷ್. ಸರ್ ತಗೋ, ಕಂಪನಿ ಕಡೆಯಿಂದ ನಿನಗೂ ನಿನ್ನ ವೈಫ್ಗೂ ಟ್ರೈನ್ ಟಿಕೆಟ್ಸ್, 10 days ಶಿಮ್ಲಾ ಅಲ್ಲಿ ಹನಿಮೂನ್. ಅಲ್ಲೆಲ್ಲ ಹೋಗ್ಬೇಕಣಯ್ಯ, 4 ಕಡೆ ಓಡಾಡಿ ಆಮೇಲೆ ಬೇಕಾದ್ರೆ ಆಫೀಸಿಗೆ ಬಾ, ಎಂಜಾಯ್. ಥ್ಯಾಂಕ್ ಯು ಸರ್. ಕಾಫಿ. ಥ್ಯಾಂಕ್ಸ್. ಸರಿ ಸಂತೋಷ್, ನಾನು ಇನ್ನು ಹೊರಡ್ತೀನಿ, ಹ್ಯಾಪಿ ಜರ್ನಿ. ಸರ್ ಒಂದು 10 ನಿಮಿಷ ಕೂತ್ಕೊಳ್ಳಿ ಸರ್, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅಮೃತ ಇನ್ನೊಂದು ಕಾಫಿ ಇಟ್ಟಿಯಾ? ಇನ್ನೊಂದು ಕಾಫಿನಾ? ಕಾಫಿ ಸರ್.
ನಮಸ್ಕಾರ ಕಣಪ್ಪ. ಹಿಂಗ್ ಹಿಂದಿಂದೆ ಕಾಫಿ ಕೊಟ್ಟು ಸತ್ಕಿ ತೋಗ್ಬಿಟ್ರೆ ನನ್ ಯಾರು ನೋಡ್ಕೋತಾರ ಮೇಲೆ? ಒಳ್ಳೆ ಉಚ್ಚಂತರ ನಮ್ ಮ್ಯಾನೇಜರ್ ಅಪ್ಪ. ಈ ಟೈಮಲ್ಲಿ ಯಾಕೆ ಬಂದಿದ್ದ? ಯಾವ್ದೋ ಚಿಕ್ಕ ಪ್ರಾಜೆಕ್ಟ್ ವರ್ಕ್ ಅಂತ. ಆಯ್ತಾ, 3 ಗಂಟೆ ಟೈಮ್ ವೇಸ್ಟ್ ಆಯ್ತಾ? ಯಾವ ಕೆಲ್ಸನೂ ಮಾಡ್ಲಿಲ್ಲ. ಏನೋ ಇದು ಏನಿಲ್ಲ ಬಿಡೋ, ಏನಿಲ್ಲ ಬಿಡೋ. ವಾವ್, ಶಿಮ್ಲಾ ಟಿಕೆಟ್ಸ್! ಓ, ಹನಿಮೂನ್ನ ಶಿಮ್ಲಾಲ್ ಪ್ಲಾನ್ ಮಾಡಿದ್ಯಾ? ಚಳಿ ಇರುತ್ತಲ್ಲ, ಸೂಪರ್ ಕಣ, ಕಳ್ಳ ನೀನು. ಮೈ ಡಿಯರ್ ಫ್ಯಾಮಿಲೀಸ್, ಲೇಡೀಸ್ ಅಂಡ್ ಜೆಂಟೀಸ್, ನಮ್ಮವನು ಹನಿಮೂನ್ನ ಶಿಮ್ಲಾಲಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಹಲೋ, ನಾನಲ್ಲ, ನಮ್ಮ ಕಂಪನಿಯವ್ರು ಮಾಡಿರೋದು. ಆದ್ರೆ ನಾನು ಹೋಗ್ತಾ ಇಲ್ಲ. ಯಾಕೆ, ಯಾಕೆ ಹೋಗೋದಿಲ್ಲ? ಲೇ, ನಿಮ್ಮೆಲ್ಲರೂ ನೀಲ್ ಇರೋದಕ್ಕೆ ಹೇಳಿ ನಾನು ಹೇಗೋ ಶಿಮ್ಲಾಗ್ ಹೋಗ್ಲಿ? ಅದು ಅಲ್ಲದೆ ನಿಮ್ಮೆಲ್ಲರ ಜೊತೆ ಇರೋ ಖುಷಿ ನನಗೆ ಯಾವ ಶಿಮ್ಲಾ ಊಟಿಲೂ ಸಿಗೋದಿಲ್ಲ. ನನಗೆ ಇಷ್ಟ ಇಲ್ಲ ಮಗ, ನಾನು ಹೋಗಲ್ಲ. ಅಯ್ಯಯ್ಯಯ್ಯಯ್ಯೋ, ನೀನು ನಮಗೋಸ್ಕರ ಮಾಡಿರೋ ತ್ಯಾಗ ಸಾಕಪ್ಪ. ನೀನು ಶಿಮ್ಲಾಗೆ ಹೋಗ್ಲೇಬೇಕು, ಹನಿ ಮುಂದೆ ನಡಿಲೇಬೇಕು. ಏನಂತೀರ ಘರ್ವಾಲೀಸ್? ನಡಿಲೇಬೇಕು. ಹ್ಯಾಪಿ ಬಹನ್. ಸ್ವಾಮಿ ರಂಗ, ಕಷ್ಟ ಇದೆ ಜೀವನ, ಎಕ್ಕುಟ್ ಹೋಗ, ಸುಮ್ನಿರೋಲ್ಲ ಈ ಜನ. ಹುಡುಗಿ ಕಣ್ಣೇ, ದೊಡ್ಡ ಕನಸೇ, ಚಿಕ್ಕವನಾದೆ ನನ್ನೊಳಗೆ ನಾನೇ, ಬುಲ್ಲು ತೀಲಾಡೋದೇನೆ ನನ್ ಚಿಕ್ಕ ಕೊರತೆ. ಕಷ್ಟ ಇದೆ ಜೀವನ, ಎಕ್ಕೊಟ್ಟು ಹೋಗ, ಸುಮ್ಮನೆ ರೊಲ್ಲ ಈ ಜನ. ಲೈಟ್ ತೆಗೆದ ಹಾಗೆ ನಮ್ಮ ಈ ಜೀವನ ಜೀವನ, ಮುಂದೆ ಹೋದ್ರೆ ಬೆಂಕಿ, ಹಿಂದೆ ಆಳ ಜಾತಕ, ಹದಿನ ತಪ್ಪಿ ಇರೋ ಡ್ರೈವಿನ ಹಾಗೆ, ಗಂಗೆಯಲ್ಲಿ ಬೆರೆತ ಹಾಗೆ ಲೈಫ್ ನಾಶನ ನಾಶನ. ಬಿಹಾರ ಯಾತ್ರೆಯಲ್ಲಿ ವಿಚಾರವೇ ತಂತಾಸ್ತವಾದ್ರೆ ಮೈಂಡ್ ಬ್ಲಾಕ್ ಆಯಿತು. ನೆಂಟರು ಸುತ್ತು ಕಟ್ಟಿ, ಮಾತಲ್ಲೇ ಮನೆ ಕಟ್ಟಿ, ಮೇಲ್ ಮೇಲೆ ನಗುತ್ತಾ ಒಳಗೆ ಹೆದರುತ್ತಿದೆ. ಇಷ್ಟು ಕಾಲ ಬಚ್ಚಿಟ್ಟಿದ್ರೆ ಈ ಕಾಲವೇ ಭಯ ಪಡುತ್ತಿತ್ತು. ಹುಡುಗಿ ಓರೆ ನಗುವೆ ನೋಡಿ, ಭಯವೇನೆ ಮೊದಲಾಗಿದೆಯೋ. ನಡುಗುತ್ತಲಿದ್ರೆ ಯಾರಿಗೂ ಅರ್ಥವಾಗದೆ ನೆನಪಿಸಿಕೊಳ್ತಿದ್ರೆ ಮೆದುಳೆಲ್ಲ ಸ್ಟಕ್ ಆಗೋಯ್ತೆ. ಆಕಾಶ ಕಳಚಿ ಬಿದ್ರೂನು ತೆಗಿಬೇಕು ಪರದೆ. ರಂಗ ಕಷ್ಟ ಇದೆ ಜೀವನ, ಎಕ್ಕೊಟ್ಟು ಹೋಗ, ಸುಮ್ಮನೆ ರೊಲ್ಲ ಈ ಜನ. ಹೇಳು ಬ್ರೋ. ನಿನ್ನೆಯಿಂದ ಟ್ರೈ ಮಾಡಿದ್ಕೆ ಸ್ವಾಮೀಜಿ ಈಗ ಸಿಕ್ಕಿದ್ರು. ನಮ್ ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವಿಬ್ರು ಅಲ್ಲಿ ಇರ್ತೀವಿ, ಸರಿನಾ? ಸೂಪರ್ ಬ್ರೋ, ಬಂದ್ಬಿಡು. ಈ ಟ್ರೈನ್ ಮಿಸ್ ಆದ್ರೆ ಸಾಕಪ್ಪ. ತುಂಬಾ ಚೆನ್ನಾಗಿ ನಡೀತಿದೆ ಕಣೋ ಬಿಸ್ನೆಸ್. ಇನ್ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಕಣೋ. ಕೊಡಿ, ಹಾ ತಗೊಳ್ಳಿ. ರೇ, ಇಲ್ಲೊಬ್ಬ ಬಟರ್ ಮಿಲ್ಕ್ ಇಸ್ಕೊಂಡ ದುಡ್ಡು ಕೊಡೋ ಅಂತಂದ್ರೆ ಆಲ್ರೆಡಿ ಕೊಟ್ಟಿದ್ದೀನಲ್ಲ ಅಂತ ಮೋಸ ಮಾಡಕ್ ಟ್ರೈ ಮಾಡ್ದ ಕಣೋ. ನಾವು ಬಿಡ್ತೀವ, ಅರ್ಧ ಗಂಟೆ ಸೇರಿ ಜಗಳ ಮಾಡಿ ಬಟರ್ ಮಿಲ್ಕ್ ದುಡ್ಡು ಎರಡು ಇಸ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ಸುತ್ತೆ. ಬರ್ತೀನಣ್ಣ. ಲೋ ಅಣ್ಣ. ಎಸ್ ಬ್ರೋ. ದುಡ್ಡು ದುಡ್ಡು ಕೊಟ್ಟೆ ತಾನೆ ತಗೊಂಡಿದ್ದು. ಲೈ, ಇಲ್ಲೊಬ್ಬ ಬಟರ್ ಮಿಲ್ಕ್ ಬಾಮೈತ ಇದ್ದಂಗೆ ಅವನೇ ಲೈನಲ್ಲಿ ಇರೋ ಹಂಗೆ. ಅಣ್ಣ, ನೀನ್ ದುಡ್ಡು ಕೊಟ್ಟಿಲ್ಲ, ದಯವಿಟ್ಟು 20 ರೂಪಾಯಿ ಕೊಟ್ಟು ಹೋಗು. ಎಸ್ ಎಲ್ಲ ಕೊಡ್ತಾರೋ ದುಡ್ಡನ್ನ? ರೈಲ್ವೆ ಸ್ಟೇಷನ್ ಅಲ್ಲಿ ಅಂಗಡಿ ಇಡೋದು, ಹೋಗೋ ಬರೋ ಪ್ಯಾಸೆಂಜರ್ಸ್ ಮೋಸ ಮಾಡೋದು. ಸರಿ ಹೋಯ್ತು ಗುರು, ನಿನ್ ವ್ಯಾಪಾರ. ಏನ್ ಮಾತಾಡ್ತಾ ಇದೀಯ? ಮರ್ಯಾದೆ ಇರಲ್ಲ ಕೇಳು. ನಿನಗೇನೋ ಮರ್ಯಾದೆ ಕೊಡೋದು ಮಲಿಂಗ. ತುಂಬಾ ಮಾತಾಡ್ತಾ ಎಕ್ಸ್ಟ್ರಾ ಮಾತಾಡ್ಬೇಡ ಲೇ. ಮಗ, ಏನಾಯ್ತು? ಆಲ್ರೆಡಿ ದುಡ್ಡು ಕೊಟ್ಟು ಡ್ರಿಂಕ್ ತಗೊಂಡೆ ಮಗ. ನೀನ್ ದುಡ್ಡೇ ಕೊಟ್ಟಿಲ್ಲ ಅಂತ ಮತ್ತೆ ದುಡ್ಡು ಕೇಳ್ತೀಯ ನನ್ನ ಹತ್ರ? ನನಗೋಸ್ಕರ ಇಡೀ ರೈಲ್ವೆ ಸ್ಟೇಷನ್ ಬರುತ್ತೆ, ನಿನಗೋಸ್ಕರ ಯಾರು ಬರ್ತಾರೋ ಅಂತ ಕೇಳ್ತಾನೆ. ಏನೋ ಹಂಗಂದ. ಇಲ್ಲಿವರೆಗೂ ಏನು ಅಂದಿಲ್ಲ ಕಣ, ಇವಾಗ ಹೇಳ್ತೀನಿ. ಅದ್ರೇನೀಗ ಮಗನ, ನಿನ್ ಕಡೆ ಇಡೀ ರೈಲ್ವೆ ಸ್ಟೇಷನ್ ಇರ್ಬೋದು, ನಮ್ಮವನು ನಾನಿದ್ದೀನಿ. ಚಿಂತೆ
ಏ ಪ್ರಕಾಶ್ ಅನ್ನಲ್ಲ ಬೇಗ ಬರಲ್ಲ, ಇವನು ಅವನ ಓವರ್ ಆಕ್ಷನ್ ಮಾಡ್ತಾ ಇದ್ದಾನೆ. ಮಗನೇ ಕಾಲ್ ಮಾಡ್ತಾನೆ. ಮೆಂಟ್ಲಿ ತಗೋದೆ ಟ್ರೈನ್ ಹೋಗ್ತಾ ಇದೆ ಕಣ. ಲೇ ನಮ್ಮ ಹುಡುಗನ ಏನು ಅನ್ಕೊಂಡಿದ್ಯಾ? ಮಾನ್ಸ್ ಮಾಡಿದ್ರೆ ನೀವು ಸಾಯ್ಸಾಕ್ತಾನೆ. ಮಗ 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 ಆಂಬುಲೆನ್ಸ್ ಇದು ಯಾರು ನೋವಾಗ್ತಿದ್ಯಾ ಮಗ? ನನಗೆ ಈ ನೋವಲ್ಲ ಮಗ, ನಿನ್ನ ನಾನು ಮನೆ ಕಳ್ಸಕ್ಕಾಗಿಲ್ವಲ್ಲ, ಆ ನೋವೇ ನಂಗೆ ಜಾಸ್ತಿ ಆಗ್ಬಿಟ್ಟಿದೆ ಮಗ. ಪರವಾಗಿಲ್ಲ ಬಿಡು ಮಗ, ನೀನ್ ರೆಸ್ಟ್ ಮಾಡು, ಇಲ್ಲಿ ಏನ್ ಬರ್ದಿದ್ಯೋ ಅದು ಹಾಗೆ ಆಗತ್ತೆ. ಸಿಸ್ಟರ್ ಸ್ವಲ್ಪ ನಮ್ಮವನ್ಗೆ ಟೈಮ್ ಟೈಮ್ಗೆ ಮೆಡಿಸಿನ್ಸ್ ಜ್ಯೂಸು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಏಟ್ ಜಾಸ್ತಿ ಬಿದ್ದಿದೆ ಅಂತ ಎರಡ್ ಮೂರ್ ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ಬೇಡಿ, ಮಿನಿಮಮ್ 1 month ಇಟ್ಕೊಳ್ಳಿ. 1 month ಮಗ, 1 month ಅಂದ್ರೆ ನಿಂಗೆ ಖರ್ಚು ಜಾಸ್ತಿ ಆಗುತ್ತೆ ಕಣ. ಪರವಾಗಿಲ್ಲ ಬಿಡೋ ಮಗ, ಇಲ್ಲಿ ನನಗೊಂದು ಸಪರೇಟ್ ಅಕೌಂಟ್ ಇದೆ, ನಾನು ಬರ್ಲಾ? ಅಕೌಂಟ್ ಪ್ರಾವಿಷನ್ ಸ್ಟೋರ್ ಅಲ್ಲಿ ಅಕೌಂಟ್ ಇರೋದು ಕೇಳಿದ್ದೀನಿ, ಎಣ್ಣೆ ಅಂಗಡಿಲಿ ಅಕೌಂಟ್ ಇರೋದು ಕೇಳಿದ್ದೀನಿ, ಇವ್ರಿಗೇನು ಆಸ್ಪತ್ರೆ ಅಕೌಂಟ್ ಇದೆ? ತುರೋನ ಮತ್ತಜ್ಜಿ ಮೈ ಸಿಂದಾಹುನ. ಸ್ವಾಮೀಜಿ ಎಲ್ಲಿ ಬ್ರೋ? ಇಲ್ಲ ಬ್ರೋ, ಅವ್ರು ಬರಲ್ವಂತೆ, ಎಮರ್ಜೆನ್ಸಿಗೆ ಯಾರೋ ಟ್ರೀಟ್ಮೆಂಟಿಗೆ ಬಂದಿದ್ರಂತ. ಇವ್ರು ಯಾರೋ ಬ್ರೋ? ನೀನ್ ಅಷ್ಟೊಂದು ಡಿಸಪಾಯಿಂಟ್ ಆಗ್ಬೇಡ, ಸ್ವಾಮೀಜಿ ಹತ್ರ ಮೈನ್ ರೈಟ್ ಹ್ಯಾಂಡ್ ಚಿಕ್ಕ ಸ್ವಾಮೀಜಿನ ಕಳಿಸಿದ್ದಾರೆ. ಚಿಕ್ಕ ಸ್ವಾಮೀಜಿನ ನೀನಿರು, ನಾನು ಕರಿತೀನಿ. ಇದಳಲ್ಲ ಬ್ರೋ, ಹುಡುಗಿ ತರ ಇರೋದೇನು ಬ್ರೋ, ಹುಡುಗಿನೇ ಸ್ವಾಮೀಜಿ ಹತ್ರ ಮೇನ್ ಶಿಷ್ಯೆ, ಮೆಡಿಸಿನ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಅಲ್ಲ ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಹುಡುಗಿ ಹತ್ರ ಟ್ರೀಟ್ಮೆಂಟ್ ಅಂದ್ರೆ ಹೆಂಗೆ ಬ್ರೋ? ಬೇಡ ಅಂದ್ರೆ ಹೇಳಿ ವಾಪಸ್ ಕಳಿಸ್ತೀನಿ. ಜೆಂಡರ್ ಯಾವ್ದಾದ್ರೇನು, ನಮಗ್ ರಿಸಲ್ಟ್ ಬೇಕು ಅಷ್ಟೇ. ಹಾಯ್, ನನ್ನ ಹೆಸರು ಸಂತೋಷ್ ಅಂತ. ನಿನ್ನ ಹೆಸರು, ಕುಲ, ಗೋತ್ರ, ನಿನ್ನ ಖಾತೆ ತಿಳ್ಕೊಳಕ್ಕಲ್ಲ ನಾನು ಬಂದಿದ್ದು, ನಿನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸಾರಿ ಸ್ವಾಮಿ, ಪ್ರೊಸೀಜರ್ ಏನು? ದಿನ ಬೆಳಗ್ಗೆ 3 ಗಂಟೆಗೆ ದೇವಗಿರಿ ಎಲೆಯಲ್ಲಿ ಒಂದು ಕಷಾಯ ಮಾಡ್ಕೊಡ್ತೀನಿ, ಅದನ್ನ 10 ದಿನದವರೆಗೂ ಗ್ಯಾಪ್ ಇಲ್ಲದೆ ಕುಡಿಬೇಕು. ಒಂದು ದಿನ ಕುಡಿದೆ ಹೋದ್ರೂ ಔಷಧಿ ಕೆಲಸ ಮಾಡೋದಿಲ್ಲ. ಕುಡಿಯೋಣ ಸ್ವಾಮಿಗಳೇ, ಈಸಿ ಬ್ರೋ, ಈಸಿ ಈಸಿ ಈಸಿ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ವಿಪರೀತ ಹಸು, ವಿಪರೀತ ಕೋಪ, ಈ ಔಷಧಿ ಸೈಡ್ ಎಫೆಕ್ಟ್ಸ್. ಆ ಮದ್ದು ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು, ಯಾವ ಸೈಡ್ ಎಫೆಕ್ಟ್ಸ್ ಇದ್ರೂ ನಾನು ಅನುಭವಿಸ್ತೀನಿ. ಒಂದು ಸಿಟ್ಟಿಂಗ್ಗೆ 10,000 ಆಗುತ್ತೆ, 10 ದಿವಸಕ್ಕೆ 1,00,000. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ನಮ್ಮ ಸೋನು ನೋಡ್ಕೋತಾನೆ. ಅಲ್ಲಿವರೆಗೂ ನೀವೆಲ್ಲಿರ್ತೀರಾ? ಯಾವುದಾದ್ರೂ ಹೋಟೆಲಲ್ಲಿ? ಹೋಟೆಲ್ ಎಲ್ಲ ನನಗೆ ಹಿಡಿಸೋದಿಲ್ಲ, ನಾನು ಮನೇಲೇ ಇರ್ತೀನಿ. ಮನೇಲಿ ಅಂದ್ರೆ ಯಾರ ಮನೇಲಿ ಇಡೋದು ಬ್ರೋ? ರಮೇಶ್ ಅವ್ರ ಮನೇಲಿ ಅಂತೂ ಎಲ್ಲ ಇದಾರೆ, ಆ ಮುನ್ನ ಮನೆ ಖಾಲಿ ಇದೆ ಅನ್ಸುತ್ತೆ. ಕೆಡಿಸ್ಕೊಡ ಬ್ರೋ, ಅವಳು ಆಲ್ರೆಡಿ ನಿಮ್ಮ ಮನೆಗೆ ಹೋಗ್ತಾ ಇದ್ದಾಳೆ. ಸ್ವಾಮಿಗಳೇ 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 ಸ್ವಾಮಿಗಳೇ, ಅದೇನು ಅಂದ್ರೆ ನಮ್ಮ ಮನೆ ಈಗಾಗಲೇ ಹೌಸ್ಫುಲ್, ನಿಮಗೆ ಬೇರೆ ಎಲ್ಲಾದ್ರೂ ಅರೇಂಜ್ ಮಾಡ್ತೀನಿ. ಔಷಧಿ ಯಾರು ಕೊಡ್ಬೇಕೋ ಅವ್ರ ಮನೇಲೇ ಇರ್ಬೇಕು. ನೀನ್ ರಾತ್ರಿ 3 ಗಂಟೆಗೆ ಬರ್ದೇ ಹೋಗೋದು, ನಾನ್ ನಿನ್ಗೋಸ್ಕರ ವೇಟ್ ಮಾಡೋದು, ಇದೆಲ್ಲ ನನ್ನ ಕೈಲಾಗಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಹೇಳು. ಸಮಸ್ಯೆ ಏನಿಲ್ಲ ಸ್ವಾಮಿಗಳೇ, ನಾನೇ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಬನ್ನಿ. ಈ ಬ್ಯಾಗಲ್ಲಂತದೇನಿದೆ? ಯಾರೋ ಈ ಹುಡುಗಿ? ಅಪ್ಪ ಈ ಹುಡುಗಿ, ಈ ಹುಡುಗಿ ಅಪ್ಪ ಈ ಹುಡುಗಿನೇ ಯಾರು ಅಂತ ಕೇಳ್ತಾ ಇದ್ದೀನಿ.
ಈಕಿ ಒಂದು ಸಿಸ್ಟರ್ ಅಪ್ಪ. ನಿನಗೆ ಸಿಸ್ಟರ್ ಇದ್ದಾಳ? ಇವರಪ್ಪ ಒಬ್ಬ ವರ್ಸ್ ಫೆಲೋ ಅಪ್ಪ, ನಿಮ್ ತರ ಅಲ್ಲ. ಇಬ್ರು ಹೆಂಡ್ತಿರು, ಎರಡು ಫ್ಯಾಮಿಲಿಗೂ ಒಬ್ರು ಅನ್ಕಂಡ್ರೆ ಒಬ್ರಿಗಾಗಲ್ಲ. ದಿನ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ. ಎರಡು ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಕುಡಿಯೋ ಚಟ ಇದ್ದೇ ಇರುತ್ತೆ. ಇವಳು ಹಾಗೆ ಸ್ಟಾರ್ಟ್ ಮಾಡಿದ್ಲು, ಇರೋಬರ ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡಿದ್ಲು. ಅಷ್ಟು ಕುಡಿದ್ರೆ ಕಿಕ್ ಇರುತ್ತಲ್ವಾ? ಆ ಕಿಕ್ ಇಳಿಯೋವರೆಗೂ ಬೆಲ್ಟಲ್ಲಿ ಹುಡುಕಿದ್ರು ಅಪ್ಪ. ಸ್ಕೂಲ್ ಫೀಸ್ ಕಟ್ತಾ ಇರಲಿಲ್ಲ, ಸರಿಯಾಗಿ ಊಟ ಹಾಕ್ತಿರ್ಲಿಲ್ಲ, ಚಿಕ್ಕ ಚಿಕ್ಕ ಖುಷಿನೂ ಕಿತ್ಕೊಂಡ್ಬಿಟ್ಟಿದಾರಪ್ಪ. ಆದ್ರೆ ಯಾರು ನಿಂತಾರ ಇರಲ್ವಲ್ಲ ಅಪ್ಪ. ಅಲ್ಲ, ಮೊನ್ನೆ ದುಡ್ಡುಗೋಸ್ಕರ ಇವಳನ್ನ ಯಾರಿಗೋ ಮುದ್ಕುನು ಮದುವೆ ಮಾಡ್ಕೊಡ್ಬೇಕು ಅಂತಿದ್ರು. ಅದಕ್ಕೆ ಇವಳು ಫ್ರಸ್ಟ್ರೇಷನ್ ಅಲ್ಲಿ ಹಿಮಾಲಯಸ್ಗೆ ಹೋಗಿ ಸನ್ಯಾಸಿಯಾಗಿ ಬದಲಾಗ್ಬಿಟ್ಲು. ರೀಸೆಂಟಾಗಿ ಅವಳು ವಾಪಸ್ ಮನೆಗೆ ಬಂದಾಗ ಅವರಪ್ಪ ಮನೆಯೊಳಗೆ ಸೇರಿಸ್ಕೊಳ್ಳಿಲ್ಲ, ಇವ್ರಿಗೂ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೀವು ಯೋಚನೆ ಮಾಡಬೇಡಿ, ನಮ್ಮ ಅಪ್ಪ ಇದ್ದಾರೆ, ಗಾಡ್ ಫಾದರ್ ಇದ್ದ ಹಾಗೆ ಒಂದು ಹತ್ತಿನ ಚೆನ್ನಾಗಿ ನೋಡ್ಕೋತಾರೆ ಅಂತ ಕರ್ಕೊಂಡ್ ಬಂದೆ ಅಪ್ಪ. ನಿಮಗೆ ಓಕೆ ಅಂದ್ರೆ ಹತ್ತು ದಿನ ಅಷ್ಟೇ ಅಲ್ವೇನೋ, ಯಾವ್ದೊಂದು ರೂಮಲ್ಲಿ ಇರ್ತಾರೆ ಬಿಡು, ಕರ್ಕೊಂಡು ಹೋಗು. ಥ್ಯಾಂಕ್ ಯು ಅಪ್ಪ. ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಕೊಡಿ ಲಗೇಜ್ ಕೊಡಿ, ಬನ್ನಿ, ನಿಮ್ಮ ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ. ದಿಸ್ ವೇ. ಇಂಥ ಟೈಮಲ್ಲಿ ಕಣೋ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಸಿಸ್ಟರ್ನ ಚೆನ್ನಾಗಿ ನೋಡ್ಕೋ. ಇದೆಲ್ಲ ನಮ್ದೇ, ಫುಲ್ ವೆಂಟಿಲೇಷನು, ಬೆಡ್ಡು ಕೂಡ ಫುಲ್ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಓಕೆನಾ? ಪರವಾಗಿಲ್ಲ, ಮನೆಯೆಲ್ಲ ನಮ್ದೇ, ಬೇರೆ ರೂಮ್ ನೋಡೋಣ. ಇದೆ ನನ್ನ ರೂಮ್, ಸೂಪರ್ ಫಿಕ್ಸ್. ಇನ್ಮೇಲಿಂದ ಈ ರೂಮ್ ನಿಂದೆ, ನಿನ್ನ ಲಗೇಜಲ್ಲಿ ಇಟ್ಟಿದ್ದೀನಿ, ಆ ವಿಂಡೋ ಓಪನ್ ಮಾಡ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತೆ. ನಿನ್ಗೆ ಹಸುವಾದ್ರೆ ತಿನ್ನಕ್ಕೆ ಹಣ್ಣುಗಳಿದೆ, ಪೂಜೆ ಮಾಡೋಕ್ಕೆ ದೇವ್ರ ಫೋಟೋಸ್ ಇದೆ, ನಿನ್ಗೇನೆ ಬೇಕಿದ್ರು ನನ್ಗೆ ಹೇಳು, ಓಕೆನಾ? ನನಗೆ ಹೇಳು. ಮೊದಲು ನೀನು ಇಲ್ಲಿಂದ ಹೊರಗೆ ಹೋಗ್ಬೇಕು. ಓಕೆ ಓಕೆ, ಬಟ್ ನಿನಗೇನೇ ಬೇಕಿದ್ರು ಮಹೇಶ್ ಅಂತ ಕೂಗು, ಓಡಾಡಿ ಬಂದ್ಬಿಡ್ತೀನಿ. ಆ ಥರ ಫ್ಯಾಮಿಲಿಯಲ್ಲಿ ಹುಟ್ಟಿರೋದಕ್ಕೆ ನೀನೇನು ಯೋಚನೆ ಮಾಡ್ಬಿಡಪ್ಪ. ನಿನ್ನ ತಂಗಿಗೆ ನಾನು ಲೈಫ್ ಕೊಡ್ತೀನಿ, ನಿನ್ನ ತಂಗಿಗೆ ಮಾತ್ರ ಅಲ್ಲ, ನಿನಗೂ ಕೂಡ ನಾನೇ ಕೊಡ್ತೀನಿ, ಸಾಲಿಡ್ ಕೊಡ್ತೀನಿ. ಇವನಿಗೆ ಹುಚ್ಚು 2.0 ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಪಾಪ ಹುಡುಗಿ. ಯಾವ ಹುಡುಗಿ? ಅದೇ ನಿನ್ನ ಫ್ರೆಂಡ್ ಸಿಸ್ಟರ್. ಓ, ಆ ಹುಡುಗಿನ. ಎಷ್ಟು ಫ್ರಸ್ಟ್ರೇಷನ್ ಸಹಿಸ್ಕೊಂಡು ಪಾಪ ಸನ್ಯಾಸಿ ಆಗಿರ್ಬೇಕು ಹೇಳು. ಈ ಗಂಡಸರೆಲ್ಲ ಇಷ್ಟೇ, ಹೆಣ್ಮಕ್ಳನ್ನ ಚೀಟ್ ಮಾಡೋದು, ಮೋಸ ಮಾಡೋದು, ಡಾಮಿನೇಟ್ ಮಾಡೋದು. ಛೇ, ಎಲ್ರೂ ನಡು ರೋಡಲ್ಲಿ ನಿಲ್ಸ್ಬಿಟ್ಟು ಸುಟ್ಟ ಹಾಕ್ಬಿಡ್ಬೇಕು. ಎಲ್ರೂ ಅಂದ್ರೆ ನನ್ನೂ ಸೇರ್ಸಿನ. ಛೇ, ನಿನ್ನೇನಲ್ಲ ಸಂತೋಷ್, ಆ ರೀತಿ ಬಿಹೇವ್ ಮಾಡೋರ್ ಬಗ್ಗೆ ಹೇಳ್ತಿದ್ದೀನಿ. ನೀನು ಬಂಗಾರ. ಬೈ ದ ವೇ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಗೆ ಸುಮ್ಮನೆ ಡ್ರೈವ್ಗೆ ಹೋಗ್ಬರೋಣ. ಡ್ರೈವಾ? ಇನ್ಯಾವತ್ತಾದ್ರೂ ಹೋಗೋಣ, ನಾಳೆ ಬೆಳಗ್ಗೆ ಕೆಲಸ ಇದೆ, ತುಂಬಾ ಬೇಗ ಹೇಳ್ಬೇಕು. ಮಾಡ್ತಿರೋ ಹೆಲ್ಪ್ ಸಾಮಾನ್ಯವಾದ ಹೆಲ್ಪ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ದೇವ್ರೆ, ಇವನ್ ಸಾಮಾನ್ಯದನಲ್ಲ, ಪಾಪ ಹುಡುಗಿ ಅಮಾಯಿಕೆ ಅಂತ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾನೆ.
ಸಾರಿ, ಯಾವುದೋ ಎಕ್ಸೈಟ್ಮೆಂಟ್ ಅಲ್ಲಿ. ಇಲ್ಲ ನೋಡು, ನಾನು ನಿಂಗೆ ಆಲ್ರೆಡಿ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ವಿಪರೀತವಾದ ಹಸುವು ವಿಪರೀತವಾದ ಕೋಪ ಇದರ ಸೈಡ್ ಎಫೆಕ್ಟ್ಸ್. ಅಯ್ಯೋ, ಹಸುವು ಕೋಪ ನನಗೆ ದೊಡ್ಡ ವಿಷಯನೇ ಅಲ್ಲ ಬಿಡಿ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲೋ ಸಂತೋಷ್, ಹೊಟ್ಟೆ ಹಸುವಾದ್ರೆ ಅನ್ನ ಸಾರು ತಿಂತಾರೆ ಕಣೋ, ಹುರ್ಗಡ್ಲೆ ಕಡ್ಲೆ ಬೀಜ ತಿನ್ನಲ್ಲ. ನಿನ್ನೆ ರಾತ್ರಿ ನಡೆದಿದ್ದೆಲ್ಲ ನನಗೆ ಗೊತ್ತಾಯ್ತು, ನಾನು ಎಲ್ಲ ನೋಡಿದೆ. ಏನ್ ನಡೀತು? ಏನ್ ನೋಡ್ದೆ? ಅದೇ, ನಿನ್ನೆ 3 ಗಂಟೆ ರಾತ್ರಿಲಿ ನಮ್ಮನು ನಿನ್ನ ರೂಮಿಗೆ ಬಂದಿತ್ತು, ನಿನ್ನ ಬಲವಂತವಾಗಿ ತಪ್ಕೊಳಕ್ ಬಂದಲ್ಲ. ಎಲ್ಲ ಎಲ್ಲ ನೋಡಿದೆ. ನೀನೇನ್ ಭಯ ಪಡ್ಬೇಡ, ಗಜಾ ಫಿಲ್ಮ್ ಅಲ್ಲಿ ನವ್ಯಾಗೋಸ್ಕರ ದರ್ಶನ್ ನಿಂತ್ಕೊಂಡಂಗೆ, ಬರ್ಜರ್ ಇಲ್ಲಿ ಹರಿಪ್ರಿಯಾಗೋಸ್ಕರ ಧ್ರುವ ನಿಂತ್ಕೊಂಡಂಗೆ, ಬಚ್ಚನ್ ಅಲ್ಲಿ ಭಾವನಾಗೋಸ್ಕರ ಸುದೀಪ್ ನಿಂತ್ಕೊಂಡಂಗೆ, ನಾನ್ ನಿನ್ ಜೊತೆ ನಿಂತ್ಕೊಂತೀನಿ. ನನ್ನ ಮುಂದೆ ನೀನಿನ್ನು ಮಗು, ಹೋಗ್ ಕೆಲ್ಸ ನೋಡ್ಕೋ. ಬಸು, ಓವರ್ ಆಗಿ ಮೈ ಬೆಳ್ಸೋದಲ್ಲ, ಮೊದ್ಲು ತಂಗಿನ ಹೆಂಗ್ ಕಾಪಾಡ್ಕೋಬೇಕು ಅಂತ ತಿಳ್ಕೊ. ಯಾರ ತಂಗಿನ ಯಾರ್ ಕಾಪಾಡ್ಬೇಕು? ಯಾರ್ದೋ ತಂಗಿ ಬಗ್ಗೆ ನಿನ್ನ ಹತ್ರ ಯಾಕೆ ಹೇಳ್ತೀನಿ? ನಿನ್ ತಂಗಿನೆ ನಿನ್ನೆ ರಾತ್ರಿ ನಮ್ಮನು, ಅದೇ ನಿನ್ ಫ್ರೆಂಡ್, ನಿನ್ ತಂಗಿ ರೂಮ್ಗೆ ಹೋಗಿ ತಪ್ಕೊಳಕ್ ಹೋಗ್ತಿದ್ದ. ಅದಕ್ಕೆ? ಅದಕ್ಕೆ ಅಂದ್ರೇನು? ಅದಕ್ಕೆ ಒಬ್ಬ ಅಣ್ಣನಾಗಿ ನಿನ್ ಬ್ಲಡ್ ಬಾಯ್ಲ್ ಆಗ್ತಿಲ್ವಾ? ಬಾಯ್ಲು ಆಗ್ತಿಲ್ಲ, ಫ್ರೈಯು ಆಗ್ತಾ ಇಲ್ಲ, ಹೋಗಲೈ. ಛೇ, ನಿಮ್ಗೆ ಅರ್ಥನ ಆಗ್ತಿಲ್ಲ, ಇಲ್ಲಿ ಬಾ ಬಾ. ಏನು? ನಮ್ಮನು ನಿನ್ ತಂಗಿನ ಬಲ್ಲು ಅಂತ ತಪ್ಕೊಳಕ್ ಹೋಗ್ತಿದ್ದ. ಅವನಿಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗಿರ್ತಾನೆ, ಮಧ್ಯದಲ್ಲಿ ನಿನಗೇನು ನೋವಾಗ್ತಾ ಇದೆ? ಬಾರೋ ಈ ಕಡೆ. ದರಿದ್ರದವನ ದರಿದ್ರದವನ. ಇವನ್ ಅಣ್ಣ ಅಲ್ಲ ಅನ್ಸುತ್ತೆ, ರೆಡ್ ಲೈಟ್ ಇರೋದು ನಿಂತ್ಕೊಳ್ಳೋ ಬ್ರೋಕರ್. ಇವನ್ ಕೇಳೋದು ವೇಸ್ಟ್. ಏನ್ ಮಾತಾಡ್ತಿದ್ಯೋ ನೀನು? ಅವನಿಗೆ ಮದುವೆಗಿನ 2 ದಿನ ಆಗಿಲ್ಲ, ಆ ಹುಡುಗಿರು ಮೇಲೆ ಏನ್ ಮಾಡ್ತಿದ್ದ ಅವನು? ನನಗೇನ್ ಗೊತ್ತು, ನಿನ್ ಮಗ ನಿನ್ ಗೊತ್ತಿರ್ಬೇಕು. ಹೋಗಿದ್ರು ಹೋಗಿರ್ಬೋದು, ಇಡಿಯಟ್. ಅವನ್ ಆತರದವನೇ. ಎಷ್ಟು ಗಂಟೆಗೆ ಹೋಗಿದ್ದ ಅವನು? ನನಗೆ ಮದುವೆ ಆಗಿನ 2 ದಿನ ಕಳೆದಿಲ್ಲ, ಹೆಂಡತಿನ ರೂಮಲ್ಲಿ ಇಟ್ಕೊಂಡು ಬೇರೆ ಹುಡುಗಿ ರೂಮಿಗೆ ಹೋಗ್ತಿದ್ಯಾ? ಅಲ್ಲಿಗೆ ಹೋಗೋದಲ್ದೆ ಆ ವಿಷಯನ ನನ್ನ ಹತ್ರ ಧೈರ್ಯವಾಗಿ ಹೇಳ್ತಿದ್ಯಾ? ನಿನ್ನ ಸಾಯಿಸ್ಬಿಡ್ತೀನಿ ಇಡಿಯಟ್. ಮಾನ ಮರ್ಯಾದೆ ಇಲ್ದವನು. ಅಪ್ಪ, ನೀನು ಅನ್ಕೊಳ್ತಿರೋ ಹಾಗೆ ನಾನೇನು ಮಾಡಿಲ್ಲ. ಮಾಡಕ್ ಹೋಗ್ತಿದ್ದಾನೆ, ಮಾಡೋದಿಕ್ಕೆ ಬಂದಿರೋದು, ಮಾಡೋದಿಕ್ಕೆ ಇವನು ಬಂದಿರೋದು. ನಾಳೆ ಬೆಳಗಾಗೋಷ್ಟರಲ್ಲಿ ಆ ಹುಡುಗಿ ಅವಳ ಅಣ್ಣ ಈ ಮನೆ ಬಿಟ್ಟು ಹೋಗ್ಬೇಕು, ಅರ್ಥ ಆಯ್ತಾ? ಏನಕ್ಕೆ ಹೋಗ್ಬೇಕು? ಈಗ ನಾನು ಮಾಡಿದ ತಪ್ಪಾದ್ರೂ ಏನು? ತಪ್ಪು ಮಾಡಕ್ ಹೋಗ್ತಿದ್ದಾನೆ, ಮಾಡೋಕೆ ಬಂದಿರೋದು ದೊಡ್ಡಪ್ಪ, ಮಾಡೋಕೆ ಬಂದಿರೋದು. ಗುಡ್ ನೈಟ್ ಕಣ. ದೊಡ್ಡಪ್ಪ, ನೀನೇನು ದೊಡ್ಡಪ್ಪ, ಅವನೇನು ಕೇಳಿದೆ ಹಂಗೆ ಬಿಟ್ಬಿಟ್ಟೆ. ಅವ್ನು ನಿಂಗಷ್ಟು ಜೋರಾಗಿ ಹೊಡೆದ್ಮೇಲೆ ಇನ್ನೇನು ಕೇಳಬೇಕು ಅವನಿಗೆ? ನನ್ನ ಹೊಡಿಲಿ ಅಂತನಾ? ಅವನ ನೋಡಿದ್ರೆ ಅರ್ಥ ಆಗಲ್ವ ಬರ್ಗೆಟ್ ಹೋಗಿರೋ ಮನುಷ್ಯ ಅಂತ? ಹೋಗ್ಲಿ, ಅವನ ಜೀವನ ಅವನ ಇಷ್ಟ. ದೊಡ್ಡಪ್ಪ ದೊಡ್ಡಪ್ಪ. ನೋಡ್ ಮಹೇಶ್, ಸಂತೋಷ್ ನೀನ್ ಅನ್ಕೊಂಡಿರೋ ಹಾಗೆ ಎಲ್ಲರ ತರ ಅಲ್ಲ. ಅವನಿಗೆ ನಾನಂದ್ರೆ ಹುಚ್ಚ ಪ್ರೀತಿ. ಐ ನೋ ದಟ್ ವೆರಿ ವೆಲ್. ಇನ್ಯಾವತ್ತೂ ಸಂತೋಷ್ ಬಗ್ಗೆ ಬ್ಯಾಡಾಗಿ ಹೇಳೋದಕ್ಕೆ ಟ್ರೈ ಮಾಡಬೇಡ, ನಾನು ನಂಬೋದೂ ಇಲ್ಲ. ಅದೆಲ್ಲ ಅದಕ್ಕೆ ಅದಕ್ಕೆ 20 ವರ್ಷ ಸಾಕಿ ನನ್ನ ಜೊತೆಲಿ ನಮ್ಮಪ್ಪನೇ ನಂಬಿಟ್ರು, ಆದರೆ ಅಮೃತ ನಂಬಲಿಲ್ಲ. ನಾನಾಗಲೇ ಡಿಸೈಡ್ ಆಗಿಬಿಟ್ಟೆ ಸರ್, ಅವಳಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ಪ್ರಿನ್ಸಸ್ ಥರ ನೋಡ್ಕೋಬೇಕು ಅಂತ. ಆದರೆ ನಾನಾಗಿದ್ದ ಫ್ರಸ್ಟ್ರೇಷನಲ್ಲಿ. ಸಂತೋಷ್, ಸಾರಿ ಹೇಗಿದೆ? ಚೆನ್ನಾಗಿದೆ. ಇವತ್ತು ಯಾವ ದಿನ ಹೇಳು? ಏನು? ಗೆಸ್ ಮಾಡು ಸಂತೋಷ್. ಗೆಸ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ, ಅದೇನು ಅಂತ ಹೇಳು. ಇವತ್ತು ನನ್ನ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹೇಳಮ್ಮ. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಹೇಗಿದ್ಯಾ, ಎಲ್ಲ ಓಕೆನಾ? ಯಾ ಅಮ್ಮ, ಚೆನ್ನಾಗಿದ್ದೀನಿ. ಇರು, ನಿಮ್ಮಪ್ಪನ ಕೊಡ್ತೀನಿ, ಮಾತಾಡು. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ಸ್ ಅಪ್ಪ. ಡಿನ್ನರ್ಗೆ ಹೋಟೆಲಲ್ಲಿ ಟೇಬಲ್ ಬುಕ್ ಮಾಡ್ತೀನಿ, ನೀನು ಸಂತೋಷ್ ಹೋಗಿ ಬನ್ನಿ. ಬೇಡ ಅಪ್ಪ, ನೀವೇನು ಬುಕ್ ಮಾಡಬೇಡಿ ಪ್ಲೀಸ್. ಯಾಕಮ್ಮ, ಏನಾದರೂ ಪ್ರಾಬ್ಲಮ್? ಯಾಕೆ ಹೀಗೆ ಡಲ್ಲಾಗಿ ಮಾತಾಡ್ತಿದ್ಯಾ ಅಪ್ಪ?
ಆಂಟಿ ಕರೀತಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಏನ್ ಬ್ರೋ ಸಡನ್ ಸಿಟ್ಟಿಂಗ್ ಹಾಕಿದ್ಯಾ? ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಬ್ರೋ. ನಿನ್ ಫ್ಯೂಚರ್ ಏನಾಗಿದೆ? ಬೆಳಿಗ್ಗೆನೆ ಆ ಎಮ್ಮೆ ಬಸವಣ್ಣ ಬಂದಿದ್ದ. ಬಡ್ಡಿಯಲ್ಲೋ ಒಂದ್ಸಲ ಟಿ ಶರ್ಟ್ ಮೇಲೆ ನೋಡೋಣ. ಸಗಣಿ ವಾಸನೆ ಬರ್ತಿದೆ. ಸಾಲ ಕೇಳಕ್ ಬಂದಾಗ ನಿನ್ ಕೊಟ್ಟಿಗೆಲ್ ಅನ್ಕೊಂಡಿದ್ ಸ್ಮೆಲ್ ಅದು. ಇನ್ನು ಅದೇ ಹೋಗಿಲ್ಲ, ಅವಾಗ್ಲೇ ಕೇಳಕ್ ಬಂದಿದ್ಯಲ್ಲ. ವಾರ ವಾರ ಬಡ್ಡಿ ಕಲೆಕ್ಟ್ ಮಾಡ್ತೀವಿ ಅಂತ ಅವತ್ತೇ ಹೇಳಿದ್ದೆ ಅಲ್ವೇನೋ. ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀನ್ ಬಂದಿದ್ರು ಕೂಡ ಕಟ್ಟೋದಕ್ಕೆ ದುಡ್ಡಿಲ್ಲ ಇಲ್ಲಿ. ಬ್ಲಾಕ್ ಬೆರ್ರಿ ನೆಕ್ಸ್ಟ್ ವೀಕ್ ಸಿಗೋಣ. ಹ್ಮ್, ಬಡ್ಡಿ ಈಸ್ಕೊಳ್ದೆ ಬರೀ ಕೈಯಲ್ಲಿ ಈ ಬಸವ ಹೋಗೋದಿಲ್ಲ. ಏನೋ ಇದು 7 rupees. ನನ್ ಹತ್ರ ಇರೋದು ಅದೇ. ಸಾರಿ ಅಣ್ಣ, ನನಗೆ ಊಟ ಆದ್ಮೇಲೆ ಕ್ರೇನ್ ಅಡ್ಕೆ ಪುಡಿ ಹಾಕೊಳ್ಳೋ ಅಭ್ಯಾಸ ಇದೆ ಅಣ್ಣ, ಅದಕ್ಕೋಸ್ಕರ. ಅವನು ಹೊಡೆದಿದ್ದ ಏಟಿಗೆ ಅದ್ಯಾವುದೋ ಡಾಕ್ಟರ್ ಟೂತ್ ಪೇಸ್ಟ್ ಆಡಲ್ಲಿ ಹೇಳೋ ತರ ನರಗಳೆಲ್ಲ ಜುಮ್ ಬಂದ್ಬಿಟ್ವು. ಬಿಕ್ಕೆ ಹಣ್ಣು ಮಾವಿನ ಹಣ್ಣು ತಗೊಂಡೋಗೋ ತರ ನಾನು ಎರಡಲ್ಲೂ ತಗೊಂಡೋಗ್ಬಿಟ್ಟ ಬ್ರೋ. ನೆಕ್ಸ್ಟ್ ವೀಕ್ ಆದ್ರೂ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಟು ಬ್ರೋ. ಪ್ಲೀಸ್ ಬ್ರೋ, ನಿನಗೆ ಕೈ ಮುಗಿತೀನಿ ಬ್ರೋ. ಯೋಚನೆ ಮಾಡ್ತೀನಿ. ಒಳಗಡೆ ಅಷ್ಟೊಂದು ನೋವು ಇಟ್ಕೊಂಡು ಹೇಗೀಗ ನಗ್ತಾ ಇದ್ಯಾ? ನೋವಾ? ಏನ್ ನೋವು? ನಾನು ಕೊಡ್ತಾ ಇರೋ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಕೋಪ ಮತ್ತೆ ಹಸಿವು ಅಂತ ಮಾತ್ರ ಹೇಳಿದ್ದೆ. ಆದ್ರೆ ಹೇಳದೇ ಇರೋದು ಇನ್ನೊಂದಿದೆ, ವಿಪರೀತವಾದ ಹೊಟ್ಟೆ ನೋವು. ಏನ್ ಬ್ರೋ ಅವ್ರು ಹೇಳ್ತಾ ಇರೋ ನಿಜಾನ? ಕಾಗದೆ ತುಂಬಾ ಜನ ನಮ್ ಕೈಯಲ್ಲಿ ಆಗೋದಿಲ್ಲ ಅಂತ ಮೆಡಿಸಿನ್ ಯೂಸ್ ಮಾಡೋದನ್ನೇ ಬಿಟ್ಟಿದ್ದಾರೆ. ಆದ್ರೆ ನೀನೊಬ್ನೇ ಕಂಟಿನ್ಯೂ ಮಾಡ್ತಿರೋದು. ಅಷ್ಟು ನೋವು ಸಹಿಸಿಕೊಂಡು ಕೂಡ ಯಾಕೆ ಕಂಟಿನ್ಯೂ ಮಾಡ್ತಿದ್ಯಾ? ಒಂದು ಹುಡುಗ ಒಂದು ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಗ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಒಬ್ರಿಗೋಸ್ಕರ ಇಷ್ಟು ಕಷ್ಟಪಡ್ಬೇಕಾ, ಇಷ್ಟು ಪ್ರೀತಿ ಮಾಡ್ಬೇಕಾ ಅನ್ನೋ ಡೌಟ್ ಇತ್ತು. ಆದ್ರೆ ಅಮೃತ ನನ್ನ ಲೈಫಲ್ಲಿ ಬಂದ್ಮೇಲೆ ನನಗೆ ಅರ್ಥ ಆಯ್ತು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ. ನನ್ನ ಲೈಫಲ್ಲಿ ಏನಾದರೂ ಅದ್ಭುತ ಆಗಿದೆ ಅಂದರೆ ಅದು ಅಮೃತದಿಂದ ಮಾತ್ರ. ಅಂಥ ಹುಡುಗಿಗೋಸ್ಕರ ಹೊಟ್ಟೆ ನೋವೇನು ಯಾವ ನೋವನ್ನು ಬೇಕಾದ್ರೂ ಸಹಿಸ್ಕೋತೀನಿ. ಡೋಂಟ್ ವರಿ ಸಂತೋಷ್, ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ. ಟಿವಿನಲ್ಲಿ ಅಡಿಗೆ ಪ್ರೋಗ್ರಾಮ್ ಅಲ್ಲಿ ಹೊಸ ವೆರೈಟಿ ಚಿಕನ್ ಬಿರಿಯಾನಿ ಮಾಡೋದನ್ನ ನೋಡಿದ್ನಕ್ಕ, ಅದನ್ನೇ ಮಾಡ್ತಾ ಇದ್ದೀನಿ. ಓ, ಬಿರಿಯಾನಿ ಮಾಡ್ತಾ ಇದ್ದೀರಾ? ಬಿರಿಯಾನಿ ಮಸಾಲೆ ಅದರಲ್ಲೇ ಇದೆ ನೋಡ್ ಚಿಕ್ಕಮ್ಮ. ಸರಿ, ಚೆನ್ನಾಗಿರುತ್ತೆ. ಹೌದು ಸಂತೋಷ್, ಅಮೃತ ಎಲ್ಲಿ? ಅಮೃತ ಏನೋ ಶಾಪಿಂಗ್ ಹೋದ್ಲು, ಸಂತೋಷ್ ಒಂದು ಗಂಟೆ ಆದ್ಮೇಲೆ ತಿಂತೀನಿ ಅಂದ. ಸಾಕು.
ಕೊಡ್ತೀನಿ ಅನ್ಬಿಟ್ಟು 10,000 ಕೊಡ್ತೀರೇನು? ನೀನು ನಿನ್ ದರಿದ್ರ ಫ್ಯಾಮಿಲಿ ನನ್ ಗಂಡನ್ನ ಹೊಡಿತ್ಯಾ? ಅವನಿಗೇನು ನಿನಗೂ ಹೊಡಿತೀನಿ. ಹೋಗಲಿ. ನೀನ ಇದಕ್ಕೆಲ್ಲ ಕಾರಣ ಹೌದ್ಕಣೋ? ಏನೋ ಮಾಡ್ತೀಯ? ಅವತ್ತು ಆ ದೇವಿಗಿರಿಯಲ್ಲಿ ಮಿಕ್ಸ್ ಆಗಿರೋ ಬಿರಿಯಾನಿ ತಿಂದು ಎಲ್ರಿಗೂ ಕೋಪ ಬಂದು ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರು ಸರ್. ಇನ್ನದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೂ ಆ ಕೋರ್ಸ್ ಮುಗಿಯೋವರೆಗೂ ನಾನು ಪಟ್ಟ ಕಷ್ಟ ವ್ಯರ್ಥ ಆಗೋಯ್ತು ಸರ್. ಆಲ್ಮೋಸ್ಟ್ ಲೈಫ್ ಎಂಡ್ ಅನ್ಕೊಂಡೆ ಸರ್. ಆದರೆ ನನ್ನ ಲೈಫಲ್ಲಿ ಅಷ್ಟು ಕೆಟ್ಟದಾಗಿ ನಡೆದರೂ ಅನ್ಕೊಳ್ದೆ ಇರೋ ಒಂದು ವಿಷಯ ನಡೀತು ಸರ್. ಚೆನ್ನಾಗಿದ್ದೀರಾ ಆಂಟಿ? ಬನ್ನಿ ಅಪ್ಪ. ಅಮೃತ ಅವ್ರ ತಂದೆ ತಾಯಿ. ಬಂದೆ ಕಣ. ನಮಸ್ತೆ. ಬರ್ತಾರೆ ಅಂಕಲ್, ಒಂದ್ ನಿಮಿಷ. ಬೀಗ್ರೆ, ಹೇಗಿದ್ದೀರಾ? ಹೇಗಿದ್ದೀರಾ ಅಮೃತ? ಅಮೃತ ಒಳಗಿದ್ದಾಳ ಆಂಟಿ, ಬಾತ್ರೂಮ್ ಅಲ್ಲಿ ಜಾರ್ ಬಿದ್ಬಿಟ್ಟು. ನಮಸ್ಕಾರ ಮಾವ. ಬಾಬಾ ಚೆನ್ನಾಗಿದ್ದೀರಾ? ಹಾ ಸಂತೋಷ್, ಚೆನ್ನಾಗಿದ್ದೀನಿ. ಹೇ
ನೀನೇನ ಇಲ್ಲಿ? ಅಳಿ ಅಂದ್ರೆ ನಿಮ್ಗೆ ಮೊದ್ಲೇ ಗೊತ್ತಾ? ಇವನ್ ಯಾವ ಸೀಮೆ ಅಳಿ ಅಂದ್ರೆ ಚಿಕ್ಕಪ್ಪ, ಹುಡುಗಿ ಕೊಡೋ ಮುಂಚೆ ಹುಡುಗನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏ ಜೀವನ್, ಏನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡೋದೇನು, ಮಾಗಡಿ ರೋಡ್ ಹತ್ರ ಪ್ರಾಸ್ಟಿಟ್ಯೂಟ್ ಕೇಸಲ್ಲಿ ಸಿಕ್ಕಿದ್ದ ಇವನು, ಬುಕ್ ಮಾಡ್ಬಿಡ್ತಿದ್ದೆ, ಅವತ್ತೇ ಕೇಸ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡೋಣ ಅಂತಿದ್ದೆ. ಈ ದೊಡ್ಡ ಮನುಷ್ಯ ಬಂದು ಕಾಲು ಇಟ್ಕೊಂಡಿದ್ದಕ್ಕೆ ಹೋಗ್ಲಿ ಅಂತ ಬಿಟ್ಟು ಕಳ್ಸಿದ್ದೀನಿ. ಅಲ್ಲ, ನಮ್ಮ ಮನೆ ಹುಡುಗಿನ ಕರ್ಕೊಂಬಂದು ಇಂಥವ್ರ ಮನೆ ಕೊಟ್ಟಿದ್ಯಲ್ಲ ಚಿಕ್ಕಪ್ಪ, ಇವನು ದೊಡ್ಡ ತಿರುಬೋಕಿ ಚಿಕ್ಕಪ್ಪ ಇವನು. ಅದೇ ವಿಷಯನ ಒಂದು ವಾರದಿಂದ ನಾನು ಹೇಳ್ತಾನೆ ಇದ್ದೀನಿ, ಯಾರು ಕಿವಿಗೆ ಹಾಕೊಂತಿಲ್ಲ. ಅವನು ಪ್ರತಿದಿನ ರಾತ್ರಿ 3 ಗಂಟೆಗೆ ಹುಡುಗಿ ರೂಮ್ಗೆ ಹೋಗ್ತಾನೆ. ಅದ್ರ ಬಗ್ಗೆ ಅವ್ರ ಅಪ್ಪಂಗೆ ಗೊತ್ತು, ಆಮೇಲೆ ಅವನ ಹೆಂಡತಿಗೂ ಹೇಳ್ದೆ, ನನ್ನ ಮಾತು ಕೇಳಲೇ ಇಲ್ಲ. ಲೇ, ನಿಮ್ಮ ಫ್ಯಾಮಿಲಿ ಎಲ್ಲಾರನ್ನು ಎಕ್ಸ್ಟ್ರಾ ಮ್ಯಾರಿಟಲ್ ಕೇಸ್ ಹಾಕಿ ಬುಕ್ ಮಾಡಿ ಒಳಗೆ ಹಾಕ್ಬಿಡ್ತೀನಿ. ಹಲೋ ಹಲೋ, ಅವನು ಸುಮ್ಮನೆ ಬಿಡು. ಹಲೋ ಹಲೋ, ಹೇಳಿ, ಡೈಲಾಗ್ ಹೇಳ್ತಿದ್ಯಾ? ಯಾವನೋ ನೀನು, ನಾನು ಯಾರು ಗೊತ್ತಿಲ್ಲ, ಇಲ್ಲಿಗೆ ಯಾಕೋ ಬಂದಿದ್ಯಾ? ಯಾವನೋ ನೀನು, ನಿನ್ ಪೊಲೀಸ್ ಆದ್ರೆ ಎದುರ್ಕೋಬೇಕಾ? ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದೀಯೋ? ನೀನ್ ಯಾರಯ್ಯ? ನನ್ನ ಹತ್ರನೇ ಮಾತಾಡ್ತೀಯ? ಹೋಗ್ರಯ್ಯ ಇಲ್ಲಿಂದ. ಮಾಡ್ತೀರಾ? ಏನು ತಪ್ಪು ಮಾಡಿಲ್ಲ, ಏನ್ ಮಾತಾಡಿದ್ರೆ ಸುಮ್ಮನೆ ನಿಂತಿದ್ದಾರೆ? ಏನ್ ಮಾತಾಡ್ತಿದ್ದಾರೆ ಸಂತೋಷ್? ನನಗೇನು ಅರ್ಥ ಆಗ್ತಿಲ್ಲ. ಅಮೃತ, ಎಲ್ಲರೂ ಅಷ್ಟು ಕ್ಲಾರಿಟಿ ಇಟ್ಕೊಂಡು ಹೇಳ್ತಾ ಇದಾರೆ, ಇವ್ನ ಏನ್ ಕೇಳ್ತೀಯ? ಬಾ. ಅವ್ರು ಹೇಳ್ತಿರೋದು ನಿಜಾನ? ಅಮೃತ ಹೇಳು ಸಂತೋಷ್, ಪ್ಲೀಸ್. ಅಮೃತ ನಿಂಗೆ ಹೇಳ್ತಿರೋದು ನಡಿ ನಡಿ ಅಮೃತ. ಇಲ್ಲಿವರೆಗೂ ಅಮೃತ ಬರ್ತಾಳೆ ಅನ್ನೋ ನಂಬಿಕೆ ಇತ್ತು, ಈಗ ಅದು ಇಲ್ಲದೆ ಹೋಯ್ತು. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ದೆ ಸಂತೋಷ್? ಇನ್ನೇನ್ ಮಾಡ್ಲಿ ಸರ್, ಇಲ್ಲಿವರೆಗೂ ನನ್ನ ಲೈಫಲ್ಲೆಲ್ಲ ಫೇಲ್ಯೂರ್ಸೆ, ನನ್ನಿಂದ ಯಾರಿಗೂ ಉಪಯೋಗ ಆಗ್ಲಿಲ್ಲ, ಇನ್ಕ್ಲೂಡಿಂಗ್ ಮೀ. ಸಂತೋಷ್, ಫಸ್ಟ್ ಆಫ್ ಆಲ್ ನಿನಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಈ ಸರ್ಜರಿಯಿಂದ ಸೈಜ್ಗಳನ್ನ ದೊಡ್ಡದು ಮಾಡ್ತೀವಿ ಅಂತ ಪ್ರತಿಯೊಬ್ಬ ರಾಸ್ಕಲ್ಲೂ ಆಡೋ ನಾಟಕ ಇದು, ತಿಳ್ಕೊ. ಈ ಗೆಡ್ಡೆ ಗೆಣಸು ಎಲೆ ಪಲ್ಲ ಇವನ್ನೆಲ್ಲ ತಿಂದ್ರೆ ಸೈಜ್ ದೊಡ್ಡದಾಗುತ್ತೆ? ನಾನ್ ಸೆನ್ಸ್. ಇಷ್ಟು ದಿವಸ ಸೈಜ್ ಇಶ್ಯೂನ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಅಲ್ಲ ಸಂತೋಷ್, ತುಂಬಾ ಜನ ಸೆಕ್ಷುಲಿ ಇನ್ಆಕ್ಟಿವ್ ಅಂತ, ಸೈಜ್ ಇಶ್ಯೂ ಅಂತ ಭಯ ಪಡ್ತಾ, ನೋ ಅನ್ಭವಿಸ್ತಾ, ಡಾಕ್ಟರ್ ನೋಡ್ತಾ, ಬಾಬಾಗಳನ್ನ ನೋಡ್ತಾ, ಇಷ್ಟಕ್ಕೂ ಆಕ್ಚುಲಿ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಸೊಸೈಟಿ ಯಾರು ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ, ನನ್ನ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೋ, ಮರ್ಯಾದೆ ಎಲ್ಲಿ ಹೋಗ್ಬಿಡ್ತೋ, ನನ್ನ ಚೀಪಾಗಿ ಎಲ್ಲಿ ನೋಡ್ತಾರೋ, ದೀಸ್ ಆರ್ ಆಲ್ ಇನ್ಸೆಕ್ಯೂರ್ಡ್ ಫೀಲಿಂಗ್ಸ್. ವೆನ್ ದೇರ್ ಇಸ್ ಲವ್ ಅಂಡ್ ಅಫೆಕ್ಷನ್, ಸೈಜ್ ರಿಯಲಿ ಡಸಂಟ್ ಮ್ಯಾಟರ್. ಅಂಡ್ ನಿನ್ನ ವಿಷಯದಲ್ಲಿ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಅಮೃತನು ನಿನ್ನ ಹಾಗೆ ಯೋಚನೆ ಮಾಡಿದ್ದಿದ್ರೆ ಎಲ್ಲ ಬಿಟ್ಟು ನಿನ್ನ ಜೊತೆಗೆ ಬರ್ತಾ ಇಲ್ಲ. ಅವಳು ನಿನಗೋಸ್ಕರ ಮಾಡಿರೋ ಸ್ಯಾಕ್ರಿಫೈಸ್ಗೆ ನಿನ್ನ ಇನ್ಸೆಕ್ಯೂರಿಟಿನ ಸ್ವಲ್ಪ ಹೊತ್ತು ಆ ಕಡೆ ಇಡೋಕ್ಕಾಗಲ್ವಾ? ಸೈಜ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನೆನ್ಪಟ್ಟ ಶ್ರಮ, ಹಾರ್ಡ್ ವರ್ಕಲ್ಲಿ ಸ್ವಲ್ಪ ಅಮೃತನಿಗೆ ವಿಷಯನ ಹೇಳೋದಕ್ಕೆ ನೀನು ಟ್ರೈ ಮಾಡಿದ್ದಿದ್ರೆ? 3 ಮಂತ್ಸಿಂದ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್, ರೆಸ್ಪಾನ್ಸೇ ಇಲ್ಲ. ಅವಳ ಹತ್ರ ಮಾತಾಡೋದಕ್ಕೆ ಅವ್ರ ಮನೆಗೂ ಹೋಗಿದ್ದೆ ಸರ್, ಅವ್ರ ಫ್ಯಾಮಿಲಿಯವರು ಅವಳ ಹತ್ರ ಕಳಿಸ್ಲೂ ಇಲ್ಲ. ಹೌದಾ? ಇಸ್ ದಟ್ ಸೋ? ನಿಮ್ಮ ಜನರೇಷನಲ್ಲಿ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡೋದಕ್ಕೆ ದೊಡ್ಡ ರೀಸನ್ಗಳೇನು ಬೇಕಾಗಿಲ್ಲ, ಆದರೆ ಆ ರಿಲೇಷನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬ ಲಾಜಿಕ್ ಮಾತಾಡ್ತೀರಾ ನೀವು? ಅರೆ ನೀನೇ ಅಂದಲ್ಲಪ್ಪ, ನಿಮ್ಮ ತಂದೆಗಿಂತ ಅಮೃತಾನೇ ನಿನ್ನ ಜಾಸ್ತಿ ನಂಬ್ತಾಳೆ ಅಂತ. ಮತ್ತೆ ಹಾಗಿರೋವಾಗ ಡಸಂಟ್ ಶಿ ಡಿಸರ್ವ್ ಅ ಲಿಟ್ಲ್ ಎಕ್ಸ್ಪ್ಲನೇಷನ್ ಆರ್ ಅಟ್ ಲೀಸ್ಟ್ ಅ ಸಾರಿ? ಹೋಗು ಸಂತೋಷ್, ಹೋಗಿ ಅಮೃತಾಗೆ ಎಲ್ಲ ಡೀಟೇಲ್ ಆಗಿ ಹೇಳು. ಒಂದ್ ಮಿನಿಟ್, ನಿಮ್ಮ ತಂದೆಯವ್ರನ್ನ ಒಂದ್ ನಿಮಿಷ ಒಳ್ಳೆ ಕಳ್ಸಮ್ಮ.
ಲೈ ಎಲ್ಲಿಗೆ ಹೊರಟ್ಯೋ? ಒಳಗಡೆ ಸೈಕಿಯಾಟ್ರಿಸ್ಟ್ ವೇಟ್ ಮಾಡ್ತಿದ್ದಾರಪ್ಪ, ಹೋಗಿ ಮೀಟ್ ಮಾಡ್ಕೊಂಡು ಬಾ. ಏಯ್ ಏನಾಯ್ತು ಸರ್, ನನ್ನ ಮಗ ಹಾಗೆ ಹೋಗ್ತಾ ಇದ್ದಾನೆ, ಏನು ನಡೀತು? ಬನ್ನಿ ಸರ್. ರಾಮಮೋಹನ್ ಅವರೇ, ಟ್ರೀಟ್ಮೆಂಟ್ ಬೇಕಾಗಿರೋದು ನಿಮ್ಮ ಮಗನಿಗಲ್ಲ, ನಿಮಗೆ. ಸಂತೋಷ್ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಹತ್ರ ಅವನ ಡೌಟ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಬಂದಾಗ ಅವನ್ನ ಹತ್ತಿರ ಕರ್ಕೊಂಡು ಧೈರ್ಯ ಹೇಳಿ ಅವನ್ನ ಎಜುಕೇಟ್ ಮಾಡೋದು ಬಿಟ್ಟು ಹೊಡೆಯೋದಾ ಸರ್? ತಮಗೇನೇ ಕಷ್ಟ ಬಂದರು, ಏನೇ ಬೇಕು ಅನ್ಸಿದ್ರು ತಮ್ಮ ಪೇರೆಂಟ್ಸ್ ನೋಡ್ಕೋತಾರೆ ಅಂತ ಧೈರ್ಯವಾಗಿರ್ತಾರೆ ಸರ್ ಮಕ್ಕಳು. ತಮ್ಮ ಸಂತೋಷನ ನೋವನ್ನ ಫಸ್ಟು ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಅಂಥ ಟೈಮಲ್ಲಿ ಫ್ಯಾಮಿಲಿಯವ್ರ ಸಪೋರ್ಟ್ ಸಿಗಲಿಲ್ಲ ಅಂತ ಅನ್ಕೊಳ್ಳಿ, ಹೊರಗಿನವ್ರ ಸಪೋರ್ಟ್ಗೋಸ್ಕರ ಹುಡುಕ್ತಾರೆ. ನಿಮ್ಮ ಅಜ್ಞಾನಕ್ಕೆ ಸೊಸೈಟಿಯ ಹೆಸರಿಟ್ಟು ಸಂತೋಷಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಭಯಕ್ಕೆ ತನಗಿಲ್ದಿರೋ ಪ್ರಾಬ್ಲಮ್ನ ಇದೆ ಅಂತ ಅನ್ಕೊಂಡು 20 ವರ್ಷ ಒಂಟಿಯಾಗಿ ಹೋರಾಟ ಮಾಡಿದಾನೆ ಸರ್ ಸಂತೋಷ್. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಅವನು ಯಾವ ಅನಾಹುತನೂ ಮಾಡ್ಕೊಂಡಿಲ್ಲ. ನೀವು ಅನ್ಕೊಂಡಿರೋ ಹಾಗೆ ಪರ್ವರ್ಟು ನಿಮ್ಮ ಮಗ ಅಲ್ಲ ಸರ್. ಆಲ್ ಹಿ ನೀಡ್ ಈಸ್ ಯುವರ್ ಸಪೋರ್ಟ್. ಆ್ಯಕ್ಚುಲಿ ನಿಮ್ಮ ಮಗನ ಪ್ರಾಬ್ಲಮ್ ಏನು ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ನೀವೇನ್ ಸರ್ ಇಲ್ಲಿ ಮಾತು ಕೇಳಿ ಸರ್, ಇಲ್ಲಿ ಸರ್ 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 ಅಮೃತ ಒಂದ್ಸಲ ಹತ್ರ ಮಾತಾಡೋ ಬಿಡಿ ಸರ್, ಪ್ಲೀಸ್ ಸರ್ ಒಂದ್ಸಲ ಅಮೃತ ಅಮೃತ ಇರಿ ಸರ್, ಸರ್ ನಾನು ಹೇಳೋದು ಕೇಳಿ, ಒಂದ್ಸಲ ಮಾತಾಡೋ ಬಿಡಿ ಸರ್ ಅಮೃತ ಅಮೃತ. ಇನ್ನೊಂದ್ಸಾರಿ ಈ ಕಡೆ ಕಾಣಿಸ್ಕೊಂಡೆ ಅನ್ಕೋ. ನೀನ್ ಹೇಳಿರೋ ಸುಳ್ಳಿಂದ, ನೀನ್ ಮಾಡಿರೋ ಮೋಸದಿಂದ ನನ್ ತಂಗಿ ತುಂಬಾ ಸಫರ್ ಆಗಿದ್ದಾಳೆ. ಶಿ ಹ್ಯಾಸ್ ಮೂವ್ಡ್ ಆನ್. ಸುಮ್ ಸುಮ್ನೆ ಇಲ್ಲಿಗೆ ಬರಕ್ ಹೋಗ್ಬೇಡ, ಮರ್ಯಾದೆಯಿಂದ ಹೊರಟೋಗು. ಸಂತೋಷ್ ಬ್ರೋ, ಏಯ್ ಯಾವ ನನ್ನ ಮಗನ ತಳ್ಳಿದ್ದು? ಇಲ್ಲಿ ಬಂದು ಸುಮ್ ಸುಮ್ನೆ ಗಲಾಟೆಗಳು ಮಾಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಆ ಪೊಲೀಸ್ ನಮಗೆ ಹೊಸಪ ಅಲ್ಲ, ಹೋಗಲೇ ಇವ್ರ ಹತ್ರ ಹೋಗ್ರ. ಲೈ ಏನಾಯ್ತು? ನನ್ ಒಂದೇ ಒಂದ್ಸಲ ಅಮೃತ ಹತ್ರ ಮಾತಾಡ್ಬೇಕು ಅಪ್ಪ. ಏನು ಹೇಳ್ತಿದ್ಯಾ, ನೋಡಿದ್ಯಲ್ಲ ಹೇಗ್ ಮಾತಾಡಿದ್ರು ಅವ್ರಂತ. ಅಮೃತ ನಿನಗೆ ಸಾರಿ ಹೇಳೋಕ್ ಬಂದಿದ್ದೀನಿ, ಆದ್ರೆ ಆ ಸಾರಿ ನಿನಗೆ ಮೋಸ ಮಾಡಿದಕ್ಕಲ್ಲ. ಸಂತೋಷ್ ಬೇಡ ಬ್ರೋ, ನಿನ್ನ ಹತ್ರ ಒಂದು ಸೀಕ್ರೆಟ್ ನ ಬಚ್ಚಿಟ್ಟಿದ್ದಕ್ಕೆ. ನಿನಗೆ ಅಲ್ಲ, ಆ ಸೀಕ್ರೆಟ್ ನ ಇಲ್ಲಿವರೆಗೂ ಯಾರಿಗೂ ಹೇಳಲಿಲ್ಲ. ಅಂಡ್ ಐ ಡೋಂಟ್ ಕೇರ್ ಇಫ್ ಇಟ್ಸ್ ನಾಟ್ ಅ ಸೀಕ್ರೆಟ್ ಎನಿ ಮೋರ್. ನನಗೆ ನಂದು ಚಿಕ್ಕದು ಅನ್ನೋ ಫೀಲಿಂಗ್. ಐ ಥಾಟ್ ಐ ಹ್ಯಾಡ್ ಅ ಸ್ಮಾಲ್ ಪೇನಸ್. ಯಾರಿಗಾದ್ರೂ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಒಳಗೆ ಇಟ್ಕೊಂಡಿದ್ದೆ. ಮದುವೆ ಆದ್ರೆ ನನಗೆ ನನ್ನ ಪ್ರಾಬ್ಲಮ್ ಇಂದ ಮದುವೆ ಆಗೋಣ ಹ್ಯಾಪಿಯಾಗಿ ಇಟ್ಕೊಳಕ್ ಆಗಲ್ಲ ಅಂತ ಮದುವೆನ ಬೇಡ ಅಂದಿದ್ದೆ. ಆದ್ರೆ ನೀನ್ ಯಾವಾಗ ನನ್ನ ಲೈಫಲ್ಲಿ ಬಂದ್ಯೋ ಆವಾಗ್ಲಿಂದ ಡಿಸಿಷನ್ ಚೇಂಜ್ ಆಯ್ತು ಅಮೃತ. ಆ ಇನ್ಸ್ಪೆಕ್ಟರ್ ಹೇಳಿದಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಅಮೃತ. ನನಗಿರೋ ಪ್ರಾಬ್ಲಮ್ ನಿಜಾನ ಅಂತ ತಿಳ್ಕೊಳಕ್ ಮಾಡಿದ ಪ್ರಯತ್ನ ಅದು, ಆದ್ರೆ ಅಲ್ಲೇನು ನಡೆದಿಲ್ಲ ಅಮೃತ. ನೀನ್ ಹ್ಯಾಪಿ ಆಗಿದ್ರೆ ಸಾಕು ಅಂತ ಲೈಫ್ ರಿಸ್ಕ್ ಆದ್ರೂ ಕೂಡ ಸರ್ಜರಿಗೆ ರೆಡಿ ಆದೆ. ನನ್ನ ಬ್ಯಾಡ್ ಲಕ್ಕು ಗುಡ್ ಲಕ್ಕು ಅದು ಕೂಡ ನಡೀಲಿಲ್ಲ. ಸ್ವಾಮಿಗಳು ಕೂಡ ಮನೆಗೆ ಬಂದಿದ್ದು ಮೆಡಿಸನ್ ಕೊಡೋದಕ್ಕೆ ಅಮೃತ. ನಿನ್ನ ಬಿಟ್ಟಿರೋ ಈ 3 ತಿಂಗಳು ತಿಂತಾ ಇದ್ದೀನಿ, ಮಲಗ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ, ಆದ್ರೆ ಪ್ರಾಣ ಮಾತ್ರ ನನ್ನ ಹತ್ರ ಇಲ್ಲ ಅಮೃತ. ನಿನ್ ಲಕ್ಕಿ ನಂಬರ್ 9, ಅದೇ ನನ್ ಲಕ್ಕಿ ನಂಬರ್ 9. ಕೌಂಟ್ ಮಾಡೋಷ್ಟರಲ್ಲಿ ಮನೆಯಿಂದ ಹೊರಗಡೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಜೀವನದಲ್ಲಿ ನಿನ್ಗೆ ಯಾವತ್ತೂ ಕಾಣಿಸೋದಿಲ್ಲ. One, two, three, four, five, six.
7. ಬಾಯಲ್ಲಿ ಬಿಗ್ಗನೋ ಪದ ಕೇಳ್ತಿದ್ದ ಹಾಗೆ ಭಯ ಆಗ್ತಿತ್ತು. ವಿಷಯ ಗೊತ್ತಾದ್ರೆ ನೀನು ಎಲ್ಲಿ ನನ್ನ ಬಿಟ್ಬಿಡ್ತೀಯ ಅನ್ನೋ ಭಯ. ನನಗೆ ನನ್ನ ಪ್ರಾಬ್ಲಮ್ ನನಗೆ ಮಿಸ್ಕನ್ಸೆಪ್ಷನ್ ಆಗಿತ್ತು, ಆದರೆ ಎಲ್ಲನೂ ಹೇಳ್ಬಿಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅವತ್ತು ಅಷ್ಟು ಜನ ಇದ್ದಿದ್ದರಿಂದ ಏನೂ ಹೇಳೋಕ್ಕಾಗಲಿಲ್ಲ. ಅದು ನನ್ನ ತಪ್ಪೆ. ಐ ಆಮ್ ಸಾರಿ ಅಮೃತ. ಐ ಡೋಂಟ್ ಕೇರ್ ವಾಟ್ ಅದರ್ಸ್ ಥಿಂಕ್. ನನಗೆ ನೀನೇನು ಅನ್ಕೋತೀಯ ಅನ್ನೋದು ಇಂಪಾರ್ಟೆಂಟ್. Because you are my love. Yeah, but you're perfect in every aspect, Santosh. I want a big hug. ಹೋಗ್ಲಿ ಬಿಡಿ ಅಂಕಲ್, ಟೋಟಲ್ ಆಗಿ ನಮ್ಮೊಂದು ಲೈಫು ಸೆಟ್ಲ್ ಆಯ್ತು. ಇನ್ಮೇಲೆ ಆ ಪ್ರಾಸ್ಟಿಟ್ಯೂಟ್ ಹೌಸ್ನ ಕಟ್ ಮಾಡಿದ್ರೆ ಒಳ್ಳೇದು. ಯಾರನ್ನ ಕರ್ಕೊಂಡೋಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲು ನಿನ್ ಫ್ರೆಂಡ್ಶಿಪ್ನ ಕಟ್ ಮಾಡಿದ್ರೆ ಒಳ್ಳೇದು. ಅಲ್ಲಿ ಆಲ್ರೆಡಿ ಕಟ್ ಮಾಡಿರೋ ಹಾಗೆ ಇದೆ. ಕಳ್ಳನ್ ಮಗನ್ ತಂದು ವೈಟ್ ವೈಟ್ ಕಮ್ ಹಿಯರ್. Punch again. ಮಕ್ಕಳಲ್ಲೇ ಮಕ್ಕಳ ಏನಿಲ್ಲ ಕಣ, ಎಲ್ರಿಗೂ ಒಂದು ಏಜ್ ಆದ್ಮೇಲೆ ಅಟ್ ಸಮ್ ಪಾಯಿಂಟ್ ಪ್ರೀತಿ ಹುಟ್ಟುತ್ತೆ. ನಿಮ್ಮಮ್ಮನಿಗೂ ನನಗೂ ಹುಟ್ಟಿದಾಗೆ. ಯು ನೋ ವಿ ಫಾಲ್ ಇನ್ ಲವ್. And when we make love, a love inna makle hottare. Appa love andre eno? Love